Stranger reporting, sir. Welcome, stranger. Welcome. ನಿನಗೆ ಒಂದು ಮುಖ್ಯವಾದ ಕೆಲಸ ಒಪ್ಪಿಸೋದಕ್ಕೆ ನಿನ್ನನ್ನು ಕರೆಸ್ತೆ. ಏನ್ ಮಾಡ್ಬೇಕು ಹೇಳಿ? ಇನ್ನು ಒಂದು ತಿಂಗಳಿಗೆ ಸರಿಯಾಗಿ ಈಕೆಯ 18ನೇ ವರ್ಷದ ಪುಣ್ಯತಿಥಿ. ಅಂದು ನಾವೆಲ್ಲ ಎಷ್ಟು ದುಃಖ ತಪ್ತರಾಗಿರ್ತೇವಿಯೋ ಅಷ್ಟೇ ಸಂತೋಷದಿಂದ ಬೇರೆ ಮನೆಯಲ್ಲಿ ಈ ಹುಡುಗಿಯ 18ನೇ ಹುಟ್ಟು ಹಬ್ಬನ ಆಚರಿಸುತ್ತಾರೆ. ಅದು ನಡಿ ಕೂಡದು. ಅದಕ್ಕೆ ಮುಂಚೆ ಅವಳು ಈ ಮನೆ ಸೇರಬೇಕು. ಇವಳು ಹುಟ್ಟು ಹಬ್ಬನ ಬೇರೆ ರೀತಿ ಆಚರಿಸಬೇಕು. ಒಟ್ಟಿನಲ್ಲಿ ಈ ಹುಡುಗಿ ಈ ಮನೆ ಸೇರಬೇಕು. ಡನ್. ಅಸಾಧ್ಯವಾದದನ್ನು ಸಾಧಿಸೋದಕ್ಕೆ ಇನ್ನೊಂದು ಹೆಸರೇ ಕಾರ್ತಿಕ್ ದ ಸ್ಟ್ರೇಂಜರ್. ಗುಡ್. ತಗೋ. ವಾವ್, ಬ್ಯೂಟಿಫುಲ್. 30 ದಿವಸದ ಒಳಗೆ ಈ ಹುಡುಗಿ ನನ್ನ ಜೊತೆ ಈ ಮನೆಯಲ್ಲಿ ಇರ್ತಾಳೆ. ಸೀ ಯು. ಮೀಟ್ ಯು ಬೇಬಿ. ನಾನು ಹೆದರ್ಕೊಂಡ್ಬಿಟ್ಟೆ ಏನಾಯ್ತು ಅಂತ. ಮದುವೆ ಆಗೋ ವಯಸ್ಸು ಬಂತು, ಇನ್ನು ಹುಡುಗರ ಹಾಗೆ ಹೊರಗಡೆ ಗುಡುಗು ಮಿಂಚು ಆದ್ರೆ ಹೆದರ್ತೀಯ? ಅಲ್ಲ, ನಾನು ಈ ಮನೇಲಿ ಇದ್ರು ನೀವ್ ಹೆದರ್ಕೊಂಡಿದ್ದೀರಲ್ಲ. ನನ್ನ ಸರ್ವಿಸ್ ನಲ್ಲಿ ಎಷ್ಟು ಜನಕ್ಕೆ ಎಂತೆಂತ ಭಯ ಹಿಡಿದ್ರು ಬಿಡಿಸ್ಬಿಟ್ಟಿದೀನಿ, ಏನಂತೀರಾ? ನೀ ಸುಮ್ನೆ ಇರಪ್ಪ. ನೋಡಮ್ಮ, ನೀ ಏನು ಹೆದರ್ಕೋಬೇಡ, ನಾವು ಕೆಳಗಡೆ ಇಲ್ಲೇ ಮಲಗಿರ್ತೀವಿ. ನಿನ್ ಪಾಡಿ ನಿನ್ ಧೈ ಇರುವಾಗ ಮಲ್ಕೋ. ನಾನು ಇವಳ ಜೊತೆಲೇ ಇರ್ತೀನಿ, ನೀವ್ ಹೋಗಿ ಮಲ್ಕೊಳ್ಳಿ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ಇಲ್ಲೇ ಇರ್ತೀನಿ ಅಂತ. ನೀ ಸುಮ್ನೆ ಬರ್ತೀಯಪ್ಪ? ನೀವ್ ನಡೀತೀರಾ? ಆಮೇಲೆ ಇನ್ನೊಂದ್ಸಾರಿ ಭಯ ಆದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ. ಏನ್ ಭಾವ, ಏನದ್ ಗಲಾಟೆ, ಏನಾಯ್ತು? ಏನಿಲ್ಲಪ್ಪ,
ಮಾದುರಿ ಗುಡುಗು ಮಿಂಚಿಗೆ ಹೆದರ್ಕೊಂಡು ಕಿರ್ಚಿದ್ಲು ಅಂತ ಕಾಣುತ್ತೆ. ನಿಮ್ಮ ಅಕ್ಕ ಅಲ್ಲೇ ಇದ್ದಾಳಪ್ಪ, ನೀ ಹೋಗಿ ಮಲ್ಕೊ. ಮಾದುರೈ ಮಾದುರೈ ಬಂದೆ ಕಣ. ಅಲ್ನೋಡ್ ಗುರು, ಬರ್ತಾ ಇದ್ದಾಳಲ್ಲ ನಮ್ ಕಾಲೇಜಿಗೆ ಸೇರಿರೋ ಹೊಸ ಹುಡುಗಿ. ಕಾಲೇಜಿಗೆ ಬರ್ತಾ ಇರೋದು ಇವತ್ತೇ ಫಸ್ಟ್ ಡೇ. ಹಾಗಾದ್ರೆ ಇವಳು ಫಸ್ಟ್ ಡೇ ಫಸ್ಟ್ ಕ್ಲಾಸ್ ಹೋಗೋಕ್ ಮುಂಚೆ ಈ ವರ್ಷ ನಮ್ ರ್ಯಾಗಿಂಗ್ ಗೆ ಫಸ್ಟ್ ಮಿಕ ಯಾಕೆ ಆಗಬಾರ್ದು? ಓಕೆ ಬಾಮಾ. ಹಲೋ ಹಲೋ, ನಿಮ್ ಹೆಸರು ಗೊತ್ತಾಗ್ಲಿಲ್ವಲ್ಲ? ನನ್ನ ಹೆಸರು ಕಟ್ಕೊಂಡು ನಿಮ್ಗೇನು ಆಗ್ಬೇಕಾಗಿಲ್ಲ. ಪರವಾಗಿಲ್ವೇ, ಆದ್ರೆ ನಿಮಗೂ ನಮ್ ಕಾಲೇಜ್ ಫಾರ್ಮಾಲಿಟೀಸ್ ಗೊತ್ತಾಗ್ಬೇಕಲ್ಲ. ಅದು ಗೊತ್ತಾಗಿ ನನ್ಗೇನು ಪ್ರಯೋಜನ ಇಲ್ಲ. ಅದು ಗೊತ್ತಾಗ್ಲಿಲ್ಲ, ನೀವು ನಮ್ ಕಾಲೇಜ್ ಅಲ್ಲಿ ಇರಕ್ ಲಾಯಕಿಲ್ಲ. ಮೈ ಫುಟ್. ನೋ 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 ನೋ, ದಟ್ಸ್ ವೆರಿ ಬ್ಯಾಡ್. ನಿನ್ ಹೆಸರು ಹೇಳ್ಬೇಕು, ನಾ ಹೇಳ್ದಂಗೂ ಕೇಳ್ಬೇಕು. ಏನಮ್ಮ ನಿನ್ ಹೆಸರು? ಹೇಳೋದಿಲ್ಲ. ನೀ ಹೇಳೋದಿಲ್ಲ ಅಂದ್ರೆ ನಾ ಬಿಡೋದಿಲ್ಲ. ಏ ಸಮು, ಯಾಕೋ ಅಷ್ಟು ಚೀಪ್ ಆಗಿ ಬಿಹೇವ್ ಮಾಡ್ತೀಯ, ಬಿಡೋ. ಅವಳ್ನ ನೀನ್ ಸುಮ್ಮನಿರು. ನೋಡು, ಆ ಹುಡುಗಿ ನನ್ ಡಿಯರ್ ನೀಸ್. ಅವಳ ತಲೆಗೆ ಮುಡಿಸೋದಕ್ಕೆ ನೈಸ್ ಆಗಿರೋ ರೋಸ್ ತಂದು ಕೊಡ್ತೀಯ? ರ್ಯಾಗಿಂಗ್ ಮಾಡ್ತೀಯನೋ ರಾಸ್ಕಲ್. ನೀನ್ ಇವತ್ತಾನೆ ಕಾಲೇಜ್ ಮೆಟ್ಲ ಹತ್ತಿದ್ಯಾ, ಅಷ್ಟ್ ದೊಡ್ಡ ಮಾತೆಲ್ಲ ಆಡಬಾರ್ದು. ಸುಮ್ನೆ ಕೊಡೋದನ್ನ. ನಿನಗಿದ್ ಬೇಕು ಅಂದ್ರೆ ಅಲ್ಲಿ ಕಾಣ್ತಿದೆ ನೋಡು, ಅಲ್ಲಿ ಓಡ್ ಹೋಗಿ 60 ಸೆಕೆಂಡ್ ಒಳಗೆ ಒಂದು ಬ್ಯೂಟಿಫುಲ್ ರೋಸ್ ತಂದು ನನ್ನ ಕೈಲಿ ಕೊಡಬೇಕು. ನೀನ್ ಏನೇ ಹೇಳಿದ್ರು ನಾನ್ ತರೋದಿಲ್ಲ. ನೀನ್ ತರದೆ ಹೋದ್ರೆ ಫಸ್ಟ್ ಡೇನು ಕ್ಲಾಸ್ ಹೋಗೋ ಹಾಗಿಲ್ಲ. ನಿಂದು ತುಂಬಾ ಅತಿ ಆಯ್ತು, ನೀನ್ ಅವಳ ಬಿಡ್ತೀಯೋ ಇಲ್ವೋ? ಇವತ್ ಏನಾದ್ರೂ ಇವಳನ್ ಬಿಡೋದಿಲ್ಲ. ಇನ್ 60 ಸೆಕೆಂಡ್ಸ್ ನಲ್ಲಿ ರೋಸ್ ತಂದು ಕೊಟ್ರೇನೆ ಇವಳನ್ ಬಿಡೋದು. ಕಮ್ ಆನ್ ರೆಡಿ, 1 2 3 ರನ್ 4. ಇನ್ನು 6 ಸೆಕೆಂಡು ಆಗಿಲ್ಲ. ಯಾರೋ ನೀನು? ಸ್ಟ್ರೇಂಜರ್. ಯಾವನೋ ಸ್ಟ್ರೇಂಜರ್ ತಂದ್ಕೊಟ್ಟ ಸ್ಟ್ರೇಂಜ್ ಹೂ ನನಗ್ ಬೇಕಾಗಿಲ್ಲ, ಇವಳು ತಂದ್ಕೊಡೋ ಹೂವೇ ನನಗ್ ಬೇಕಾಗಿರೋದು. ಅವಳ ಪರವಾಗಿ ನಾನು ಕೊಡ್ತಿರೋದು ನಿನ್ನ ನೀಸ್ಗೆ ನೈಸ್ ಆಗಿ ಮುಡಿಸು. ಈ ಹೂವು ಅವಳ ತಲೆಯಲ್ಲಿ ಮುಡಿಸೋಕ್ ಲಾಯಕಾಗಿಲ್ಲ, ನನ್ ಕಾಲ್ ಕೆಳಗೆ ಹಾಕ್ ಒಸ್ಕೋಕ್ ಲಾಯಕಾಗಿರೋದು. ಸಾರಿ,
ಈ ಹೂವು ನಿಮ್ಮ ಮುಡಿ ಏರಕ್ಕೆ ಸ್ವಲ್ಪ ಡಿಲೇ ಆಯ್ತು. ಪ್ಲೀಸ್. ಆ ಹೂ ಎಲ್ಲಿ ಸೇರ್ಬೇಕಾಗಿತ್ತು ಅಲ್ಲೇ ಸೇರಾಯ್ತು. ಎ ಸ್ಟ್ರೇಂಜ್ ಗಿಫ್ಟ್ ಫ್ರಮ್ ಸ್ಟ್ರೇಂಜರ್. ಸಿ ಯು. ಬಾಯ್ ಬಾಯ್. ಹಾಯ್. ಹಲೋ. ಇದೇ ನೀವಿಲ್ಲಿ? ಇದೇ ನಮ್ಮನೆ. ಹೌದಾ? ನೀವು ಕಾಲೇಜ್ಗೆ ತಾನೇ ಹೋಗ್ತಿರೋದು? ಹೌದು. ಬನ್ನಿ ನಮ್ಮ ಜೊತೆನೆ. ನಿನ್ನೆ ಇವನು ಕಾಲೇಜ್ನಲ್ಲಿ ರಾಗ್ ಮಾಡಿದ್ದಕ್ಕೆ ನಾನ್ ನಿಮ್ಮನ್ನು ಸಾರಿ ಕೇಳ್ತೀನಿ. ಪರವಾಗಿಲ್ಲ, ಇನ್ಮೇಲೆ ನೀವಿಬ್ರು ಫ್ರೆಂಡ್ಸ್ ಆಗಿರ್ಬೇಕು. ಓಕೆ, ಬನ್ನಿ. ಶಿಟ್, ಹೌಸ್ಫುಲ್ ಆಗಿದೆಯಲ್ಲ. ಮತ್ತೇನೋ ಮಹಾ ಪಿಕ್ಚರ್ ತೋರಿಸ್ತೀನಿ ಅಂತ ಕ್ಲಾಸಿಗೆ ಚಕ್ಕರ್ ಹೊಡೆಸಿ ಕರ್ಕೊಂಡ್ ಬಂದ್ಬಿಟ್ಟೆ. ಯಾರು ಗೊತ್ತಿತ್ತು ಹೌಸ್ಫುಲ್ ಆಗುತ್ತೆ ಅಂತ? ಬ್ಲಾಕ್ ಅಲ್ಲಿ ತಗೋಣ ಅಂದ್ರೆ ಅವರು ಕಾಣಿಸ್ತಾ ಇಲ್ಲ. ಈ ಥಿಯೇಟರ್ ಪ್ರೊಪರೈಟರ್ ನಮ್ಮ ಫಾದರ್ ಫ್ರೆಂಡ್, ಬನ್ನಿ ಒಳಗಡೆ ಹೋಗಿ ಟ್ರೈ ಮಾಡೋಣ. ಗುಡ್. ಎಕ್ಸ್ಕ್ಯೂಸ್ ಮೀ, ನೀನಾ? ಹಲೋ ಎವ್ರಿಬಡಿ, ಬನ್ನಿ ಪ್ಲೀಸ್. ಈ ಥಿಯೇಟರ್ ಪ್ರೊಪರೈಟರ್, ಪ್ಲೀಸ್, ನಮಗೆ ಮೂರು ಟಿಕೆಟ್ ಬೇಕಿತ್ತಲ್ಲ. ಸಾರಿ, ಶೋ ಹೌಸ್ಫುಲ್ ಆಗಿದೆ. ಇವಳಿ ಪಿಕ್ಚರ್ ನೋಡ್ಬೇಕು ಅಂತ ತುಂಬಾ ಆಸೆಯಿಂದ ಬಂದಿದ್ದಾಳೆ. ಪ್ಲೀಸ್ ಇಲ್ಲ ಅನ್ಬೇಡಿ. ಐ ಸೇ, ಹಾಗಾದ್ರೆ ಇವ್ರಿಗೆ ನಾನು ಡಿಸಪಾಯಿಂಟ್ ಮಾಡಲ್ಲ. ಮ್ಯಾನೇಜರ್ ಸರ್, ನೋಡು ಇವ್ರನ್ನ ಸ್ಪೆಷಲ್ ಕ್ಯಾಬಿನ್ ಅಲ್ಲಿ ಕೂಡಿಸೋ ಏರ್ಪಾಡು ಮಾಡು. ಓಕೆ ಸರ್, ಬನ್ನಿ. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್. ರೋಹಿಣಿ. ಓ ಮಾಧುರಿ, ನಾನ್ ಬರ್ಬೇಕು ಅನ್ಕೊಂಡೆ, ನಾನೇ ಬಂದ್ಬಿಟ್ನಲ್ಲ, ಕೂತ್ಕೋ. ಥ್ಯಾಂಕ್ ಯು. ಅದ್ಯಾರಿತ್ತು ಫೋಟೋ? ಸ್ಟ್ರೇಂಜರ್ ಕಡೆಯವ್ರದು. ಬೈ ದ ವೇ, ಆ ಸ್ಟ್ರೇಂಜರ್ ಯಾರು? ಸ್ಟ್ರೇಂಜರ್ ಯಾರು ಅಂದ್ರೆ ಅವನೊಬ್ಬ ಸ್ಟ್ರೇಂಜರ್. ನಾನು ಯಾಕೆ ನಿಮ್ಮನೆಗೆ ಬರ್ಬೇಕು ಅನ್ಕೊಂಡೆ ಗೊತ್ತಾ? ಯಾಕೆ? ನಾಳೆ ನನ್ನ ಬರ್ತ್ಡೇ, ಡಿಸ್ಕೋ ಕ್ಲಬ್ ನಲ್ಲಿ ಪಾರ್ಟಿ ಇಟ್ಕೊಂಡಿದ್ದೀನಿ, ಖಂಡಿತ ಬರ್ಬೇಕು. ಓ ಎಸ್. Happy birthday to you. Many happy birthday. Many happy birthday. ಇವತ್ತು ನಿಮ್ಗೆಲ್ಲ ಒಂದು ಸರ್ಪ್ರೈಸ್, ಒಬ್ಬ ಸ್ಪೆಷಲ್ ಗೆಸ್ಟ್ ನಿಂದ ಒಂದು ಸ್ಪೆಷಲ್ ಪ್ರೋಗ್ರಾಮ್. ಅವನು ಯಾರು ಗೊತ್ತಾ? ಸ್ಟ್ರೇಂಜರ್. ಸ್ಟ್ರೇಂಜರ್? ಸ್ಟ್ರೇಂಜರ್ ಇದ್ದಾನೆ. ಯಾರು ಅವನು? ಲಕ್ಷ್ಮಿ ಪೂಜೆ ಕರೀತಿರೋದು ತುಂಬಾ ಸಂತೋಷ, ಆದ್ರೆ ಅದ್ರ ನೆಕ್ಸ್ಟ್ ಡೇನೆ ಇವಳು 18ನೇ ವರ್ಷದ ಹುಟ್ಟಿದಬ್ಬ. ಈ ವರ್ಷ ಇವಳ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ಕೊಂಡಿದೀವಿ. ಹೇಗ್ ಕಳ್ಸೋದು? ಪ್ಲೀಸ್ ಇಲ್ಲ ಅನ್ಬೇಡಿ, ಪೂಜೆ ಮುಗಿಸಿ ಸಂಜೆನೆ ಕಳ್ಸ್ಕೊಡ್ತೀನಿ. ಅವಳು ಅಷ್ಟೊಂದು ಬಲವಂತ ಮಾಡ್ತಾಳೆ, ನೀ ಯಾಕಿಲ್ಲ ಅಂತೀಯ? ಹೋಗ್ಲಿ ಬಿಡು, ನೀ ಕರ್ಕೊಂಡು ಹೋಗಮ್ಮ. ನೀವ್ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ರೆ ಅವಳೆಲ್ಲಿ ಕರ್ಕೊಂಡು ಹೋಗ್ತಾಳೆ? ಅವಳು ಇವತ್ತೇ ಹೋಗ್ತಿದ್ದಾಳೆ. ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಒಬ್ಳೇ ಹೋಗೋದಕ್ಕೆ ಹೆದರಿಕೆ ಆಗುತ್ತಪ್ಪ. ಹೆದರಿಕೆ ಆದ್ರೆ ಅದನ್ನ ಹೊಡೆದು ಓಡಿಸೋದಕ್ಕೆ ಜೊತೆಲಿ ನಾನು ಬಂದ್ಬಿಡ್ತೀನಿ ಬಿಡಿ. ಏನಂತೀರಾ? ಬಂದ್ಬಿಡ್ತೀನಿ ಬಿಡಿ ಅಂತ ನೀನು ಅವಳ ಜೊತೆ ಹೊರಟೋಗ್ಬಿಟ್ರೆ ಇಲ್ಲಿ ಅಡಿಗೆ ಯಾರು ಮಾಡೋರು? ಯಜಮಾನ್ರು. ನಾನೇನೇ ಮಾಡಿದ್ರು ಅಮ್ಮ ಅವ್ರ ತರ ಮಾಡಕ್ ಬರೋಲ್ಲ, ಅಮ್ಮ ಅವ್ರ ತರ ಮಾಡಕ್ ಬರೋಲ್ಲ ಅಂತಿರ್ತಾರೆ. ಅದಕ್ಕೆ ಎರಡೇ ದಿನ ತಾನೇ ನೀವೇ ಮಾಡಿ ಹಾಕಿ, ನಿಮ್ಮ ಕೈ ರುಚಿ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅದ್ ಸರಿ ಇಲ್ಲ, ಅವನೇ ಬರಬೇಕು ಅಂತ ಕಾಯ್ತಾ ಕೂತ್ಕೊಳ್ಳೋ ಹಾಗೂ ಆಗತ್ತೆ. ಏನಂತೀರಾ? ಅವ್ರೇನೇ ಅಂದ್ರು ನೀನೇ ಅವ್ರಿಗೆ ಅಡಿಗೆ ಮಾಡ್ಬೇಕು, ಇವಳ ಜೊತೆಲಿ ನೀನ್ ಹೋಗ್ತಿಲ್ಲ, ಸುಮ್ನೆ ಇರು. ಹ್ಮ್, ಏನ್ ಮಾಡೋದು, ಚಿಕ್ಕಮ್ಮನವ್ರ ಜೊತೆ ಹೋಗೋಕ್ ಆಗ್ಲಿಲ್ವಲ್ಲ ಅನ್ನೋ ದುಃಖದಲ್ಲಿ ದಿನ ಎರಡ್ ಐಟಮ್ ಕಮ್ಮಿ ಮಾಡ್ತೀನಿ. ಅನ್ನ ಸಾರು. ಅನ್ನ ಸಾರು? ಅಲ್ಲ ಅಲ್ಲ, ಬೇಳೆ ಸಾರು. ನಮ್ ಸೋಮು ಏನು ಕೆಲಸ ಇಲ್ಲ, ಎರಡು ದಿವಸ ಅವಳ ಜೊತೆ ಹೋಗಿ ಬರ್ಲಿ, ಏನ್ ಕಾಲೇಜ್ ಹೋಗುತ್ತೆ ತಾನೆ ಅಷ್ಟೇ. ಏನ್ ಭಾವ, ನನ್ ವಿಷಯನೇ ಮಾತಾಡ್ತಾ ಇರೋ ಆಗಿದೆ. ಹಲೋ ರೋಹಿಣಿ. ಹಲೋ. ಇವ್ರ ಎಸ್ಟೇಟ್ ನಲ್ಲಿ ಪೂಜೆ ಅಂತೆ ಮಾಧುರಿಯನ್ ಕರಿತಾ ಇದ್ದಾಳೆ, ಅವಳ ಜೊತೆ ನೀನು ಹೋಗ್ಬಾ, ಆಗತ್ತೆ ತಾನೆ? ಆಗತ್ತೆ ಆಗತ್ತೆ. ಏನಂತೀರಾ ಬಟ್ಟ? ಅದಕ್ಕೇನಂತೆ, ಕರ್ಕೊಂಡು ಹೋಗಿ ಬರ್ತೀನಿ, ನನಗೂ ಒಂಥರ ಚೇಂಜ್ ಇರುತ್ತೆ. ಹೌದು, ನಿಮ್ ಎಸ್ಟೇಟ್ ಎಲ್ಲಿ ಬರುತ್ತೆ? ಮೂಡಿಗೆರೆಯಿಂದ ಧರ್ಮಸ್ಥಳ ರೋಡ್ ನಲ್ಲಿ ಬರ್ಬೇಕಾದ್ರೆ ಅಲ್ಲಿಂದ ಒಂದ್ 5 ಕಿಲೋಮೀಟರ್ ದೂರದಲ್ಲಿ ಒಂದ್ ಹ್ಯಾಂಡ್ ಪೋಸ್ಟ್ ಸಿಕ್ಕತ್ತೆ, ಅಲ್ಲಿಂದ ಒಂದೇ ರಸ್ತೆ, ಜಸ್ಟ್ 15 ನಿಮಿಷ ಡ್ರೈವ್. ಬಹಳ ಈಸಿ. ನೀನ್ ಈಸಿ ಅಂತ ಹೇಳ್ತೀಯ, ಆದ್ರೆ ಅದು ನಮ್ಗ ಹೊಸ ಜಾಗ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಹಾಗೇನೂ ಆಗಲ್ಲ, ಬೇಕಾದ್ರೆ ನಮ್ಮ ಅಣ್ಣನ ಕಳ್ಸ್ಕೊಡ್ತೀನಿ, ಹ್ಯಾಂಡ್ ಪೋಸ್ಟ್ ಹತ್ರನೇ ಕಾಯ್ತಾ ಇರ್ತಾನೆ.
ಹಾಗಾದ್ರೆ ಸರಿ ಬರ್ತೀನಿ ಬರ್ತೀನಿ ಅಂಕಲ್ ಬಾಯ್ ಬಾಯ್ ತಗೋ ಯಾಕ್ ಸರ್ ನೋಡು ಈ ಟೆಲಿಗ್ರಾಮ್ನ ಆ ಮನೆ ಇದೆಯಲ್ಲ ಅವ್ರಿಗೆ ತಗೊಂಡು ಹೋಗ್ಕೊಡು ಸರಿ ಸರ್ ಹುಷಾರ್ ಅದ್ ಹ್ಯಾಕ್ ಸೋಮು ಮಾಧುರಿ ಜೊತೆ ಬರ್ತಾನೆ ನಾನು ನೋಡ್ತೀನಿ ಯಜಮಾನ್ರೆ ಯಜಮಾನ್ರೆ ಟೆಲಿಗ್ರಾಮು ಇದಿರೋದು ಎರಡೇ ಗ್ರಾಮ್ ಆದ್ರೂ ಕೆಲವು ಸಾರಿ ತರೋ ವಿಷಯ ಕೆಜಿ ಗಟ್ಲೆ ಗ್ರಾಮು ಏನಂತೀರಾ ಕೊಡಯ್ಯ ಓ ಬಾಂಬೆ ಆಫೀಸ್ದು ಆ ಕಾಂಟ್ರಾಕ್ಟು ಅರ್ಜೆಂಟಾಗಿ ಬರಬೇಕು ಅಂತಾರಲ್ಲಪ್ಪ ನಾನು ಬಹಳ ಬಿಸಿ ನೀನ್ ಯಾಕೆ ಹೋಗಿ ಬರಬಾರ್ದು ಹೋಗ್ಬಹುದು ಆದ್ರೆ ನಾಳೆ ಮಾಧುರಿ ನೇಹರ್ ಕರ್ಕೊಂಡು ಹೋಗೋರು ಮತ್ತೆ ಬಂತು ನನಗೆ ಚಾನ್ಸ್ ಏನಂತೀರಾ ನೀನ್ ಸುಮ್ನಿರೋ ನೀನು ಇವಳ ಜೊತೆ ಹೋಗ್ಬಿಟ್ಟು ನಾಳೆ ಬರ್ತಡೆ ಅಂತ ಬಂದ್ಬಿಟ್ರೆ ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಯಾರು ಮಾಡ್ತಾರೆ ನನ್ ಕೇಳಿದ್ರೆ ಇವಳ ಎಸ್ಟೇಟ್ ಹೋಗೋದೇ ಬೇಡ ಅನ್ಸುತ್ತೆ ಹೋಗಮ್ಮ ರೋಹಿಣಿಗೆ ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟು ಈಗ ಹೋಗಲ್ಲ ಅಂದ್ರೆ ಅವಳು ಏನ್ ಅನ್ಕೋತಾಳೆ ಅದಕ್ಕೇನಂತೆ ಹಾಗಿದ್ರು ದಾರಿ ಹೇಳಿದಾಳೆ ಅವಳ ಅಣ್ಣ ಬೇರೆ ಬರ್ತಾನಂತಲ್ಲ ನೀ ಒಬ್ಳೆ ಹೋಗ್ಬಾ ನೀ ಏನ್ ಮಗು ಏನು ಯಾವಾಗ ಧೈರ್ಯ ಕಲ್ತ್ಕೊಳ್ಳೋದು ಸರಿಪ್ಪ ಈಗ ಇಬ್ರಿಗೂ ಹೋಯ್ತಲ್ಲ ಚಾನ್ಸ್ ಏನಂತೀರಾ ಬಟ್ಟ ನೀವು ಸಪ್ತಗಿರಿ ಎಸ್ಟೇಟ್ಗೆ ತಾನೆ ಹೋಗ್ಬೇಕು ಹೌದು ಯಾಕೆ ನಿಮ್ಮನ್ನ ಕರ್ಕೊಂಡು ಹೋಗೋಕೆ ನಾನು ಬಂದಿರೋದು ಅಂದ್ರೆ ರೋಹಿಣಿ ಅಣ್ಣ ನಾನೇ ನಾನು ನಂಬೋದಿಲ್ಲ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಈಗ ನೀವು ಬರ್ತಿರೋ ಇಲ್ವೋ ಅಷ್ಟು ಹೇಳಿ ನಾನು ಬರೋದಿಲ್ಲ ಇಟ್ಸ್ ಓಕೆ ನಾನು ಬಲವಂತ ಮಾಡೋ ಮನುಷ್ಯ ಅಲ್ಲ ನೀವು ಬರಲಿಲ್ಲ ಅಂತ ಲಕ್ಷ್ಮಿ ಪೂಜೆನು ನಿಲ್ಲಲ್ಲ ರೋಹಿಣಿ ಬೇಜಾರು ಮಾಡ್ಕೊಳ್ಳೋದು ತಪ್ಪಲ್ಲ ಈ ಸೂಟ್ ಕೇಸ್ ಎಲ್ಲಿಡೋದು ಗುಡ್ ಇಲ್ಲಿ ಕೊಡಿ ಕೂತ್ಕೊಡಿ ಒಂದೇ ರಸ್ತೆ ಜಸ್ಟ್ 15 ನಿಮಿಷ ಡ್ರೈವ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನನ್ನ ಸಪ್ತಗಿರಿ ಎಸ್ಟೇಟ್ಗೆ ಎಸ್ಟೇಟ್ಗೆ ಇಲ್ಲಿಂದ 15 ನಿಮಿಷ ಡ್ರೈವ್ ಅಂತ ರೋಹಿಣಿ ಹೇಳಿದ್ಲು ಈಗಾಗಲೇ 1 ಅವರ್ 20 ಮಿನಿಟ್ಸ್ ಆಯ್ತಲ್ಲ ಓ ಅದಾ ನಾವು ಹೋಗಬೇಕಾಗಿರೋ ರಸ್ತೆ ರಿಪೇರ್ ಇಲ್ಲಿದೆ ಅದಕ್ಕೆ ಈ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಪ್ಲೀಸ್ ಕೂತ್ಕೊಳ್ಳಿ ನಾನು ಕೂತ್ಕೊಳ್ಳೋದಿಲ್ಲ ನನ್ನ ಸೂಟ್ ಕೇಸ್ ಕೊಡಿ ಒಳ್ಳೆ ಹಕ್ಕಿ ಒಳ್ಳೆ ಪರ್ಸನಾಲಿಟಿ ಒಳ್ಳೆ ಹೈಟ್ ಬೊಂಬಾಟ ಆಗಿದ್ದಾಳೆ ಅವನ್ ಬೇರೆ ಇದ್ದಾನಲ್ಲ ಆಮೇಲೆ ನೋಡ ಬಾ ನಡಿ ನೋಡಿ ಎಷ್ಟೇ ಸುತ್ತಮುತ್ತ ಬಹಳ ಸ್ಟ್ರೇಂಜರ್ಸ್ ಇದ್ದಾರೆ ಸ್ಟ್ರೇಂಜರ್ಸ್ ಇಂದ ಸ್ಟ್ರೇಂಜ್ ಥಿಂಗ್ ನಡೆಯೋ ಮೊದಲು ಈ ಜಾಗ ಖಾಲಿ ಮಾಡೋಣ ಸ್ಟ್ರೇಂಜರ್ಗೆ ಸ್ಟ್ರೇಂಜರ್ ಆದ ಈ ಸ್ಟ್ರೇಂಜರ್ ಜೊತೆ ಧೈರ್ಯವಾಗಿ ಸ್ಟ್ರೇಂಜ್ ಆಗಿ ಯೋಚನೆ ಮಾಡದೆ ಈ ಸ್ಟ್ರೇಂಜ್ ಪ್ಲೇಸ್ ನಿಂದ ಈ ಸ್ಟ್ರೇಂಜರ್ ಜೊತೆ ಬರ್ತೀರಾ ದಟ್ಸ್ ದ ಸ್ಪಿರಿಟ್ Thank you.
ಓ ಶಿಟ್. ಮೇಡಮ್, ಬ್ರಿಡ್ಜ್ ಬಿದ್ದೋಗಿದೆ, ಮುಂದಕ್ಕೆ ಹೋಗಕ್ಕಾಗಲ್ಲ. ನೋಡಿ, ಮುಂದಕ್ಕೆ ಹೋಗೋಕೆ ಬ್ರಿಡ್ಜ್ ಕೊಲಾಪ್ಸ್ ಆಗಿದೆ, ಹಿಂದಕ್ಕೆ ಹೋಗಿ ಬೇರೆ ದಾರಿ ಹಿಡಿಯೋಕೆ ಲೇಟ್ ಆಗುತ್ತೆ. ಹಾಗಾದ್ರೆ ಈಗ ಏನ್ ಮಾಡೋದು? ಏನ್ ಮಾಡೋದು ನೋಡಿ, ಅಲ್ಲೊಂದ್ ಲೈಟ್ ಕಾಣಿಸ್ತಿದೆಯಲ್ಲ, ಯಾವ್ದೋ ಗೆಸ್ಟ್ ಹೌಸ್ ಇರ್ಬೇಕು. ರಾತ್ರಿ ಅಲ್ಲಿ ಕಳೆದು ಬೆಳಗಿನ ಜಾವ ಹೋಗೋಣ. ಗೆಸ್ಟ್ ಹೌಸ್ ನಲ್ಲಿ ರಾತ್ರಿ ನಿಮ್ ಜೊತೆ? ನಾನು ಅಲ್ಲೆಲ್ಲ ಬರೋದಿಲ್ಲ. ಬರೋದಿಲ್ಲ ಅಂದ್ರೆ ಬೇರೆ ದಾರಿನೇ ಇಲ್ಲ. ನೋಡಿ, ರಾತ್ರಿ ಕಾಡು, ಕಾಡು ಪ್ರಾಣಿಗಳು, ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನಿಮ್ ಇಷ್ಟ, ನಾವೇನ್ ಮಾಡಕ್ಕಾಗತ್ತೆ. ಮೆಟಿ, ಏ ಮೆಟಿ, ಯಾರು ಕಣ್ ಬಿಡಯ್ಯ? ಯಾರ್ರಿ ಅದು? ಒಳ್ಳೆ ದೆವ್ವಗಳು ವಾಕಿಂಗ್ ಹೋಗುವತ್ತ ಗಾಟ ಹಾಕೊಡ್ತಾ ಇದ್ರಲ್ಲ, ಏನ್ರಿ ಬೇಕಾಗಿತ್ತು ಇಷ್ಟೊತ್ತಿಗೆ ಇಲ್ಲಿಗೆ ಯಾಕೆ ಬರ್ತಾರೆ? ಓ, ರೂಮಾ? ರೂಮೇನೋ ಇದೆ, ಆದ್ರೆ ತಿನ್ನೋಕೆ ಅದಿಲ್ಲ ಅಂದ್ರೂ ಪರವಾಗಿಲ್ಲ, ರೂಮ್ ಇದ್ರೆ ಸಾಕು. ಓಹೋ, ಇವ್ರು ನಿಮ್ ಮಿಸಸ್ ಅಥವಾ ಎಲ್ವಾ ವಿ ಯಾರ? ಅಧಿಕ ಪ್ರಸಂಗ ತರ ಬೇಡ, ರೂಮ್ ಇದೆಯೋ ಇಲ್ವೋ ಅಷ್ಟು ಬೇಕು. ಎಲ್ಲಾದ್ರೂ ಉಂಟೆ, ಯಾರಾದ್ರೂ ನಮಗೇನು ರೂಮ್ ತಗೊಳ್ಳಿ, ರೊಕ್ಕ ಎಣಿಸಿ. ಇದೆ ಸರ್ ನಿಮ್ ರೂಮು? ಒಂದರಲ್ಲೇ ಎರಡಿದೆ, ಎರಡರಲ್ಲೂ ಬೆಡ್ ಇದೆ. ಒಟ್ಟಿಗೆ ಬೇಕಾದ್ರೂ ಇರ್ಬೋದು, ಬೇರೆ ಬೇರೆ ಬೇಕಾದ್ರೂ ಇರ್ಬೋದು. ಬಾಗಿಲ ಹಾಕ್ಲಾ ಸರ್? ನೀವು ಇಲ್ಲೇ ಇರ್ತೀರಾ? ಹೆದರ್ಕೋಬೇಡಿ, ಪಕ್ಕದಲ್ಲಿರ್ತೇನೆ. ಗುಡ್ ನೈಟ್, ಹ್ಯಾವ್ ಎ ನೈಸ್ ಸ್ಲೀಪ್. ಒಂಟಿ ಹೆಣ್ಣಿದಾಳೆ ಅಂತಂದ್ರ, ನೀವೇನಾದ್ರೂ ಅವಳ ಮೇಲೆ ಕೈ ಮಾಡಿದ್ರೆ ಈ ಸಿಗರೆಟ್ ಸುಟ್ಟ ಹಾಗೆ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಜಸ್ಟ್ ಎ ಮಿನಿಟ್. ಹೆದರ್ಕೊಂಬಿಟ್ರ? ಧೈರ್ಯವಾಗಿರಿ, ಇನ್ಯಾರು ಬರಲ್ಲ, ನಾ ಇಲ್ಲೇ ಇರ್ತೇನೆ, ಮಲ್ಕೊಳ್ಳಿ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ.
ಪ್ಲೀಸ್ ನೀವು ಇಲ್ಲೇ ಇರಿ. ನಾನು ಇಲ್ಲೇ ಇರಬೇಕಾ? ಅದು ನಿಮ್ಮ ಜೊತೆ? ನೋ 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 ಇಂಪಾಸಿಬಲ್. ಪಕ್ಕದ ರೂಮಲ್ಲೇ ಇರ್ತೇನೆ, ಹೆದರಿಕೆ ಆದ್ರೆ ಕರೀರಿ. ಮಲ್ಕೊಳ್ಳಿ, ರಿಲ್ಯಾಕ್ಸ್. ಏನಾಯ್ತು? ನಾನೊಬ್ಳೆ ಅಲ್ಲಿರೋಲ್ಲ, ಭಯ ಆಗುತ್ತೆ, ನಾನು ಇಲ್ಲೇ ಇರ್ತೀನಿ. ಸರಿ, ಹಾಗಾದ್ರೆ ನೀವಿಲ್ಲ ಇರಿ, ನಾ ಅಲ್ಲಿ ಹೋಗ್ತೇನೆ. ನೀವ್ ಅಲ್ಲೇ ಕುತ್ಕೊಳ್ಳಿ, ನಾನು ಇಲ್ಲೇ ಕುತ್ಕೋತೀನಿ. ಆದ್ರೆ ನಾನು ಅಲ್ಲಿ ಹೋಗಲ್ಲ. ನಾನು ನೀವು ಇಲ್ಲ, ಪರವಾಗಿಲ್ಲ, ನೀವ್ ಅಲ್ಲೇ ಇರಿ, ನಾನು ಇಲ್ಲೇ ಇರ್ತೀನಿ. ಸರಿ. ವೆರಿ ಗುಡ್ ಮಾರ್ನಿಂಗ್. ಕಾಫಿ ನಿಮ್ದು? ನಂದಾಯ್ತು. ಕಾಫಿ ಕುಡಿದ್ಮೇಲೆ ಬೇಗ ರೆಡಿಯಾಗಿ ಲಕ್ಷ್ಮೀ ಪೂಜೆಗೆ ಹೊತ್ತಾಗುತ್ತೆ. ಬನ್ನಿ ಮೇಡಮ್, ಬನ್ನಿ, ಕುತ್ಕೊಳ್ಳಿ. ನೀವು ಕುತ್ಕೊಳ್ಳಿ ಸರ್. ನಮಸ್ಕಾರ ಸರ್. ತಗೋ, ಇಟ್ಕೋ ಸರ್. ನೀವು ಆಗಾಗೆ ಬರ್ತಾ ಇರಿ ಸರ್. ನೀವು ಬರ್ತಾ ಇದೆ, ನಮ್ ಕೈಯು ಬೆಚ್ಚಗಾಗ್ತಾ ಇರುತ್ತೆ, ನಿಮ್ ಮೈಯೂ ಬೆಚ್ಚಗಾಗ್ತಾ ಇರುತ್ತೆ. ಸುಮ್ಕೆ ಅಂದೆ ಸರ್. ಮಿಸ್ಟರ್ ಭುವನೇಶ್ವರ್. ರೋಹಿಣಿ. ಪ್ರತಿಭಾ. ಏನ್ರಿ ಇಲ್ಲಿ ನೋಡಿ, ಯಾರು ಬಂದಿದ್ದಾರೆ? ಮಾಧುರಿ ಬಾಮ್ಮ. ಮಾಧುರಿ ಹೇಗಿದೆಯಮ್ಮ? ಅಮ್ಮ, ರೋಹಿಣಿ ಎಲ್ಲಿ? ರೋಹಿಣಿ ಇಲ್ಲೇ ಪಕ್ಕದ ಸ್ಟೇಷನ್ಗೆ ಹೋಗಿದ್ದಾಳೆ, ಇನ್ನ ಬಂದ್ಬಿಡ್ತಾಳೆ. ನೀನು ಹೋಗಮ್ಮ, ಕರ್ಕೊಂಡೋಗೆ. ಬಾ ಮಾಧುರಿ, ಬಟ್ರೆ. ನೀವು ಹೇಳಿದ ಕೆಲಸ ಕೊಟ್ಟಷ್ಟು ಟೈಮಲ್ಲೇ ಮಾಡಿ ಮುಗಿಸಿದ್ದೀನಿ. Are you satisfied? Sure. That is Karthik. ಬಟ್ರೆ ಬೇಗ ಕಾಫಿ ತಗೊಂಬನ್ನಿ. ಆಯ್ತಮ್ಮ. ಮಾಧುರಿ, ಇದೇಮ್ಮ ನಿನ್ ರೂಮು? ಮುಖ ತೊಳ್ಕೊಂಡು ಸ್ವಲ್ಪ ರೆಸ್ಟ್ ತಗೋ. ರೋಹಿಣಿ ಯಾವಾಗ ಬರ್ತಾಳೆ? ಈಗ ಬಂದ್ಬಿಡ್ತಾಳಮ್ಮ. ಯಾಕಮ್ಮ ಇಷ್ಟು ಗಾಬರಿ ಆಗಿದ್ಯಾ? ಧೈರ್ಯವಾಗಿರು. ನಮ್ ಮಾಧುರಿ ಬಹಳ ಒಳ್ಳೆ ಹುಡುಗಿರಿ, ಆದ್ರೆ ಸ್ವಲ್ಪ ಗಾಬರಿ ಆದಾಗಿದ್ದಾಳೆ. ಧೈರ್ಯ ಹೇಳ್ಬಿಟ್ ಬಂದಿದ್ದೀನಿ ಅಲ್ವೇ? ಅವಳೆಲ್ಲ ನಮ್ ರಂಜನಿ ಹಾಗೆ ಅಲ್ಲ. ಹೌದ್ರಿ, ಅವಳ ನೋಟ, ಭಾವ ಭಾವ ಎಲ್ಲ ರಂಜನಿ ಹಾಗೇನೆ. ಅವಳು ನಡ್ಕೊಂಡು ಹೋಗ್ತಿದ್ರೆ ರಂಜನಿ ನಡ್ಕೊಂಡು ಹೋಗ್ತಿದ್ದಾಳನೋ ಅಂತ ಅನ್ಸುತ್ತೆ. ಯಜಮಾನ್ರೆ, ಮೆಲ್ಲಿಗೆ ಮೆಲ್ಲಿಗೆ
ಏನು ನೋಡ್ತಾ ಇದ್ದೀಯಾ? ರೋಹಿಣಿಯಲ್ಲಿ ರೋಹಿಣಿಗೆ ಬರ್ತಾಳೆ ಅಂತ ಹೇಳಿದ್ನಲ್ಲ, ಹೋ ನಿನ್ ರೂಮ್ ನಲ್ಲಿ ಹೋಗಿ. ಯಾಕಷ್ಟು ಹೆದರ್ಕೊಂಡೆ ರೋಹಿಣಿ? ನೀನ್ ಎಲ್ಲಿ ಹೋಗ್ಬಿಟ್ಟಿದ್ಯ? ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಯಾಕೆ ಅಪ್ಪ ಅಮ್ಮ ಅಣ್ಣ ಎಲ್ಲ ಇದ್ರಲ್ಲ. ಸತ್ಯ, ಈಗ್ಲಾದ್ರೂ ಬಂದಿಯಲ್ಲ, ಕೂತ್ಕೋ. ಮೈ ಗಾಡ್ ಮಾಧುರಿ, ಬಂದ್ಲಲ್ಲ ಮನೆ ಫ್ರೆಂಡ್, ಯಾಕಮ್ಮ ಇನ್ನು ಕಾಫಿ ಕುಡಿಲಿಲ್ಲ? ಅದು ನಾನು ಹೋಗ್ಲಿ, ಹಾಲಾದ್ರೂ ತಗೊಳಮ್ಮ. ಹಾಲ ತಗೊಳ್ಳಿ, ಕುಡಿಯಮ್ಮ. ರೋಹಿಣಿ ನೀನ್ ಇಷ್ಟೊತ್ತು ಇಲ್ಲ ಅಂತ ಎಷ್ಟು ಗಾಬರಿ ಆಗ್ಬಿಟ್ಟಿದ್ಲು ಗೊತ್ತಾ? ತಗೊಳಮ್ಮ ಸೀರೆ. ಇದೆಲ್ಲ ಯಾಕೆ? ಇವತ್ತೇಮ್ಮ ನಮ್ಮ ಲಕ್ಷ್ಮೀ ಪೂಜೆ, ಉಟ್ಕೊಳಮ್ಮ. ತಗೊಳಮ್ಮ ರೋಹಿಣಿ, ಇವಳ ರೆಡಿ ಮಾಡಮ್ಮ. ಆಯ್ತು, ಕುಡಿಯಮ್ಮ. ಮಾಧುರಿ ಬೇಗ ರೆಡಿ ಆಗು. ಹೆಚ್ಚಿಗೆ ಏನು ಹೇಳೋದು ಬೇಡ, ಸುಮ್ನೆ ಮಂತ್ರ ಹೇಳಿ ತಾಳಿ ಕಟ್ಟಿಸಿ ಮುಗಿಸ್ಬೋಣ. ಬಂದ್ರು ಬಂದ್ರು, ನಾನು ಹೋಗ್ಲ. ಭಟ್ರ, ಶುಕ್ಲಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ಕುತ್ಕೊಳ್ಳಿ 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 ಅಮ್ಮ, ಚಿಕ್ಕ ಕುತ್ಕೊಳ್ಳಿ. ಹಾ ತಗೊಳ್ಳಿ, ಹಿವನಾರನ ಹಿಡ್ಕೊಳ್ಳಿ, ಹೊತ್ತಾಗ್ತಿದೆ ತಗೊಳ್ಳಿ. ಹಾ ತಗೊಳ್ಳಿ ಅಮ್ಮ, ನೀವು ಒಬ್ಬರಿಗೊಬ್ಬರು ಸಂಬಂಧ ಮಾಲೆಯನ್ನು ಹಾಕಬೇಕು. ನನಗಲ್ಲ, ಅಲ್ಲಿ ಅಲ್ಲಿ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ.
ತುಟಿಯು ಕಾಮನ ಬಿಲ್ಲಂತೆ ನಿನ್ನಾಗು ನೈದಿಲೇ ನಗುವಂತೆ ನಿನ್ನ ಮುಖವು ನೀಳವೇಣಿ ಹರಿದಾಗ ಜರಧಾರೆ ಇಳಿದಂತೆ ನಿನ್ನ ಚೆಲುವೆ ಚೆಲು ರೂಪಸಿ ನೀನು ಮಲ್ಲಿಗೆ ನೀನೇ ಮಾಧುರಿ ನೀನೇ ಮಂದಾರ ನೀನೇ ಮಾಧುರ್ಯ ನೀನೇ ಗಾಬರಿ ಆಗಿದೆಯಾ? ಕೂಲ್ ಡೌನ್ ಮಾಧುರಿ, ನನಗೂ ನಿನಗೂ ಮದುವೆ ಆಯ್ತು ಅಷ್ಟೇ. ಇಲ್ಲ, ನೀವೆಲ್ಲ ಸೇರಿ ಲಕ್ಷ್ಮೀ ಪೂಜೆಗೆ ಅಂತ ನನ್ನ ಕರ್ಕೊಂಡು ಬಂದು ಮೋಸ ಮಾಡಿ ಮದುವೆ ಮಾಡಿದಿರಾ? ಮದುವೆ ಆಗಿದ್ದು ಒಂದನ್ ಬಿಟ್ರೆ ಇನ್ನೇನು ಮೋಸ ನಡೆದಿಲ್ಲ. ಮದುವೆ ಅನ್ನೋದು ಅಷ್ಟು ಸುಲಭ ಅಂತ ತಿಳ್ಕೊಂಡಿದ್ಯಾ? ನಾ ಚೆನ್ನಾಗಿ ಬಾಳು ಬದುಕಬೇಕು ಅಂತ ಏನೇನೋ ಕನಸು ಕಂಡಿದ್ದೆ. ನನ್ನ ಯಾಕೆ ಈ ಸ್ಥಿತಿಗೆ ತಳ್ಳಿದ್ರಿ? ನಾನು ನಿಮಗೆಲ್ಲ ಏನ್ ದ್ರೋಹ ಮಾಡಿದೆ ಅಂತ ನನಗಿಂತ ಅನ್ಯಾಯ ಮಾಡಿದ್ರಿ? ಅನ್ಯಾಯ ಮಾಡಿದ್ದು ನೀನ. ಯುವರ್ ಬ್ಲಡಿ ಫಾದರ್ ರಂಗನಾಥ್. ನಮ್ ತಂದೆ ದೇವ್ರಂಥವ್ರು. ದೇವ್ರಂಥವನು? ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಮಾಧುರಿ. ನಿಮ್ಮಪ್ಪ ಒಂದು ಹೆಣ್ಣು ನಂಬಿಸಿ ಮೋಸ ಮಾಡಿದ ಕಟಕ. ಅಷ್ಟೇ ಅಲ್ಲ, ಒಂದು ಮುಗ್ಧ ಹೆಣ್ಣಿನ ಕೊಲೆಗಾರ. ಸುಳ್ಳು! ನೀವೆಲ್ಲ ಮಾಡ್ತಿರೋ ಮೋಸಕ್ಕೆ
ಏನೇನೋ ಕಟ್ಟು ಕತೆ ಹೇಳಿ ನನ್ನನ್ನು ಒಪ್ಪಿಸೋಕೆ ಪ್ರಯತ್ನ ಪಡ್ತಿದ್ದೀರಾ? ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತಿಲ್ಲ ಮಾಧುರಿ. ಅಲ್ಲೋಡು, ಅದ್ಯಾರು ಗೊತ್ತಾ? ನಿನ್ನ ತಾಯಿ ಅಂದ್ರೆ ನನ್ನ ಪ್ರೀತಿ ಅತ್ತೆ. ಇಂಪಾಸಿಬಲ್. ನಿನ್ನ ತಾಯಿ ಬಾಳ ಹಾಳಾಗೋದ ಕಾರಣ ಅದವಳೆ. ನಿನ್ನ ತಾಯಿ ಅನ್ಕೊಂಡಿದ್ಯಾ? ನೋ, ನೀನ್ ಯಾರನ್ನ ತಾಯಿ ಅನ್ಕೊಂಡಿದ್ಯೋ ಅವಳು ನಿನ್ನ ನಿಜವಾದ ತಾಯಿ ಅಲ್ಲ. ನನ್ನ ರಂಜನೆ ಅತ್ತೆ ಬಾಳನ್ನ ಚಾಕು ಚೂರಿ ಪಿಸ್ತೂಲ್ ವಿಷ ಏನು ಉಪಯೋಗಿಸ್ತೇನೆ ಅಣು ಅಣುವಾಗಿ ಕೊಲ್ಲೋದಕ್ಕೆ ನಿನ್ನ ತಂದೆಗೆ ಸಹಾಯ ಮಾಡಿದವಳೆ ಆ ವಿಮಲ. ನನ್ನ ಅತ್ತೆ ಬದುಕಿರುವಾಗ್ಲೇ ಮನಸ್ಸಿಗೆ ಬೆಂಕಿ ಇಟ್ರು. ಅವಳು ಸತ್ತು ಸುಟ್ಟು ಬೂದಿ ಆದ್ರೂ ಬಡ ಹುಟ್ಟದವ್ರು ಕುದಿಯೋ ರಕ್ತ ಆರ್ಲೇ ಇಲ್ಲ, ಇನ್ನೂ ಕುದಿತಾನೆ ಇದೆ. ಸಾಕು ಸಾಕು ನಿನ್ ಕಟ್ಕತೆ. ಇದನ್ನೆಲ್ಲ ಹೇಳಿ ನನ್ನ ಪ್ರೀತಿ ಸಂಪಾದಿಸ್ಕೋಬಹುದು ಅಂತ ತಾನೇ ನೀನ್ ತಿಳ್ಕೊಂಡಿರೋದು. ಅದಕ್ಕೆ ತಾನೇ ಇಷ್ಟು ದಿನ ನನ್ನ ಹಿಂದೆ ಹಿಂದೆ ಸುತ್ತಿ ನಾನ್ ಸ್ಟ್ರೇಂಜರು ಅದು ಇದು ಅಂತ ಹೇಳಿ ನಾಟಕ ಆಡಿದ್ದು. ಇದನ್ನೆಲ್ಲ ನಾನ್ ನಂಬೋಲ್ಲ, ಖಂಡಿತ ನಂಬೋಲ್ಲ. ಮಾಧುರಿ ಮಾಧುರಿ, ಕಾರ್ತಿಕ್ ಹೇಳ್ತಿರೋದು ನಿಜನಮ್ಮ. ಹ, ನಮ್ಮ ಮಾತು ನಂಬಮ್ಮ. ನೋಡು ತಾಯಿ, ಈ ರಂಜನಿ ನನ್ನ ತಂಗಿ, ಅವಳೇ ನಮ್ಮ ನಿಜವಾದ ತಾಯಿ. ಹೌದು ತಾಯಿ, ಪ್ಲೀಸ್ ನನ್ನ ಮಾತು ನಂಬಮ್ಮ. ಇವ್ರು ಹೇಳ್ತಿರೋದು ನಿಜ ಅಮ್ಮ, ನಾನ್ ನಂಬೋಲ್ಲ. ಹೌದು ಕಣೆ. ಸಾಕು ಸುಮ್ನಿರಿ, ನಿನ್ನ ಕ್ಲೋಸ್ ಫ್ರೆಂಡ್ ಅಂತ ನಂಬಿ ಬಂದಿದ್ದಕ್ಕೆ ಎಂಥ ಅನ್ಯಾಯ ಮಾಡುದು? ನೀನ್ ಅನ್ಯಾಯ ಅಂತ ತಿಳ್ಕೊಂಡಿದ್ಯಾ ಅಷ್ಟೇ, ಈಗಾಗಿರೋದೆಲ್ಲ ನಿನ್ನ ಒಳ್ಳೇದಕ್ಕೆ ಅಮ್ಮ. ಹೌದಮ್ಮ, ಇವಳೇ ನನ್ನ ಮುದ್ದು ತಂಗಿ ರಂಜನಿ. ಹೂನಂತ ಮನಸ್ಸು ಅವಳಿಗೆ, ಅವಳನ್ನ ಮಾನಸಿಕವಾಗಿ ಚಿತ್ರಹಿಂಸೆ ಮಾಡಿಕೊಂಡ ರಾಕ್ಷಸ ರಂಗನಾಥ. ನನಗೆ ಜ್ಞಾನ ತಪ್ಪಿಸಿ ಮದುವೆ ಮಾಡುವಂತ ಕೀಳುಮಟ್ಟ ಕಿಳಿದವ್ರು ನೀವು. ನಿಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋಕೋಸ್ಕರ ನಮ್ಮ ತಂದೆ ಮೇಲೆ ಯಾಕೆ ಏನೇನು ಅಪವಾದ ಹೊರಿಸ್ತೀರಿ? ಮೊದಲು ನಿಮ್ ತಪ್ಪನ್ನು ತಿದ್ಕೊಳ್ಳಿ. ನಿನಗೆ ಗೊತ್ತಿಲ್ಲಮ್ಮ, ನನ್ನ ಪ್ರೀತಿ ತಂಗಿ ರಂಜನಿಗೆ ಪ್ರೇಮದ ಬಲೆ ಬೀಸಿ ಬಲಿ ತಗೊಂಡಂತ ಚಂಡಾಲ ನಮ್ಮ ರಂಗನಾಥ. 20 ವರ್ಷಗಳ ಹಿಂದೆ ಗ್ರಾಜ್ಯುಯೇಟ್ ಆದ ಅವನು ನಮ್ಮ ಎಸ್ಟೇಟ್ ಕೆಲಸ ಕೇಳ್ಕೊಂಡು ಬಂದ. ನಾನು ಅವನೊಬ್ಬ ಸಾಭ್ಯಸ್ತ ಅಂದ್ಕೊಂಡು ಕೆಲಸ ಕೊಟ್ಟೆ. ಹಲೋ, ಗುಡ್ ಮಾರ್ನಿಂಗ್. ಬನ್ನಿ ಮೇಡಮ್. ನಾನು ಮೇಡಮ್ ಅಲ್ಲ, ಮಿಸ್ ರಂಜಿನಿ. ಆದರೂ ನೀವು ನಮಗೆ ಯಜಮಾನಿ ಅಂತನಾ? ಆ ಭಾವನೆ ನಿಮಗ್ ಬಂದ್ರೆ ಇನ್ ಮುಂದೆ ನಾನು ಇಲ್ಲಿ ಬರೋದೇ ಇಲ್ಲ. ಚಚಾ, ಹಾಗಲ್ಲ, ಪ್ಲೀಸ್ ಇಡೋ, ಕೂತ್ಕೊಳ್ಳಿ. ನಿಂತ್ಕೊಂಡಿರೋ ನೀವು ಮೊದಲು ಕೂತ್ಕೊಳ್ಳಿ, ಆಮೇಲೆ ನಾನು ಕೂತ್ಕೋತೀನಿ. ಆಲ್ ರೈಟ್, ಇಬ್ರು ಒಟ್ಟಿಗೆ ಕೂತ್ಕೊಳ್ಳೋಣ. ರಂಜನಿ ಹೋಗೋಣ. ಹೋಗೋಣ, ಬರ್ತೀನಿ. ಯಜಮಾನ್ರಿ ಇನ್ನೂ ಬರ್ಲಿಲ್ಲ, ನನಗೆ ಗೊತ್ತಾಯ್ತು, ನಾನು ಬರ್ತೀನಿ. ಬರ್ತಾರೆ, ಕೂತ್ಕೊಳ್ಳಿ. ಯಾಕೆ ನನ್ನ ಜೊತೆ ಕೂತ್ಕೊಳ್ಳಕ್ಕೆ ಹೆದರ್ಕೆನಾ? ಅದ್ರ ಅವಶ್ಯಕತೆ ಇಲ್ಲ, ನೀವೆಷ್ಟು ಫ್ರೀ ಆಗಿರ್ತೀರೋ ಅಷ್ಟೇ ಸಂತೋಷ ನನಗೆ. ಹಾಗೇನಿಲ್ಲ, ನನಗೂ ನಿಮ್ ಜೊತೆಲಿ ಕೂತ್ಕೊಂಡು ಫ್ರೀಯಾಗಿ ಮಾತಾಡ್ಬೇಕು ಅಂತ ಬಹಳ ಇಷ್ಟ. ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳಬೇಕು ಅಂತ ನನಗೆ ಬಹಳ ಆಸೆ. ಆದ್ರೆ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಪ್ರೇಮದ ಮಧ್ಯೆ ಏನ್ ಬಂದು ಅಡ್ಡಿಪಡಿಸೋಕಾಗಲ್ಲ. ನಮಸ್ಕಾರ ಸರ್. ಏನೇ ಆಯ್ತು? ಏನಿಲ್ಲ ಸರ್, ಇವತ್ ಶನಿವಾರ ಕೂಲಿಗಾರ ಪೇಮೆಂಟ್ ಲಿಸ್ಟ್ ತಗೊಂಡ್ಬಂದು ನಿಮಗೆ ತೋರಿಸೋಣ ಅಂತ ಬಂದೆ ಸರ್. ಅದಕ್ಕೆ ಅವಳು ಎದುರುಗಡೆ ಕೂತು ಅವಳಿಗೆ ವರದಿ ಒಪ್ಪಿಸ್ತಿದ್ಯೇನು? ಹೋಗ್ ಆಮೇಲೆ ನನ್ನ ಆಫೀಸ್ ನಲ್ಲಿ ಬಂದು ನೋಡು. ಹೋಗೋ. ಸರಿ ಸರ್. ರಂಜಿನಿ, ಇವನು ನಮ್ಮ ಹತ್ರ ಕೆಲಸ ಮಾಡ್ತಿರೋ ಒಬ್ಬ ಮಾಮೂಲಿ ಗುಮಾಸ್ತ. ಅವನ ಜೊತೆ ನಿನ್ನ ಮಂತಸ್ತನ್ನು ಮರೆತು ಹೀಗೆ ಸಲಿಗೆಯಿಂದ ಮಾತಾಡೋದು ನನಗೆ ಹಿಡಿಸೋದಿಲ್ಲ. ಎಸ್, ನಂಗೆ ಸ್ವಲ್ಪನೂ ಹಿಡಿಸೋದಿಲ್ಲ. ರಂಜನಿ ಏನಾಯ್ತಮ್ಮ? ಏನೋ ಮುಚ್ಚಿಡ್ತಾ ಇದ್ದ ನನ್ನ ಹತ್ರ, ಏನಾಯ್ತು ಹೇಳು. ನಾನು ಹೇಳ್ತೀನಿ, ನಿಮ್ಮ ತಂಗಿ ರಂಜನಿ ತಾಯಿ ಆಗೋದ್ರಲ್ಲಿದ್ದಾಳೆ, ಅದು ನನ್ನಿಂದ. ಯು ಬಾಸ್ಟರ್ಡ್, ಉಪ್ಪಿಂದ ಮನೆಗೆ ಎರಡು ಬಗ್ಗದೇನೋ? ಹುಡುಗ ಹುಡುಗಿ ಪ್ರೀತಿಸ ಮೇಲೆ ಅವರಿಬ್ಬರ ಮಧ್ಯೆ ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಇಲ್ಲಾಗಿರೋದು ಅಷ್ಟೇ, ನಾನು ರಂಜನಿ ಒಬ್ರನ್ನೊಬ್ರು ಪ್ರೀತಿಸಿದೀವಿ, ಸದ್ಯದಲ್ಲೇ ಮದುವೆನು ಆಗ್ತಾ ಇದೀವಿ. ನನ್ನ ಎದುರಿನಲ್ಲೇ ಹೀಗೆ ಮಾತಾಡಕ್ಕೆ ಎಷ್ಟು ಧೈರ್ಯ ನಿಮಗೆ? ಅಣ್ಣ, ನಂದು ಇದ್ರಲ್ಲಿ ಅರ್ಧ ತಪ್ಪಿರುವಾಗ
ಬರೀ ಇವರನ್ನೇ ಯಾಕೆ ಏನೇನೋ ಅಂತೀಯಾ? ಏನು ನೀನು ಈ ಲೋಫರ್ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ ಅಣ್ಣ? ಪ್ರೀತಿಸಿ ಗಂಡ ಆಗೋನ್ನ ಬೇರೆ ಯಾರು ಏನಂದ್ರು ಒಂದು ಹೆಣ್ಣು ಸಹಿಸೋಲ್ಲ. ಅಂಜನಿ ನಿನಗೆ ನಾನು ಬೇರೆವನಾಗ್ಬಿಟ್ನ? ಬೇರೆ ಮಾಡ್ತಿರೋದು ನೀನಣ್ಣ, ನಾನೊಬ್ಬರನ್ನ ಪ್ರೀತಿಸಿದೆ ತಪ್ಪ? ಪ್ರೀತಿಸಿ ತಪ್ಪಲ್ಲಮ್ಮ, ಆದ್ರೆ ಈ ಲಫಂಗ್ರಿನ್ ಪ್ರೀತಿಸಿದೆಯಲ್ಲ ಅದು ದೊಡ್ಡ ತಪ್ಪು. ಲೇ ಮನೆ ಹಾಳ, ಇನ್ನು ಕ್ಷಣ ಇಲ್ಲಿರಬಾರ್ದು, ಹೊಟ್ಟೋಗು. ಹೋಗ್ತೇನೆ. ಕುತ್ತಿಗೆ ಹಿಡಿದು ದಪ್ತಾ ಇದೆಯಾ? ಇದನ್ನೇ ನಿನ್ನ ಕುತ್ತಿಗೆಗೆ ತಂದು ನನ್ನ ಕಾಲು ಹಿಡಿಯುವಾಗ ಮಾಡದೆ ಹೋದ್ರೆ ನನ್ನ ಹೆಸರು ರಂಗನಾಥನೇ ಅಲ್ಲ. ಒಲೆ, ನಿಮ್ಮ ಅಪ್ಪನಂತ ಗಂಡು ತಂದು ನನ್ನ ತಂಗಿಗೆ ಮದುವೆ ಮಾಡೋದು ಹೇಗೆ ಅಂತ ನನಗೆ ಗೊತ್ತು ಕಣ. ಅಣ್ಣ, ನನ್ನ ಗಂಡ ಆಗೋನ್ಗೆ ಸ್ಥಾನ ಇಲ್ದೇ ಇರೋ ಇಲ್ಲಿ ನಾನು ಇರೋಲ್ಲ. ನಾನು ಅವ್ರ ಜೊತೆಗೆ ಹೋಗ್ತೀನಿ. ಅಂಜನಿ, ಅಂಜನಿ, ಬಂದ್ಯ? ಏನಂದ ನಿಮ್ಮಣ್ಣ, ನಿನಗೆ ಬರಬೇಕಾದ ಆಸ್ತಿ ಕೊಡ್ತೀನಿ ಅಂದ ತಾನೆ? ಕೊಡೋದಿಲ್ಲ ಅಂದ್ರು. ಮತ್ ಈ ಮನೆ ಯಾಕೆ ಬಂದೆ? ನಿಮ್ಗೋಸ್ಕರ ನಾನು ಆ ಮನೆನೇ ಬಿಟ್ಟಿಲಿಕ್ ಬಂದೆ. ಈಗ ಹೋಗಿ ಆಸ್ತಿ ಕೊಡಿ ಅಂತ ಹಠ ಮಾಡೋದು ಅಷ್ಟು ಸರಿ ಕಾಣಲ್ಲ. ನೋಡಿ, ಮತ್ತೆ ಆಸ್ತಿ ಕೊಡಿ ಅಂತ ನಾನು ಅಲ್ಲಿ ಕೇಳಕ್ ಹೋಗಲ್ಲ. ಹೀಗೆ ಅಂತ ಗೊತ್ತಿದ್ದು ನಿನ್ ಮದುವೆ ಆಗ್ತಿರ್ಲಿಲ್ಲ ಅಂದ್ರೆ ಆಸ್ತಿಗೋಸ್ಕರ ನೀವು ನನ್ನನ್ನು ಮದುವೆ ಆದ್ರ? ಖಂಡಿತ. ಹಾಗಾದ್ರೆ ನೀವು ನನ್ನನ್ನು ಪ್ರೀತಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದು ಬರೀ ನಾಟಕನ? ಈ ಪ್ರೀತಿ ಪ್ರೇಮ ಅಂದ್ರೆ ಹೊಟ್ಟೆ ತುಂಬಲ್ಲ, ಈ ತಟ್ಟಿ ಮನೆ ಜೀವನ ಮುಗಿಯಲ್ಲ. ನೀನೆಲ್ಲ ಗಂಟು ಬಿದ್ದೀಯ ನನಗೆ. ಹಾಗನ್ಬೇಡಿ ಅನಿಷ್ಟ. ಬಾವಿಮ್ಲ, ಇದೇ ನನ್ನ ಮನೆ. ಅಲ್ಯಾಕ್ ನಿಂತ್ಕೊಂಡೆ? ಕೂತ್ಕೋ ಬಾ, ಬಾ. ಇವಳೇ ನನ್ನ ಹೆಂಡತಿ ರಂಜಿನಿ. ಇವಳು ಯಾರು ಗೊತ್ತಾ? ನನ್ನ ಹೊಸ ಪತ್ನಿ ವಿಮಲಾ. ಇವಳನ್ನ ನೆಚ್ಕೊಂಡೆ ನಾನು ಈ ದುಸ್ಥಿತಿಗೆ ಇಳಿದಿದ್ದು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನನ್ನನ್ನು ನೆಚ್ಕೊಂಡ್ಮೇಲೆ ನೀವು ಈ ಸ್ಥಿತಿಲಿ ಇರ್ಬೇಕಾದ್ದೇ ಇಲ್ಲ. ಸ್ವರ್ಗಲೋಕದಲ್ಲಿ ಇದೀವಿ ಅನ್ಕೋಬೇಕು, ಅಂತ ಸ್ಥಿತಿಲಿ ಇರ್ತೀವಿ. ಗುಡ್. ಆ ರಂಗನಾಥ ಆಸ್ತಿ ಬರಲಿಲ್ಲ ಅನ್ನೋ ಸಿಟ್ಟಿಗೆ ಆಸ್ತಿ ಇದ್ದ ವಿಮಲಾ ಅನ್ನೋಳ್ನ ಬಲೆಗೆ ಹಾಕೊಂಡು ಮದುವೆ ಆದ. ಆಮೇಲೆ ನಮ್ಮ ರಂಜನಿನ ಮನೆ ಕೆಲಸದೊಳಗಿಂತಲೂ ಕೀಳಾಗಿ ಕಂಡ. ಗರ್ಭಿಣಿ ಆಗಿದ್ದ ನನ್ನ ತಂಗಿನ ಹೆರಿಗೆ ಆಸ್ಪತ್ರೆಗೂ ಸೇರಿಸ್ಲಿಲ್ಲ ಚಂಡ. ವಿಷಯ ತಿಳಿದ್ಮೇಲೆ ನಾನೇ ಹೋಗಿ ಅವಳನ್ನ ಆಸ್ಪತ್ರೆಗೆ ಸೇರಿಸ್ದೆ. ಡೆಲಿವರಿ ಆಯ್ತು ಹೆಣ್ಮಗು. ಹೆಣ್ಮಗು? ಮಗು ಚೆನ್ನಾಗಿದೆ, ಆದ್ರೆ ತಾಯಿ ಬಹಳ ಸೀರಿಯಸ್. ಸೀರಿಯಸ್? ನಾವೀಗ ನೋಡ್ಬಹುದಾ? ವಾರ್ಡ್ ಶಿಫ್ಟ್ ಮಾಡ್ತೀವಿ, ಆಮೇಲೆ ನೋಡಿ. ರಂಜನಿ, ರಂಜನಿ ಹೇಗಿದೆಯಮ್ಮ? ನಿಮ್ಮನ್ನೆಲ್ಲ ಬಿಟ್ಟು ಬಂದು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಣ್ಣ. ನಾನು ಬದುಕೊಂಡಣ್ಣ. ನನ್ ಮಗುನ ನೀವೇ ಕಾಪಾಡ್ಬೇಕು. ನಡ್ಸ್ಕೊಡ್ತೀನಿ ಕಣೆ, ನಡ್ಸ್ಕೊಡ್ತೀನಿ, ನಡ್ಸ್ಕೊಡ್ತೀನಿ. ಲಕ್ಷ್ಮಣ್, ಅಪ್ಪ
ಮಾಡೋ ರಂಗನಾಥ, ನನ್ನ ತಂಗಿನಂತೂ ಉಳಿಸ್ಲಿಲ್ಲ. ಹೋಗಲಿ, ಅವಳ ಕೊನೆ ಆಸೆ ಪ್ರಕಾರ ಅವಳ ಮಗುವನ್ನಾದ್ರೂ ನಾವು ಸಾಕೋದಕ್ಕೆ ಅವಕಾಶ ಮಾಡಿಕೊಡೋ ದಯವಿಟ್ಟು ಪ್ಲೀಸ್. ಇಲ್ಲ, ಆಸ್ತಿ ಕೇಳೋಕ್ ಬಂದಾಗ ಇಲ್ಲ ಅಂತ ಹೇಳಿ ಮನೆ ಬಿಟ್ಟು ಕಳಿಸ್ದೆ ಅವಳನ್ನ. ಈಗ ಅವಳು ಮಗು ಮಾತ್ರ ಬೇಕು. ಯಾಕೆ? ಈ ಮಗುಗೆ ಬರೋ ಆಸ್ತಿನೂ ನೀನ್ ಕಬಳಿಸ್ಬೇಕು ಅಂತಾನ? ನಾನ್ ಕೊಡಲ್ಲ. ಕಾನೂನಿನ ಪ್ರಕಾರನು ಈ ಮಗುಗೆ ವಾರಿಸ್ತಾರ ನಾನೇ. ಬೇಕಾದ್ರೆ ನಿನ್ನ ತಂಗಿ ಹೆಣ ತಗೊಂಡು ಹೋಗು. ಎಷ್ಟು ಮುದ್ದಾಗಿದೆ ಅಲ್ವಾ ಮಗು? ಅದು ಮುದ್ದಾಗಿದ್ರಷ್ಟು ಬಿಟ್ರೆಷ್ಟು? ಯಾಕೆ ಹೀಗಂತೀಯ? ಇದು ಬಂಗಾರದ ಮೊಟ್ಟೆ ಇಡೋ ಕೋಳಿ ಕಣೆ. ಅದೇನಾದ್ರೂ ಸರಿ, ನಾನಂತೂ ಈ ಮಗುನ್ ಸಾಕೋದಿಲ್ಲ. ಅದ್ ನನ್ ಮನೆಗೂ ಬರ್ಕೊಡ್ದು. ನೀವೇನಾದ್ರೂ ಮಾಡ್ಕೊಳ್ಳಿ. ವಿಮಲಾ, ವಿಮಲಾ, ಲಕ್ಷ್ಮಣ್, ಈಗ ಅವಳನ್ನು ಬಿಡೋ ಹಾಗಿಲ್ಲ, ಈ ಮಗುನು ಬಿಡೋ ಹಾಗಿಲ್ಲಪ್ಪ. ಒಂದ್ ಕೆಲಸ ಮಾಡು, ನೀನೇ ಈ ಮಗುನ್ ಸಾಕು. ಅದಕ್ಕಾಗೋ ಖರ್ಚೆಲ್ಲ ನಾನು ವಹಿಸ್ಕೋತೀನಿ. ಎಲ್ಲಾದ್ರೂ ದೂರ ಇದ್ದು ಬಿಡು. ತಗೋ. ಹೀಗೆ ಮತ್ತೆ ನನ್ನ ತಂಗಿ ನನಗೆ ಸಿಕ್ಕಿದ್ದು ಹೆಣವಾಗಿ. ಹೋಗಲಿ, ಆ ಮಗುವನ್ನಾದ್ರೂ ಕೊಡೋ ಅಂತ ಎಷ್ಟೋ ಕೇಳ್ಕೊಂಡೆ, ಆದ್ರೆ ಚಂಡಾಲ ನನ್ನ ಮಾತು ಕೇಳಲಿಲ್ಲ. ಕೊನೆಗೆ ನಿನ್ನ ಮಲತಾಯಿ ನಿನ್ನ ಸಾಕೋದಕ್ಕೆ ನಿರಾಕರಿಸಲು ಅಂತ ಹೇಳಿ ಆ ಕುಡುಕ ಲಕ್ಷ್ಮಣನ ತಗೊಂಡೋಗಿ ಒಪ್ಪಿಸ್ದ. ಎಷ್ಟೋ ವರ್ಷಗಳವರೆಗೂ ನಿನ್ನ ಮಲತಾಯಿ ಮಕ್ಕಳೇ ಆಗಲಿಲ್ಲ. ಒಂದ್ ದಿವಸ ಇದ್ದಕ್ಕಿದ್ದ ಹಾಗೆ ನಿನ್ ಮೇಲೆ ಪ್ರೀತಿ ಉಕ್ಕು ಬಂತು. ಆದ್ರೆ ಮಗು, ಆ ಪ್ರೀತಿ ನಿನ್ ಮೇಲೆ ಆಗಿರ್ಲಿಲ್ಲಮ್ಮ. ನಿನ್ ಹಿಂದೆ ಬರ್ತಿದ್ದ ಈ ಮನೆ ಆಸ್ತಿ ಆಗಿತ್ತು. ಈ ಕಾರಣದಿಂದ ನಿನ್ನ ಸಾಕ್ತಿದ್ದಾನ ಅನ್ನೋ ದುಃಖದಿಂದಲೇ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಇಟ್ಕೊಳಕ್ ನಿರ್ಧಾರ ಮಾಡ್ದೆ. ಹೌದಮ್ಮ, ನಿರ್ಧಾರ ಮಾಡ್ದೆ. ಅದಕ್ಕೆ ಇಷ್ಟು ದಿವಸಗಳಾದ್ಮೇಲೆ ಈ ಕಾಲ ಕೂಡ ಬಂತು. ಈಗ ಹೇಳಮ್ಮ, ನಾನ್ ಮಾಡಿದ ತಪ್ಪೇನಮ್ಮ? ಮಾಧುರಿ, ಈ ಮನೆಗೆ ಸೇರ್ದಳಮ್ಮ ನೀನು. ಈ ಮನೆ ಸೊಸೆಯಾಗಿ ನಮ್ಮ ಮನೆ ಬೆಳಗೋ ದೀಪ ಆಗ್ಬೇಕಮ್ಮ ನೀನು. ನಿನ್ನ ನೋಡಿ ಆದ್ರು ಇವರು ರಂಜಿನಿನ ಮರೀತಾರೆ. ದಯವಿಟ್ಟು ಆ ಮನೆನ ಮರ್ತು ಬಿಡಮ್ಮ. ಏನೇ ಆದ್ರೂ ನಮ್ ತಂದೆ ಇಷ್ಟು ಕ್ರೂರಿ ಅಂತ ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ಸರಿ ಅಮ್ಮ, ಇನ್ನು ನಿಂಗೆ ನಂಬಿಕೆ ಬರ್ದೇ ಹೋಯ್ತು ಅಂದ್ರೆ ಈ ಡೈರಿ ತಗೋ. ನಿಮ್ ತಾಯಿ ತಾನೇ ಬರ್ತದ್ದು. ಈ ಡೈರಿನ ಓದಿ ನಿಜಾಂಶ ನೀನೇ ತಿಳ್ಕೊ. ಹಾ, ಏನು ನೋಡಿ, ಮಾಧುರಿದು ಮದುವೆ ಆಗಿದೆ. ಮಾಧುರಿ ಯಾರೋ ಕಾರ್ತಿಕ್ ಅಂತೆ. ಪೇಪರ್ ನಲ್ಲಿ ಫೋಟೋ ಬೇರೆ ಬಂದಿದೆ. ಇಲ್ಲಿ ನಾವೆಲ್ಲ ಅವಳು ಬರ್ತಿದ್ದೆ ಅರೇಂಜ್ಮೆಂಟ್ ಮಾಡ್ಕೊಂಡು ಕಾಯ್ತಾ ಕೂತಿದ್ರೆ ಅಲ್ಲಿ ಹೋಗಿ ನಮ್ಗೆ ಹೇಳಿದೆ ಮದುವೆ ಮಾಡ್ಕೊಂಡಿದ್ದಾಳಲ್ಲ ಅಂತ ತಪ್ಪು ನಾವೇನ್ ಮಾಡಿದ್ವಿ? ನೀ ಸ್ವಲ್ಪ ಸಮಾಧಾನ ಮಾಡ್ಕೋ, ಇದ್ರೊಳಗೆ ಏನೋ ಬೇರೆ ವಿಷಯ ಇದೆ. ಹೌದು, ಚಿಕ್ಕಮ್ಮನವರು ನಮ್ಗೆ ಯಾರಿಗೂ ಹೇಳದೆ ಹೋಗಿ ಮದುವೆ ಮಾಡ್ಕೊಂಡ್ಬಿಟ್ಟಿದಾರಲ್ಲ. ಮದುವೆಗೆ ನನ್ನಾದ್ರೂ ಕರೆದಿದ್ರೆ ನಾನಾದ್ರೂ ಹೋಗಿ ಅಡಿಗೆ ಮಾಡ್ಬೋದಾಗಿತ್ತು. ಏನಂತೀರಿ? ಬಟ್ಟ ಇವನ್ನೆಲ್ಲ ನೋಡಿದ್ದೀನಿ. ಎಸ್, ಹೀಸ್ ಕಾರ್ತಿಕ್. ಒಂದು ಸ್ಟ್ರೇಂಜರ್ ಅಂತ ಹೆಸರಿಟ್ಕೊಂಡು ಮಾದರಿ ಹಿಂದೆ ಸುತ್ತಾ ಇದ್ದ. ಹೌದು, ಇವನಿಗೂ ಆ ರೋಹಿಣಿಗೂ ಏನೋ ಸಂಬಂಧ ಇರಬೇಕು. ಭಾವ, ನೀವೇನು ಯೋಚನೆ ಮಾಡಬೇಡಿ, ನಾನು ಈಗಲೇ ರೋಹಿಣಿ ಮನೆಗೆ ವಿಷಯ ತಿಳ್ಕೊಂಡ್ಬರ್ತೀನಿ. ಬೇಗ ಹೋಗಿ. ಏನ್ರಿ ಇದು? ಭಾವ, ಆ ಮನೇಲಿ ಯಾರೂ ಇಲ್ಲ, ಎಲ್ಲರೂ ಅವತ್ತೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ. ಅಲ್ಲಿದ್ದುದ್ದು ಇದೊಂದು ಪೇಂಟಿಂಗ್ ಮಾತ್ರ. ಇದೆಲ್ಲ ಭುವನೇಶ್ವರಂದೇ ಕುತಂತ್ರ. 18 ವರ್ಷದಿಂದ ಅವನೇನು ಮಾಡಬಹುದು ಅಂತ ಅನುಮಾನ ಪಟ್ಟಿದ್ನೋ ಅದನ್ನೇ ಮಾಡಿದ್ದಾನೆ. ಇದನ್ನೇ ಅವನ ಪ್ರತೀಕಾರ ಅಂತ ತಿಳ್ಕೊಂಡಿದ್ದಾನ? ಸೋಮು, ಪೊಲೀಸ್ಗೆ ಫೋನ್ ಮಾಡು.
मिस्टर भुवनेश्वर राव भुवनेश्वर राव यारो रंगनाथ हाउ नाने कूतको कूतको इंस्पेक्टर यस नीवर मगळना किडनैप माडिदिरा अंत निम्मेले इवर कंप्लेंट माडिदारे व्हाट नानु इवन मगळन किडनैप माडिदने यस एन इंस्पेक्टर यारो एनु हेळोद्रु अंत नीवु अवन मात केळकोंड बंदिदिरल्ल अल्ल नानु याके इवन मगळन किडनैप माडले इंस्पेक्टर इवरेल्ल सेरकोंडु नन्न मगळन किडनैप माडिरोदु निज बलवंतवागि इवन मगन कोट्टु मदुवे माडिरोदु निज सुळ्ळु निन्न मगळन नन्न मगन मदुवे माडिरो मात निज ಆದರೆ ಅವಳು ಕಿಡ್ನಾಪ್ ಮಾಡ್ಕೊಂಡು ಬಂದು ಬಲವಂತವಾಗಿ ಮದುವೆ ಮಾಡಿದೆ ಅಂತ ಹೇಳ್ತೀಯಲ್ಲ ಅದು ಸುಳ್ಳು ಪ್ರತಿಭಾ ಬಂದೆ ಆ ಮದುವೆ ಆಲ್ಬಮ್ ತಗೊಂಡ ಬಾ ನೋಡಿ ಇನ್ಸ್ಪೆಕ್ಟರ್ ಇವರಿಬ್ಬರು ಕಾಲೇಜ್ ಮೇಟ್ಸ್ ಒಬ್ಬರಿಗೊಬ್ಬರಿಗೆ ಪ್ರೀತಿ ಬೆಳಿತು ಒಪ್ಪಿ ಮದುವೆ ಆದರು ಅಲ್ಲ ವಯಸ್ಸು ಬಂದ ಒಂದು ಹುಡುಗಿ ತರ ಬೇಕಾದ ಹುಡುಗನ ಆಸ್ ಮದುವೆ ಆಗೋದ್ರಲ್ಲಿ ತಪ್ಪೇನಾದರೂ ಇದೆಯೇನು ಖಂಡಿತ ಇಲ್ಲ ದೆನ್ ವೈ ಆಲ್ ದಿಸ್ ಫಸ್ಟ್ ಮಿಸ್ಟರ್ ರಂಗನಾಥ್ ಅವರೇ ನೀವು ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳಿ ಇಂಪಾಸಿಬಲ್ ಇನ್ಸ್ಪೆಕ್ಟರ್ ಇದೆಲ್ಲ ಇವರು ಹೇಳ್ತಿರೋದು ಆದ್ರೆ ನಾವು ಮಾದರಿ ಹತ್ರ ಮಾತಾಡೇ ವಿಷಯ ಕನ್ಫರ್ಮ್ ಮಾಡ್ಕೋಬೇಕು ಮಿಸ್ಟರ್ ಭುವನೇಶ್ವರ್ ದಯವಿಟ್ಟು ನಿಮ್ಮ ಸೊಸೆ ಮಾದರಿನ ಕರೀತಿರಾ ಅವಳು ಇಲ್ಲಿ ಇದ್ರಲ್ವೇ ಕರಿಯೋಕೆ ಹೊಸದಾಗಿ ಮದುವೆ ಆದ ಗಂಡು ಹೆಣ್ಣು ಹನಿಮೂನ್ಗೆ ಅಂತ ಊಟಿಗೆ ಹೋಗಿದ್ದಾರೆ ನಿಮಗೆ ಬೇಕಾಯ್ತು ಅಂದ್ರೆ ಅಲ್ಲಿಗೆ ಹೋಗಿ ಅವರು ಡಿಸ್ಟರ್ಬ್ ಮಾಡಿ ಏನು ವಿಷಯ ಬೇಕು ಅಂತ ಕೇಳಿ ತಿಳ್ಕೋಬಹುದು ಭುವನೇಶ್ವರ್ ಕೊನೆಗೂ ನಿನ್ನ ಹಠನೆ ಸಾಧಿಸುತ್ತೆ ಅಂತ ತಿಳ್ಕೊಂಡಿದ್ದೀಯಾ ಮಾದರಿಗೆ ಸೇರಬೇಕಾಗಿರೋ ಆಸ್ತಿ ನಿನ್ನ ಮನೆಯಲ್ಲೇ ಇರಬೇಕು ಅನ್ನೋ ದುರಾಸೆ ಅಲ್ಲ ನಿಮಗೆ ಲೇ ರಂಗನಾಥ ಇಲ್ಲಿ ಆಸ್ತಿ ದುರಾಸೆನ ಪ್ರಶ್ನೆನೇ ಬರೋದಿಲ್ಲ ಕಣೋ ಈ ಮನೆಗೆ ಸೇರಬೇಕಾದ ಹುಡುಗಿನ ನಾನು 18 ವರ್ಷದಿಂದನೇ ಕೇಳ್ದೆ ಆಗ ನೀನ್ ಕೊಡ್ಲಿಲ್ಲ ಈಗ ಅವಳಾಗೆ ಬಂದ್ಲು ನೀನು ತಪ್ಪು ಮಾಡಿದ್ರು ಸದ್ಯಕ್ಕೆ ಏನೋ ಕಾರಣ ಹೇಳ್ಕೊಂಡು ತಪ್ಪಿಸ್ಕೋಬಹುದು ಆದರೆ ಕೊನೆಗೆ ನೀನು ಮಾಡಿದ್ದೇ ತಪ್ಪಾಗುತ್ತೆ ಅನ್ನೋದು ಮರಿಬೇಡ ಭುವನೇಶ್ವರ್ ನಿಲ್ಲು ಬಟ ಯಜಮಾನ್ರೇ ಮನೆಗೆ ಬಂದವರನ್ನ ಹಾಗೆ ಕಳಿಸೋ ಸಂಪ್ರದಾಯ ನಮ್ಮಲ್ಲಿ ಇಲ್ಲ ಹೋಗಿ ಕಾಫಿ ಮಾಡ್ಕೊಂಡು ಆಯ್ತು ಕೂತ್ಕೋ ನಾನು ಇಲ್ಲಿ ಬಂದು ಕೂತ್ಕೊಳ್ಳೋದು ನೀನು ತೊಂದರೆ ತಗೊಳ್ಳೋದು ಇದಕ್ಕೆಲ್ಲ ದಿನ ಬಹಳ ದೂರ ಇಲ್ಲ ಸದ್ಯದಲ್ಲೇ ಬರುತ್ತೆ ಕಾಯ್ತಾ ಇರು ಬನ್ನಿ ಇನ್ಸ್ಪೆಕ್ಟರ್ ವೈಲ್ಡರ್ ವೈಲ್ಡರ್ ಪರವಾಗಿಲ್ವೇ ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಸುಳ್ಳು ಹೇಳೋದು ಮೋಸ ಮಾಡೋದು ನಾಟಕ ಆಡೋದು ಎಲ್ಲದರಲ್ಲೂ ಎಕ್ಸ್ಪರ್ಟ್ ತಾನೆ ನೀವು ಮಾಧುರಿ ನಾನು ಯಾರು ಒಳ್ಳೆದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಹೇಳು ಎಲ್ಲೋ ಇದ್ದ ಹಾಳಾಗ್ತಿದ್ದ ಒಂದು ಹೆಣ್ಣನ್ನ ಬಾಳನ್ ಸರ್ ಮಾಡೋದಕ್ಕೋಸ್ಕರ ಅಮ್ಮ ನನ್ನನ್ನ ಕಿಡ್ನಾಪ್ ಮಾಡಿ ನನಗೆ ಗೊತ್ತಿಲ್ಲದ ಹಾಗೆ ಮದುವೆ ಮಾಡಿದ್ದು ಅಲ್ಲದೆ ನಮ್ಮ ತಂದೆ ಈ ಮನೆಗೆ ಬಂದಾಗ ನಾನು ಈ ಮನೆಯಲ್ಲೇ ಇದ್ದರು ಅವರ ಹತ್ರ ಮಾತಾಡಿದಾಗ ಮಾಡಿದ್ರಲ್ಲ ನೀವು ಇನ್ನೊಬ್ಬರ ಒಳ್ಳೆದರ ಬಗ್ಗೆ ಯೋಚನೆ ಮಾಡ್ತೀರಾ ಅವರೆಲ್ಲ ಇರೋವಾಗ್ಲೇ ನಿಮ್ಮ ಗುಟ್ಟನ್ನ ನಾನು ಬಯಲ್ ಮಾಡಬಹುದಾಗಿತ್ತು ಆದ್ರೆ ನಾನು ನಿಮ್ಮ ಅಟ್ಟೆ ಕೇಳಿಬಾರದಲ್ಲ ಅಂತ ಸುಮ್ಮನಾದೆ ಇನ್ನು ನಿಮಿಷನೋ ನಾನು ಈ ಮನೆಯಲ್ಲಿ ಇರೋಲ್ಲ ಮಾಧುರಿ ಹಾಗೆಲ್ಲ ಹೇಳಬೇಡಮ್ಮ ನೀನು ಈ ಮನೆ ಸೊಸೆ ನೀನು ಇರಬೇಕಂದೇ ಇಲ್ಲಿ ಏನು ಈ ನರಕದಲ್ಲ ಖಂಡಿತ ನಾನು ಇರೋದಿಲ್ಲ ಮಾಧುರಿ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ನಿನ್ನ ಸುಖಕ್ಕೋಸ್ಕರ ಅಲ್ವಾ ಸಾಕು ಸುಮ್ಮನಿರೆ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನ ಕಿಡ್ನಾಪ್ ಮಾಡೋದಕ್ಕೆ ಸಹಾಯ ಮಾಡಿದಲ್ದೆ ಇವರಿಗೆ ಸಪೋರ್ಟ್ ಬೇರೆ ಮಾಡ್ತಿದ್ಯಾ ಯಾಕೆ ಕಷ್ಟಪಟ್ರಿ ಎಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ತಾನೇ ನೋ ಮೈ ಚೈಲ್ಡ್ ನೋ ಮಾಧುರಿ ನೀನ್ ನನ್ನ ಪ್ರೀತಿ ತಂಗಿ ಮಗಳು ನೀನ್ ಸುಖವಾಗಿರ್ಬೇಕು ಅನ್ನೋ ಒಂದೇ ಒಂದು ಸ್ವಾರ್ಥನ ಬಿಟ್ರೆ ಬೇರೆ ನೀನು ಇಲ್ಲಮ್ಮ ಇಲ್ಲ ತಂಗಿ ಮೇಲಿನ ಪ್ರೀತಿ ಒಂದು ನೆವ ಅಷ್ಟೇ ನನಗೆ ಬರೋ ಆಸ್ತಿ ಬೇರೆಯವರಿಗೆ ಸೇರಬಾರದು ಅನ್ನೋದು ಮಾತ್ರ ಮುಖ್ಯ ನಿಮಗೆ ಮಾಧುರಿ ಎಲ್ಲ ವಿಷಯ ತಿಳಿದ್ಮೇಲೂ ನೀನು ಈ ತರ ಮಾತಾಡೋದು ಸರಿಯಲ್ಲಮ್ಮ ಹೌದು ನಾನು ಮಾತಾಡೋದು ಮಾಡ್ತಿರೋದು ಯಾವುದು ಸರಿಯಿಲ್ಲ ಆದ್ರೆ ನೀವು ಮಾಡ್ತಿರೋದೆಲ್ಲ ಸರಿನಾ ಮಾಧುರಿ ಏನಾದರೂ ನೀಲಿಂದ ಹೋಗೋದು ನನಗೂ ಸರಿ ಕಾಣಲ್ಲ ನಿಮಗೆ ಸರಿ ಕಂಡಿದ್ದೇನ ನಾನು ಯಾಕೆ ಮಾಡಬೇಕು ಆಫ್ಟರ್ ಆಲ್ ಹೂ ಆರ್ ಯು ನಾನು ತಪ್ಪಿಸಿ ಮದುವೆ ಗಂಡ ಅಂತ ಒಪ್ಪಿಕೊಳ್ಳೋಷ್ಟು ಅಜ್ಞಾನಿ ನಾನಲ್ಲ ಮಾಧುರಿ ನೋಡು ಇನ್ನು ನೀನು ಹೇಳೋ ಒಪ್ಪಿಸೋದ್ರಲ್ಲಾಗ್ಲಿ ಬಲವಂತ ಮಾಡೋದ್ರಲ್ಲಾಗ್ಲಿ ಅರ್ಥ ಇಲ್ಲ ಇನ್ನೇನು ಹೋಗಬಹುದು ಅಯ್ಯೋ ಥ್ಯಾಂಕ್ ಯು ಮಾಧುರಿ ಲೇ ಏನ್ ಕೆಲಸ ಮಾಡ್ತಾ ಇದ್ದ ನಿಂಗೆ ಬುದ್ಧಿದಿದೆನಾ ಛ ಅಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಏನ್ ಪ್ರಯೋಜನ ಕಾರ್ತಿಕ್ ನನ್ನ ಮಾತು ಕೇಳಪ್ಪ
ಅವಳು ಮಾತ್ರ ಇಲ್ಲಿಂದ ಹೋಗಿ ಬಿಡ್ಬಿಡ ಕಣೋ. ಬೇಡಮ್ಮ, ಈಗಾಗಿರೋದೇ ಸಾಕು. ನನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ದೇ ಇರೋಣ. ನಾನಾದ್ರೂ ಹೆಂಡತಿ ಅಂತ ಹ್ಯಾಕ್ ಕರೀಲಿ, ನಾವು ಅವಳು ಸುಖ ತಾನೆ ಬಯಸೋದು. ಅದು ಅವಳು ಗೆಲ್ ಸಿಗತ್ತೋ ಅಲ್ಲೇ ಸಂತೋಷವಾಗಿರ್ಲಿ. ಏನಪ್ಪ, ನನಗೇನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೋ. ಅಮ್ಮ ಒಂದ್ ನಿಮಿಷ. ಕಾರ್ತಿಕ್ ರೀ, ಏನ್ರಿ? ಅಯ್ಯೋ, ಮಾಧುರಿ, ಕಾರ್ತಿಕ್, ಮಾಧುರಿ, ಇದು ರಂಜನಿ ಅತ್ತೆಗೆ ಸೇರ್ಬೇಕಾದ್ದು, ನಿನ್ ತಾಯಿದು. ನೀನೇ ಇಲ್ಲಿ ಇರಲ್ಲ ಅಂದ್ಮೇಲೆ ಇದನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು? ತಗೋ ಮಾಧುರಿ. ಬೇಡ ಅನ್ಬೇಡ, ತಗೋ ಮಾಧುರಿ. ನೋಡು, ಇಲ್ಲಿ ನಡೆದಿದ್ದೆಲ್ಲ ಒಂದ್ ಕೆಟ್ಟ ಕನಸು ಅಂತ ಅನ್ಕೊಂಡು ಮರ್ತ್ ಬಿಡು. ಹಾಗೆ ನಾನ್ ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಿ ನಿನ್ಗಿಷ್ಟ ಬಂದವನ ಜೊತೆ ಮದುವೆ ಆಗಿ ಸಂತೋಷವಾಗಿರು. ವಿಶ್ ಯು ಗುಡ್ ಲಕ್. ಹನಿಮೂನ್ ಮುಗಿಸ್ಕೊಂಡು ಊಟಿಯಿಂದ ಯಾವಾಗ ಬಂದ್ರಿ? ಊಟಿಗೆ ಹೋಗಿರ್ಲಿಲ್ಲ, ಎಲ್ಗೂ ಹೋಗಿರ್ಲಿಲ್ಲ. ನೀವು ಬಂದಾಗ ನಾನು ಅಲ್ಲೇ ಇದ್ದೆ. ನನಗೆ ಈ ಅನುಮಾನ ಬಂದೆ ಪೊಲೀಸ್ನವ್ರ ಜೊತೆ ಕರ್ಕೊಂಡ್ ಬಂದಿದ್ದು. ಆ ಟೈಮ್ನಲ್ಲಿ ಏನಾದ್ರೂ ನೀನ್ ಹೊರಗಡೆ ಬಂದಿದ್ರೆ ಆ ಮನೆ ಹಾಳನ ಮಾನ ಕಳೆದು ಮೂರ್ ಕಾಸಿನ ಬೆಲೆ ಇಲ್ದಂಗ್ ಮಾಡ್ತಿದ್ದೆ. ಎಲ್ರದ್ದು ತಪ್ಪಿರುವಾಗ ಅವರದ್ದೊಂದ್ ತಪ್ಪನ್ನ ಯಾಕೆ ಎತ್ತ ತೋರಿಸ್ಬೇಕು ಅಂತ ಸುಮ್ಮನಾದೆ. ಎಲ್ರ ತಪ್ಪು? ಇನ್ಯಾರಮ್ಮ ತಪ್ಪು ಮಾಡ್ತಿದ್ದಾರೆ? ಎಲ್ಲ ಭುವನೇಶ್ವರನೇ ಮಾಡ್ತಿರೋದು. ಸುಮ್ ಸುಮ್ನೆ ನನ್ನ ಸೋದರ ಮಾವನ ಬೈಯೋದು ನನ್ಗಿಷ್ಟ ಆಗೋದಿಲ್ಲ. ಸೋದರ ಮಾವ ಯಾರು? ಇಷ್ಟೊತ್ತು ಒಂದೇ ಸಮ ಅಪ್ಪ ಬೈದ್ರಲ್ಲ ಅವರೇ. ಇದನ್ ಮೇಲೆ ನಿನ್ ತಲೆ ತುಂಬಿಕೊಳ್ಸದ್ನ ಆ ಚಂಡಾಲ? ಇನ್ನೇನೇನ್ ಹೇಳ್ದ? ಹಿಂದೆ ಏನೇನ್ ನಡೀತು ನನ್ ತಾಯಿಗೆ ನೀವು ಅಮ್ಮ ಸೇರ್ಕೊಂಡು ಹೇಗ್ ಹಿಂಸೆ ಕೊಟ್ಟು ಸಾಯೋದಕ್ಕೆ ಕಾರಣರಾದ್ರಿ ಅಂತ ಎಲ್ಲ ಹೇಳಿದ್ರು. ಸುಳ್ಳು ಸುಳ್ಳು, ಬರೀ ಸುಳ್ಳು ಹೇಳ್ ಕಳ್ಸ ಏನ್ ಹಾಳಾದವನು? ನಿಜ ಹೇಳಿ, ನನ್ನ ಹೆತ್ತ ತಾಯಿ ರಂಜನಿ ತಾನೆ? ಅಲ್ಲ, ಖಂಡಿತ ಅಲ್ಲ. ಈ ಡೈರಿ ನನ್ನ ಹೆತ್ತ ತಾಯಿ ಬರ್ದಿತ್ತು, ಇದ್ರಲ್ಲಿ ಬರ್ದಿರೋದು ಸುಳ್ಳ? ಅಮ್ಮ ನೀವ್ ಹೇಳಿ, ನನ್ನ ಹೆತ್ತ ತಾಯಿ ರಂಜನಿ ತಾನೆ? ಹೌದಮ್ಮ, ನಾನ್ ತಪ್ಪು ಮಾಡ್ಬಿಟ್ಟೆ, ಅದಕ್ಕೆ ಬಂಜಿಯಾಗಿ ಉಳಿದ್ಬಿಟ್ಟೆ. ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಮತ್ತೆ ನಿನ್ನ ಕರ್ಕೊಂಡ್ ಬಂದ್ ಸಾಕಿತ್ತು. ನನ್ನ ಕ್ಷಮಿಸ್ಬಿಡು. ಇನ್ನೊಂದ್ ಹೆಣ್ಣಿನ ಕಣ್ಣಲ್ಲಿ ರಕ್ತ ತರಿಸಿದ, ನಿಮ್ಮ ಕಣ್ಣಲ್ಲಿ ಬರೋ ನೀರನ್ನ ನೋಡಿ ಕರ್ಗೋಳಲ್ಲ ನಾನು. ಮಾಧುರಿ, ಸುಮ್ನೆ ಅವಳು ಮನಸ್ಸನ್ನ ಯಾಕೆ ನೋಯಿಸ್ತಾ ಇದ್ದಿ? ನಿನಗೆ ನಿಜ ಹೇಳಿ ಒಪ್ಸಕ್ ಆಗೋದಿಲ್ಲ. ಬೇಕಾದ್ರೆ ಸದ್ಯಕ್ಕೆ ರಂಜನಿನೇ ನಿನ್ನ ತಾಯಿ ಅಂತ ತಿಳ್ಕೊಂಡಿರು. ಇಷ್ಟಾದ್ರೂ ನೀವು ನಿಮ್ ತಪ್ಪನ್ನು ಒಪ್ಕೊಳ್ತಾ ಇಲ್ವಲ್ಲ? ನೀವುಗಳು ಮಾಡ್ತಿರೋ ತಪ್ಪಿಗೆ ಮಧ್ಯದಲ್ಲಿ ಸಿಕ್ಕಾಕೊಂಡು ನರಳ್ತಾ ಯಾರ ಕೈನಲ್ಲೋ ತಾಳಿ ಕಟ್ಸ್ಕೊಳ್ಬೇಕಾದ ಸ್ಥಿತಿ ಆಯ್ತು. ನಾನು ಏನ್ ತಪ್ಪು ಮಾಡಿದೆ ಅಂತ ಈ ಶಿಕ್ಷೆಗೆ ಗುರಿಯಾದೆ? ಸಮಾಧಾನ ತಗೊಳ್ಳಮ್ಮ, ಆಗಿದ್ದಾಯ್ತು. ಮುಂಚೆನೆ ಗೊತ್ತಿದ್ದಿದ್ರೆ ತಡಿಬೋದಾಗಿತ್ತು. ಈಗಲೂ ಕಾಲ ಮೀರಿಲ್ಲ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಆ ತಾಳಿ ಕಿತ್ತು ಬಿಸಾಕು. ತಾಳಿನ ಕಿತ್ತು ಬಿಸಾಕ್ಬಿಡು. ಎಷ್ಟು ಸುಲಭವಾಗಿ ಹೇಳ್ಬಿಟ್ರೆಪ್ಪ, ನನ್ನ ತಾಯಿನೂ ಆಸ್ತಿ ತರಲಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟೇ ಸುಲಭವಾಗಿ ಹೊರಗೆ ತಳ್ಬಿಟ್ರಿ ಅಲ್ವಾ? ನೋಡು, ಈಗ ನಿನ್ನ ಮನಸ್ಥಿತಿ ಸರಿ ಇಲ್ಲ. ನಾವ್ ಏನ್ ಹೇಳಿದ್ರು ನಿನಗೆ ತಪ್ಪಾಗೆ ಕಾಣುತ್ತೆ. ಈಗ ತಾನೇ ಬಂದಿದ್ಯಾ, ಸ್ವಲ್ಪ ಸುಧಾರಿಸ್ಕೋ, ಎಲ್ಲ ಸರಿ ಹೋಗುತ್ತೆ. ವಿಮಲ, ಇವಳು ಒಳಗಡೆ ಕರ್ಕೊಂಡು ಹೋಗು, ನಾನು ಇಲ್ಲೇ ಹೋಗಿ ಬರ್ತೀನಿ. ಬಾಮ್ಮ.
ಕಾಫಿ. ಚಿಕ್ಕಮ್ಮ ಅವರು ಚೆನ್ನಾಗಿದ್ದೀರಾ? ಮದುವೆ ಎಲ್ಲ ಚೆನ್ನಾಗಾಯ್ತಾ? ನಾನು ಇವ್ರಿಗೆಲ್ಲ ಹೇಳಿದೆ, ನನ್ನನ್ನಾದ್ರೂ ಕರೆದಿದ್ರೆ ನಾನಾದ್ರೂ ಬಂದು ಅಡುಗೆ ಮಾಡಬಹುದಾಗಿತ್ತಲ್ಲ ಅಂತ. ಯಜಮಾನ್ರು ಯಾವಾಗ ಬರ್ತಾರೆ? ನಾನೊಬ್ನೇ ಮಾತಾಡ್ತಾನೆ ಇದ್ದೀನಿ, ಅವ್ರು ಸುಮ್ಮನೆ ಇದಾರಲ್ಲ. ಓ, ಮನಸ್ಸು ಸರಿ ಇಲ್ಲ ಅಂತ ಕಾಣಿಸುತ್ತೆ. ಚಿಕ್ಕಮ್ಮನವ್ರೇ, ಕಾಫಿ ಕುಡಿದು ರೆಸ್ಟ್ ತಗೊಳ್ಳಿ, ವಿವರವಾಗಿ ಆಮೇಲೆ ಮಾತಾಡೋಣ. ಏನಂತೀರಾ? ಯಾಕೆ ಸುಮ್ಮನೆ ತಲೆ ತಿಂತಿದೀಯಾ ಅಂತಿದ್ದೀರಾ? ಜಾಗ ಖಾಲಿ ಮಾಡು ಅಂತಿದ್ದೀರಾ? ಕಬಾಲು ಹೊಡಿಲ್ಲ ಅಂತಿದ್ದೀರಾ? ಬೇಡಿ ಬೇಡಿ. ನೋಡ್ತಾ ಇದ್ದೀರಾ, ಇವತ್ತು ಭೀಮನ ಅಮಾವಾಸ್ಯೆ, ಹೆಂಗಸರು ಗಂಡಂದಿರು ಪೂಜೆ ಮಾಡೋ ದಿನ. ಆ ತಾಳಿ ಮಹತ್ವ ಏನು ಅಂತ ತಿಳ್ಕೊಂಡಿದ್ದೀರಿ? ಅದನ್ನು ಪೂಜೆ ಮಾಡೋದ್ರಿಂದ ಹೆಂಗಸರಿಗೆ ಬಹಳ ಶ್ರೇಯಸ್ಸು. ನಿಮ್ ಹತ್ರನು ತಾಳಿ ಇದೆ, ಜೊತೆಲೆ ಗಂಡನು ಇದ್ದಿದ್ರೆ ನೀವು ಪೂಜೆ ಮಾಡಬಹುದಾಗಿತ್ತ? ಏನಂತೀರಿ? ಏ ಭಟ್ಟ, ನೀನ್ ಸುಮ್ಮನಿರೋ, ಬಾ ಮಾಧುರಿ ಬಾ. ಅವಳಾಗಿದ್ದು ಒಂದು ಮದ್ವೆ, ಅವನು ಒಬ್ಬ ಗಂಡನ. ನೋಡು ಮಾಧುರಿ, ನೀನ್ ಇನ್ನೊಂದ್ ಮದ್ವೆ ಮಾಡ್ಕೊಂಡು ಆಮೇಲೆ ಹೀಗೆ ಗಂಡನ ಪೂಜೆ ಮಾಡುವಂತೆ. ಏನಂದ್ರಿ ಏನಂದ್ರಿ? ಚಿಕ್ಕಮ್ಮನವ್ರಿಗೆ ಇನ್ನೊಂದು ಮದುವೆನೆ? ಹೆಣ್ಣಿಗೆ ತಾಳಿಯೋಗ ಬರೋದು ಒಂದೇ ಸಾರಿ ಅಲ್ವೇ? ಏನಂತೀರಿ? ನಿಂದು ಅಚ್ಚ ಆಯ್ತು, ಹಾಗಂತ ಇವಳು ಇನ್ನೊಂದ್ ಮದ್ವೆ ಮಾಡ್ಕೊಳ್ದೆ ಹೀಗೆ ಇರಕ್ಕಾಗುತ್ತಾ? ಆದಷ್ಟು ಬೇಗ ಇವಳನ್ನ ನಮ್ ಸೋಮು ಕೊಟ್ಟು ಮದ್ವೆ ಮಾಡ್ತೀವಿ. ಬಂದ್ರ ಬನ್ನಿ ಬನ್ನಿ ಬನ್ನಿ, ನಿಮ್ ವಿಷಯನೇ ಮಾತಾಡ್ತಾ ಇದ್ವಿ. ಚಿಕ್ಕಮ್ಮನವ್ರಿಗೆ ಎರಡನೇ ಮದ್ವೆ ಮಾಡ್ತಾರಂತೆ, ಅದಕ್ಕೆ ನೀವೇ ಗಂಡಂತೆ, ಏನಂತೀರಿ? ಹೋಗಿ ಹೋಗಿ, ನಾನು ಇವಳನ್ ಮದ್ವೆ ಆಗ್ಬೇಕಾ? ಏನಂತೀಯ? ಎಲ್ಲಿ ಇಟ್ಬಿಟ್ಟೆ ಅದನ್ನ? ಅಣ್ಣ, ಕಾಫಿ ತಗೋ. ಏನ್ ಹುಡುಕ್ತಿದ್ಯಾ? ನನ್ನ ಸಿಗಾರ್ ಕೇಸು ಎಲ್ಲೂ ಸಿಗ್ತಾನೆ ಇಲ್ಲ. ಒಂದ್ಸಾರಿ ಮದ್ವೆ ಆದವಳು ಮತ್ತೆ ಮದ್ವೆ ಆಗೋದಕ್ಕೆ ನನಗೇನು ಹುಚ್ಚಿಡ್ದಿಲ್ಲ, ನಾನಾಗೋದಿಲ್ಲ. ಈಗ ನೀನ್ ಮದ್ವೆ ಆಗದೋದ್ರೆ ಖಂಡಿತ ಹುಚ್ಚ ಆಗ್ತೀಯ. ಅವಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅನ್ನೋದನ್ನ ಮರಿಬೇಡವೋ? ಏನೋ ಅಚಾತುರ್ಯದಿಂದ ಮದ್ವೆ ಆಗೋಯ್ತು, ಅದಕ್ಕೇನ್ ಮಾಡಕ್ಕಾಗುತ್ತೆ? ಹಾಗೂ ಮೊದ್ಲಿಂದ ಅವಳನ್ನೇ ತಾನೇ ಮದ್ವೆ ಆಗ್ಬೇಕು ಅಂತಿದ್ದು, ಈಗ್ಲೂ ಆಗು. ಆಗ್ಲೂ ಈಗ ತುಂಬಾ ವ್ಯತ್ಯಾಸ ಇದೆಯಕ್ಕ. ಅವಳು ಈಗ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೂ ಇಲ್ಲ. ಅವಳನ್ ಮದ್ವೆ ಆದ್ರೆ ಆಸ್ತಿ ಬರುತ್ತೆ ಅನ್ನೋ ಮಾತು ನಿಜವಾದ್ರು ಅದಕ್ಕೋಸ್ಕರ ಏನೇನೋ ಮಾಡಕ್ಕಾಗುತ್ತಾ? ಆಮೇಲೆ ಎಲ್ರು ನನ್ನ ಆಸ್ತಿಗೋಸ್ಕರ ಗಂಡನ್ ಬಿಟ್ಟು ಬಂದವಳು ಕಟ್ಕೊಂಡ ಅಂತ ಹೇಳ್ತಾರಷ್ಟೇ. ಹಾಗೆಲ್ಲ ಅನ್ನೋರಿಗೆ ಕೇರ್ ಮಾಡ್ತಾ ಕೂತ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಕಾಲ ಬೇರೆ ಬದಲಾಯಿಸಿದೆ. ಏನೇನೋ ನಡೆಯೋ ಈ ಕಾಲದಲ್ಲಿ. ನಮ್ಮನೇಲಿ ಬೆಳೆದ ಹುಡುಗಿ ಗಂಡನ್ ಬಿಟ್ಟು ಬಂದಿದ್ರೆ ಏನೀಗ? ಅದು ಅವಳೇನ್ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳಿಲ್ವಲ್ಲ. ಇದೇ ಸಮಯ ನೀನ್ ಹೂ ಅಂದ್ರೆ ಅವಳೇನ್ ಬೇಡ ಅನ್ನಲ್ಲ, ಆಸ್ತಿನೂ ಸುಲಭವಾಗಿ ಸಿಗುತ್ತೆ. ಸರಿ,
ಅದೇನೋ ಸರಿ, ಆದ್ರೆ ಆ ಮಾಧುರಿ ನನ್ನ ಮಾತು ಕೇಳಿದ್ರೆ ಚೆನ್ನಾಗಿರೋದು. ಕೋಳಿನ್ ಕೇಳಿ ಕಾರ ಆರಿತಾರೇನ್ರಿ? ಗಂಡನ್ ಬಿಟ್ಟು ಬಂದಿರೋ ಅವಳನ್ನ ನನ್ನ ತಮ್ಮ ಆಗ ಹೊತ್ತಿಗೆ ಮದುವೆ ಆಗ್ತಾ ಇದ್ದಾನೆ, ಒಪ್ಕೊಳ್ದೆ ಏನ್ ಮಾಡ್ತಾಳೆ? ಓ ಬಾಮ ಮಧುರಿ ಬಾ ನೋಡು, ಈ ವಾರದಲ್ಲೇ ನಿನಗೂ ಸೋಮುಗೂ ಮದುವೆ ನಿಶ್ಚಯ ಮಾಡಿದೀನಿ. ಏನು ಸೋಮು ಜೊತೆ ನನ್ನ ಮದುವೆನಾ? ಹೌದು, ಆದಷ್ಟು ಬೇಗ ಈ ಮದುವೆ ಆದ್ರೆ ಒಳ್ಳೇದು, ಇಲ್ದೇ ಇದ್ರೆ ನಿನ್ ಲೈಫೇ ಹಾಳಾಗಿ ಹೋಗುತ್ತೆ. ನನ್ ಲೈಫ್ ಹಾಳಾಗುತ್ತೆ ಅನ್ನೋದಕ್ಕಿಂತ ನನಗ್ ಬರೋ ಆಸ್ತಿ ಮೇಲೆ ಕಣ್ಣಿಟ್ತಾನೆ ನೀವ್ ಹೀಗ್ ಮಾತಾಡ್ತಿರೋದು. ನಾನ್ ಈ ಮದುವೆಗೆ ಒಪ್ಪೋದಿಲ್ಲ ಮಾಧುರಿ. ಮದುವೆ ಫಿಕ್ಸ್ ಆದ್ಮೇಲೆ ಹೀಗೆಲ್ಲ ಹಠ ಮಾಡೋದು ಸರಿಯಲ್ಲಮ್ಮ, ಸುಮ್ನೆ ಒಪ್ಕೋ. ನನ್ಗಾಗ್ಲೇ ಮದುವೆ ಆಗಿದೆ, ಕತ್ನಲ್ ತಾಳಿ ಇದೆ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಆ ತಾಳಿ ಕಿತ್ತು ಬಿಸಾಕು ಅಂತ ಅವತ್ ಹೇಳ್ದೆ, ಇನ್ನೊಂದ್ ಮದುವೆ ಮಾಡ್ಕೊಂಡು ಆರಾಮಾಗಿರು ಅಂತ ಇವತ್ ಹೇಳ್ತಾ ಇದೀನಿ. ಇನ್ನೊಂದ್ ಮದುವೆನ? ನೀವು ಎರಡ್ ತಾಳಿನ ಸುಲಭವಾಗಿ ಕಟ್ಟಿರಬಹುದು, ಆದ್ರೆ ನಾನು ಎರಡ್ ತಾಳಿ ಕಟ್ಟಿಸ್ಕೊಳ್ಳಕ್ಕೆ ತಯಾರಾಗಿಲ್ಲ. ಹೆಣ್ಣಿಗೆ ತಾಳಿ ಯೋಗ ಬರೋದು ಒಂದೇ ಸಾರಿ. ಆ ಧರ್ಮ ಗೊಡ್ಡು ಸಂಪ್ರದಾಯ ಎಲ್ಲ ಬಿಡು, ಆ ಜುಜುಬಿ ತಾಳಿ ಬಗ್ಗೆ ಯಾಕೆ ಇಷ್ಟೊಂದ್ ಸೆಂಟಿಮೆಂಟ್? ಹಾಗಾದ್ರೆ ಈ ತಾಳಿನ ನಿಮ್ಮ ಕೈಯಾರೆ ನೀವೇ ಕಿತ್ತಾಕ್ಬಿಡಿ. ಜುಜುಬಿ ತಾಳಿ ಅಂದ್ರಿ? ಯಾಕೆ ನಿಮಗೂ ಸೆಂಟಿಮೆಂಟಾ? ನೋಡು ನಿನ್ನ ತಲೆಹಟ್ಟೆ ಸಾಕು, ನಾವ್ ಹೇಳ್ದ ಕೇಳಿದ್ರೆ ಮಾತ್ರ ನೀನ್ ಈ ಮನೇಲಿ ಇರೋಕ್ ಸಾಧ್ಯವಾಗುತ್ತೆ. ಇಲ್ಲಾಂದ್ರೆ ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗು ಅಂತೀರಾ? ಅದನ್ನ ನಾನಾಗ್ಲೇ ನಿರ್ಧಾರ ಮಾಡಿದ್ದೀನಿ. ಅಂದ್ರೆ ನಾನು ನನ್ನ ಗಂಡನ್ ಮನೆಗೆ ಹೋಗ್ತಾ ಇದ್ದೀನಿ. ಇದನ್ ಮೊದಲೇ ಬೋಳಕ್ ಏನಾಗಿತ್ತು? ಇನ್ವಿಟೇಷನ್ಸ್ ಎಲ್ಲ ಪ್ರಿಂಟ್ ಮಾಡಿ ಕೆಲವರಿಗೆಲ್ಲ ಹಂಚಿದ ಮೇಲೆ ಬೇಡ ಅಂದು ನನ್ ಮಾನ ತೆಗಿಬೇಕು ಅಂತ ಮಾಡ್ತಿದ್ಯಾ? ಹೆಣ್ಣನ್ನೇ ಕೇಳದೆ ಮದುವೆಗೆ ಒಪ್ಕೊಳ್ಳೋಂತ ಅವಿವೇಕಿ ನೀನು. ನೀನ್ ಎಂತ ಕೀಳ್ ಮಟ್ಟದವನು ಅಂತ ನನಗೀಗ ಗೊತ್ತಾಗ್ಬೇಕಾಗಿಲ್ಲ. ನನ್ನನ್ನು ತಡೆಯೋ ಅಧಿಕಾರನೂ ನಿನಗಿಲ್ಲ. ಏನೇ ಆದ್ರೂ ನಾನ್ ಮಾತ್ರ ನಿನ್ನ ಹೊರಗೋಗಕ್ ಬಿಡಲ್ಲ. ನೀ ಸುಮ್ನಿರು ಸಮು, ಹಾಗೆಲ್ಲ ಬಲವಂತ ಮಾಡಿ ಏನನ್ನು ಮಾಡಕ್ ಹೋಗ್ಬಾರ್ದು. ನೋಡಮ್ಮ ಮಾಧುರಿ, ನಿನಗೆ ಹೇಗಿಷ್ಟನೋ ಹಾಗೆ ಮಾಡು, ಒಟ್ನಲ್ಲಿ ನೀನು ಸುಖವಾಗಿರ್ಬೇಕಮ್ಮ. ಹೋಗ್ಬಾ ಅಮ್ಮ, ಹೋಗ್ಬಾ. ಲೇ, ಆ ಇನ್ವಿಟೇಷನ್ ಯಾಕೋ ಹರಿತಾ ಇದ್ಯಾ? ಅದ್ರ ಮೇಲೆ ಯಾಕಯ್ಯ ನಿನ್ ಸಿಟ್ಟು? ಅಲ್ವೋ, ಆ ಹೆಣ್ಣಾದ ಮಾಧುರಿನೇ ಮರುಮದುವೆ ಮಾಡ್ಕೊಳಕ್ ತಯಾರಾಗಿರ್ಬೇಕಾಯ್ತು ಅಂದ್ರೆ ನೀನು ಯಾಕೆ ಇನ್ನೊಂದ್ ಮದುವೆ ಮಾಡ್ಕೋಬಾರ್ದು? ಸಾರಿ ಡಾಡ್, ಮಾಧುರಿನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದು ಒಂದು ನಾಟಕ, ಆದ್ರು ಅವಳನ್ನ ನಾನು ಮದುವೆ ಆಗಿದ್ದು ನಾಟಕ ಅಲ್ಲ. ನಾನು ಅವಳಗ್ ಒಂದಿನದ ಗಂಡ ಆಗಿದ್ರು, ಅವಳ ಮೇಲೆ ನನಗ್ ಪ್ರೀತಿ ಇದೆ, ನನ್ನ ಅತ್ತೆ ಮಗಳು ಅಭಿಮಾನನೂ ಇದೆ. ಹೌದಪ್ಪ, ಅದ್ ನನಗೂ ಗೊತ್ತಿದೆ. ಆದ್ರೆ ಏನ್ ಮಾಡೋದು, ಎಲ್ಲ ಮುಗ್ದೋದ್ ಕತೆ. ನಮ್ಮ ಹಠ ಸಾಧನೆಗೋಸ್ಕರ ನಿನ್ ಬಾಳ ಹಾಳಾಗ್ಬಾರ್ದು ನೋಡ. ಹೌದು ಕಾರ್ತಿಕ್, ನಾವು ಮಾಡಿದ ತಪ್ಪಿಗೆ ನೀನ್ ಯಾಕಪ್ಪ ಶಿಕ್ಷೆ ಅನ್ಭವಿಸ್ಬೇಕು? ನೀನು ಇನ್ನೊಂದ್ ಮದುವೆ ಮಾಡ್ಕೊಳೋ. ಮಾಧುರಿ, ಬಂದ್ಬಿಟ್ಟೆ ಮಾಧುರಿ, ಚೆನ್ನಾಗಿರಮ್ಮ. ಮತ್ತೆ ಇಲ್ಲಿಗೆ ಯಾಕೆ ಬಂದೆ? ಇದೆಂತ ಪ್ರಶ್ನೆ, ನನ್ನ ಮನೆಗೆ ನಾನ್ ಬರ್ಬಾರ್ದ? ನಿನ್ನ ಮನೆ ನರಕ ಆಗಿದ್ದು ಈಗ ನಿನ್ನ ಮನೆ ಹೇಗಾಯ್ತು? ಸ್ವರ್ಗ ಅನ್ಕೊಂಡು ಹೋದ ಜಾಗ ನರಕ ಆಯ್ತು, ಆದ್ರೆ ನಾ ನರಕ ಅನ್ಕೊಂಡಿದ್ದು ಸ್ವರ್ಗಕ್ಕಿಂತ ಚೆನ್ನಾಗಿದೆ ಅನ್ನಿಸ್ತು. ಅದಕ್ಕೆ ಈ ಮನೆ ಸೊಸೆಯಾಗಿ ನಿಮ್ ಪ್ರೀತಿ ಹೆಂಡತಿಯಾಗಿ ಬಂದಿದ್ದೀನಿ. ನನ್ ಹೆಂಡತಿ? ಆಫ್ಟರ್ ಆಲ್ ಹೂ ಆರ್ ಯು? ನಿಮಿಷಕ್ಕೊಂದ್ಸಲ ಜ್ಞಾನ ಬದಲಾಯಿಸೋಣ, ನನ್ನ ಹೆಂಡತಿ ಅಂತ ಕರೆಯೋಷ್ಟು ಅಜ್ಞಾನಿ ನಾನಲ್ಲ. ನೀವೇನ್ ಬೇಕಾದ್ರೂ ಅನ್ನಿ, ತಾಳಿ ಕಟ್ಟದವನ್ ಜೊತೆಲಿ ಬಾಳ್ಬೇಕಾದ್ದೆ ನಮ್ ಸಂಪ್ರದಾಯ. ಮಹಾ ಸಂಪ್ರದಾಯ ಶರಣೆ ನೀನು. ಇನ್ನೊಬ್ಬನ ಜೊತೆ ಮದುವೆಗೆ ರೆಡಿ ಆಗಿರೋ ನಿನಗೆ ಈ ಗಂಡ ಆ ತಾಳಿ ಎಲ್ಲ ಯಾಕ್ ಬೇಕು? ಅದನ್ನ ಕಿತ್ ಬಿಸಾಕಿ ಅವನ್ ಜೊತೆನೆ ಸುಖವಾಗಿರು. ಏನ್ರಿ, ನಾನ್ ಮಾಡದೇ ಇರೋ ತಪ್ಪಿಗೆ ನನ್ನ ಯಾಕ್ರಿ ದೂಷಿಸ್ತೀರಿ? ತಪ್ಪು ಮಾಡಿರೋದನ್ನ ಹೇಳಿದ್ರೆ ಅದು ದೂಷಿಸೋದಾ? ನಮ್ಮನ್ನೆಲ್ಲ ಹೀಯಾಳ್ಸೋದವಳು, ಮತ್ ಯಾಕ್ ಬಂದೆ? ಯಾಕೆ ಅಂದ್ರೆ ತಾಳಿ ಕಟ್ಟಿಸ್ಕೊಂಡಿಲ್ವ ನಾನು, ಅದಕ್ಕೆ. ಅಷ್ಟೇ ತಾನೇ, ಅದನ್ನ ಕಿತ್ ಬಿಸಾಕು. ಇದನ್ನ ಕಟ್ಟಿದವ್ರು ನೀವಲ್ವಾ? ನೀವೇ ಕಿತ್ ಬಿಸಾಕಿ. ನನಗೆ ಈ ಮನೇನು ಬೇಡ, ಆ ಮನೇನು ಬೇಡ, ನಾನೆಲ್ಲಾದ್ರೂ ದೂರ ಹೊರಟೋಗ್ತೀನಿ.
ಮಿತಿ ಇರಬೇಕು. ಹೆಣ್ಮಕ್ಳನ್ನ ಹಾಗೆಲ್ಲ ಗುಳುಕೋಬಾರ್ದು. ಅಪ್ಪ, ಮೂರ್ಖ ತಂದಿದ ಮಾಡಿರೋ ತಪ್ಪಿಗೆ ಯಾವ ಶಿಕ್ಷೆ ಆದ್ರೂ ಪರವಾಗಿಲ್ಲ, ಆದ್ರೆ ಪ್ರೀತಿ ಇಲ್ದಿರೋ ಹೆಣ್ಣಿನ ಜೊತೆ ಸಂಸಾರ ಮಾಡಕ್ಕೆ ನಾನ್ ತಯಾರಾಗಿಲ್ಲ. ಕಾರ್ತಿಕ್, ನಿಂತ್ಕೊಳ್ಳಿ. ನಾನಿದ್ರೆ ನೀವ್ ಒಳಗ್ ಬರ್ಬಾರ್ದ? ನಾನ್ ಶೂ ಬಿಚ್ಚುತ್ತೀನಿ. ನಿನ್ ಮೇಲೆ ಕೋಪನ? ಕೋಪನೂ ಇಲ್ಲ, ಎಂಥದ್ದು ಇಲ್ಲ. ನಾನು ಕೆಲಸನ ಮಾಡ್ಕೋತೇನೆ. ನಾನು ವಾಪಸ್ ಬಂದಿದ್ದು ನಿಮಗೆ ನಿಜವಾಗ್ಲೂ ಇಷ್ಟ ಆಗ್ಲಿಲ್ವಾ? ನನಗಿಷ್ಟ ಆಯ್ತೋ ಇಲ್ವೋ, ಆದ್ರೆ ನೀನ್ ಬಂದಿರೋ ಹಿಂದೆ ಆ ರಂಗನಾಥನ ಉದ್ದೇಶ ಏನೋ ಇರಬೇಕು ಅಂತ ನನಗನ್ನಿಸ್ತಾ ಇದೆ. ಆ ರೀತಿ ಉದ್ದೇಶ ಎಲ್ಲ ನಿಮಗೆ ಇದ್ದಿದ್ದು, ಅದಕ್ಕೆ ತಾನೇ ನೀವು ನನ್ನ ಕದ್ಕೊಂಡು ಬಂದಿದ್ದು. ನನಗೆ ಗೊತ್ತಿಲ್ಲದ ಹಾಗೆ ಮದುವೆ ಆಗಿದ್ದು. ಅಷ್ಟೇ ಅಲ್ಲದೆ ನೀವು ನನ್ನ ಮನಸ್ಸನ್ನು ಕದ್ದಿದ್ದಕ್ಕೆ ನಾನೀಗ ವಾಪಸ್ ಬಂದಿದ್ದು. ಒಲದಿದ್ದ ಮನಸ್ಸನ್ನ ಒಡೆದಿದ್ದೆ ನೀನು. ಒಡೆದ ಯಾವುದೇ ವಸ್ತುನ ಮತ್ತೆ ಒಂದಾಗ್ಸೋದು ಅಷ್ಟು ಸುಲಭ ಅಲ್ಲ, ಕೆಲವು ಸಲ ಆಗೋದೇ ಇಲ್ಲ. ಏನ್ರಿ, ನಾನ್ ಬಡಿಸ್ತೀನತ್ತೆ. ನಿನಗೆ ಯಾಕೆ ಮತ್ತಂದ್ರೆ ಭಟ್ರು ಇದಾರಲ್ಲ, ಭಟ್ರು ಇರೋದು ಅಡಿಗೆ ಮಾಡೋಕೆ. ಭಟ್ರೆ ನೀವು ಹೋಗಿ. ಆಯ್ತು, ನಾನ್ ಬಡಿಸಿದ್ರೆ ನಿಮ್ಗೆ ಅಭ್ಯಂತರನ? ಅಯ್ಯೋ ನನ್ ತಾಯಿ, ಈ ಸಂದರ್ಭಕ್ಕೆ ಎಷ್ಟು ದಿವಸದಲ್ಲೂ ಕಾಯ್ತಾ ಇದ್ದೀನಿ. ನಿನ್ ಕೈನಲ್ಲಿ ಬಡಿಸ್ಕೊಂಡು ತಿನ್ಬೇಕು ಅಂತ. ಸಾಕು, ಬಡಿಸು ಬಡಿಸು ಬಡಿಸು. ಸ್ವಲ್ಪ ಬಡಿಸಮ್ಮ. ಗುಡ್, ವೆರಿ ಗುಡ್. ನೀವೆಲ್ಲ ಊಟ ಮಾಡಿ, ನಾನು ಆಮೇಲೆ ಭಟ್ರ ಕೈಲಿ ಬಡಿಸ್ಕೊಂಡು ಊಟ ಮಾಡ್ತೇನೆ. ಕಾರ್ತಿಕ್ ಲೇ ಅಲ್ಲ. ನೋಡಮ್ಮ, ಇದೇ ನಮ್ಮ ಸಪ್ತಗಿರಿ ಎಸ್ಟೇಟ್ ನ ಸಪೋಟಾ ಫಾರ್ಮ್. ಇದು ಮುಗಿದ ಮೇಲೆ ಈ ಕಾಫಿ ಪ್ಲಾಂಟೇಶನ್. ಆವಾ, ಏನಮ್ಮ ಮಾಧುರಿ, ಇಷ್ಟು ಚಳಿ ಆಗ್ತಾ ಇದೆ. ಒಂದ್ ಸ್ವೆಟರ್ ಶಾಲ ತರಬಾರ್ದಾಗಿತ್ತು. ತಗೊಳಮ್ಮ, ನನ್ ಶಾಲನ ಹೊತ್ಕೋ. ಬೇಡಿದೆ, ನನಗ್ ಚಳಿ ಆಗ್ತಿಲ್ಲ. ನಿಮ್ ವಯಸ್ಸಾಗಿದೆ, ನೀವ್ ಹೊತ್ಕೊಳ್ಳಿ. ಏನೋ ಚಳಿ ಆಗ್ತಿಲ್ವಾ? ಒಳ್ಳೆ ನೆಂದ್ ಕೋಳಿ ಪಿಳೆ ತರ ಗಡಗಡ್ನ ನಡುಗ್ತಾ ಇದ್ಯಾ? ಎಲ್ಲಿ ಹೋಗಿದ್ಯಾ? ಸಿಟಿ ಕಡೆಗೆ. ಅಲ್ಲ, ಸ್ವಲ್ಪ ಬೇಗನೆ ಬಂದು, ಮನೇಲಿ ಒಬ್ಳೆ ಇದ್ದಾಳೆ. ಎಲ್ಲಾರು ಹೊರಗೆ ಕರ್ಕೊಂಡು ಹೋಗಕ್ಕಾಗಲ್ವೇನ? ಸರಿ, ಮನೆ ಕಡೆ ತಾನು ಹೋಗ್ತಾ ಇರೋದ? ನಡೀರಮ್ಮ, ಕೂತ್ಕೊಂಡು. ಇಲ್ಲ, ನನಗೆ ಪ್ಲಾಂಟೇಷನ್ಸ್ ಬೋರ್ಡ್ ಮೀಟಿಂಗ್ ಇದೆ, ಹೋಗಿ ಬರ್ತೇನೆ. ಸರಿ, ಬೇಗನೆ ಬಂದ್ಬಿಡು. ಅಲ್ಲೇ ಸ್ನೇಹಿತರ ಕೂತ್ಕೊಂಡು ಮಾತಾಡೋಣ. ನೀನು ಕೂತ್ಕೊಂಡೆ ನೆಲ ಮರಿಯೋಣ. ಬನ್ರಮ್ಮ, ಬನ್ನಿ ಬನ್ನಿ ಹೋಗೋಣ. ಮಾಧುರಿ, ಒನ್ ಮಿನಿಟ್. ಸಂಜೆ ಮನೆಯಿಂದ ಹೊರಗಡೆ ಹೋಗುವಾಗ ಶಾಲು ಸ್ವೆಟರ್ ತಗೊಂಡು ಹೋಗ್ಬೇಕು. ಅವನಿಗೆ ನಿನ್ ಕಂಡ್ರೆ ಎಷ್ಟಿಷ್ಟ ಅಂತ. ನಾನು ಇಲ್ಲಿಗೆ ಬಂದಿದ್ದೆ ಅವ್ನಿಗೆ ಇಷ್ಟ ಇಲ್ಲ ಅನ್ಕೊಂಡಿದ್ದೆ. ಅಯ್ಯೋ ಹುಚ್ಚಿ, ಅವ್ನು ಯಾವಾಗ್ಲೂ ಹಾಗೆಮ್ಮ. ಮೊದ್ಲು ಮೊದ್ಲು ಯಾರ ಹತ್ರನೂ ಬೆರೆಯಲ್ಲ, ಆಮೇಲೆ ನೋಡ್ತಾ ಇರು, ಒಂದ್ ನಿಮಿಷ ನಿನ್ ಬಿಟ್ಟಿರಲ್ಲ. ಅಲ್ವೇನ್ರಿ ಎಲ್ಲ ಅವನ ಅಪ್ಪನ ಹಾಗೆ. ಬನ್ನಿ ಬನ್ನಿ ಬನ್ನಿ. ಕೋಟಿಡೋ ಜಾಗ ಇದಲ್ಲ, ಅಲ್ಲಿ ವಾರ್ಡ್ರೋಬ್ ಇದೆ, ಅಲ್ಲಿಡು. ನೀವು ಪ್ರೀತಿಯಿಂದ ಹೊದಿಸಿದ ಕೋಟನ್ನ ಅಷ್ಟು ದೂರ ಇಡೋದ್ ಬೇಡ ಅಂತ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ನಾನು ಕೋಟ್ ಕೊಟ್ಟಿದ್ದು, ನಮ್ಮ ಮನೆಗೆ ಬಂದಿರೋ ಒಂದ್ ಹುಡುಗಿ ಪಾಪ ಚಳಿಲಿ ನಡಕ್ತಿದ್ಲು ಅಂತ. ಅದಕ್ಕೆ ನೀನೇನೇನೋ ಅರ್ಥ ಕಲ್ಪಿಸ್ಕೋಬೇಡ, ಅದನ್ನಲ್ಲಿಡು.
ಮಲಗೋಬಾರ್ದು. ಪ್ರೀತಿ ಇಲ್ದಿರೋ ಜೊತೆಲಿ ಮಲಗೋದಕ್ಕಾಗ್ಲಿ ಸಂಸಾರ ಮಾಡೋದಕ್ಕಾಗ್ಲಿ ನನಗಿಷ್ಟ ಇಲ್ಲ. ಪ್ರೀತಿ ಇಲ್ದೆ ಹೋಗಿದ್ರೆ ನನ್ ಮತ್ತೆ ಇಲ್ಲಿಗೆ ಬರ್ತಾನೂ ಇರ್ಲಿಲ್ಲ, ನಿಮ್ ಪ್ರೀತಿಗೋಸ್ಕರ ಗೋಗರಿತಾನೂ ಇರ್ಲಿಲ್ಲ. ಪ್ರೀತಿ ಗೋಗರಿಯೋದ್ರಿಂದ ಬರೋದಿಲ್ಲ, ಗೊತ್ತಾಯ್ತಾ? ಗುಡ್ ನೈಟ್. ಈ ವರ್ಷ ನಮ್ ಕ್ಲಬ್ ವತಿಯಿಂದ ನೇತ್ರ ಚಿಕಿತ್ಸಾ ಶಿಬಿರ ಏರ್ಪಡಿಸಿದೀವಿ, ಅದಕ್ಕೆ ನಿಮ್ಮಿಂದ ಧನ ಸಹಾಯ ಆಗ್ಬೇಕು. ಆಗ್ಲಿ, ಅಲ್ಲ ಜನಸೇವೆ ಮಾಡ್ತಿರೋ ನಿಮ್ಮಂಥವ್ರು ಸಹಾಯ ಮಾಡದೆ ಇರೋಕ್ಕಾಗತ್ತೆ? ಕೊಡಮ್ಮ. ಥ್ಯಾಂಕ್ಸ್. ತಗೊಳ್ಳಿ ಮಾಧುರಿ, ನಿನ್ನೆ ಕಾರ್ತಿಕ್ ಚೆಕ್ ಬುಕ್ ಕೊಟ್ಟಿದ್ದೆ, ಅದನ್ನ ಆಲ್ಮೇಲೆ ಇಟ್ಟಿದ್ದೆ ನೋಡು, ಹಾಗೆ ತಗೊಂಡು. ಸರಿ ಮವ್ವ. ಮಾಧುರಿಯೋ ನೀನೆ, ಮಂದಾರ ನೀನೆ, ಮಾಧುರಿಯ ನೀನೆ. ಮಾಧುರಿ, 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 ಏನಾಯ್ತು ಮಾಧುರಿ, ಮಾಧುರಿ? ಏನ್ ನಾಟಕ ಆಡ್ತೇನೆ ನನ್ನ ಹತ್ರ? ಪ್ಲೀಸ್. ಪ್ಲೀಸು ಇಲ್ಲ, ಗೀಜು ಇಲ್ಲ. ಹಾ
ಸೇರಲು ಏನೇನು ಆಸೆ ಹಸಿಮೈ ಸೋಕಲು ಶೃಂಗಾರ ಭಾಷೆ ಜೋರಿಗೆ ಬಿರುಗಾಳಿ ಮಿಂಚಿಗೆ ಕ್ಷಣ ಕ್ಷಣ ಈಗ ಏತಕ್ಕೂ ಹಿತವಾಗಿದೆ ನನಗೆ ಹನಿ ಹನಿ ಜೋರಿಗೆ ಬಿರುಗಾಳಿ ಮಿಂಚಿಗೆ ಕ್ಷಣ ಕ್ಷಣ ಈಗ ಏತಕ್ಕೂ ಭಯವಾಗಿದೆ ನನಗೆ ಸೇರಿ ಪ್ರೇಮಾಂಶು ತೀರದ ಸಂಬಂಧ ತೋರೆ ಮೋಹಾಗ್ನಿ ಜ್ವಾಲೆಗೆ ದಾಹಾಗ್ನಿ ಸೇರಿ ಪ್ರೇಮಾಂಶು ತೀರದ ಸಂಬಂಧ ತೋರಿ ಹನಿ ಜೋರಿಗೆ ಬಿರುಗಾಳಿ ಮಿಂಚಿಗೆ ಕ್ಷಣ ಕ್ಷಣ ಈಗ ಏತಕ್ಕು ಹಿತವಾಗಿದೆ ನನಗೆ ಮಳೆಗಾಳಿ ಹೆದರಿಕೆ ನಿನಗೆಲ್ಲವೂ ಏಕಾಂತ ಬೇಸರವಿ ನನಗಾರಣ ಹಲೋ ಹಲೋ ಹಾ ರಂಗನಾಥ್ ನಾನು ಸ್ವಾಮಿ ಮಾತಾಡ್ತಿರೋದು ಹಲೋ ಸ್ವಾಮಿ ಏನಾಯ್ತು ಸರ್ ಆ ಕಾಂಟ್ರಾಕ್ಟ್ ನಿಮ್ಗೆ ಸಿಗ್ಲಿಲ್ಲ ಕಾಂಟ್ರಾಕ್ಟ್ ನನಗೆ ಸಿಗ್ಲಿಲ್ವಾ ಅಲ್ಲ ನಿನ್ನ ಯಾಕೆ ಮತ್ತೆ ಅಲ್ಲಿ ಕೂರಿಸಿದ್ದು ಅಲ್ಲ ಏನಾದ್ರು ಮಾಡಿ ಆ ಕಾಂಟ್ರಾಕ್ಟ್ ನನಗೆ ಸಿಗೋಕೆ ಮಾಡುವಂತ ತಾನೆ ನಿನ್ಗೆ ಹೇಳಿದ್ದು ಈಗ ನಾನು ಮುಳುಗೋಗ್ತಿದ್ದೀನಲ್ಲ ಯಾ ಸಾರಿ ಸರ್ ನಾನು ಆಮೇಲೆ ಬಂದು ಮಿಕ್ಕಿದ ವಿಷಯ ಎಲ್ಲ ಮಾತಾಡ್ತೀನಿ ಹಲೋ ಹಲೋ ಏನ್ರಿ ಏನಾಯ್ತು ಯಾಕೆ ಅಷ್ಟೊಂದು ಗಾಬರಿಯಾಗಿ ಮಾತಾಡ್ತಿದ್ದೀರಿ ನನ್ನ ಬಿಸ್ನೆಸ್ ವಿಷಯ ಎಲ್ಲ ಹಾಳಾಗಿ ಹೋಯ್ತು ಅಂದ್ರೆ ಈ ಕಾಂಟ್ರಾಕ್ಟ್ ಆದ್ರೂ ಸಿಕ್ಕಿದ್ರೆ ಹಳೆ ಬಿಸ್ನೆಸ್ ನಲ್ಲಿ ಆಗಿರೋ ಲಾಸ್ ನೆಲ್ಲ ಮೇಕಪ್ ಮಾಡಬಹುದು ಅನ್ಕೊಂಡಿದ್ದೆ ಹೀಗಿದು ಸಿಗ್ಲಿಲ್ಲ ನಮ್ಮ ಮನೇಲಿ ಯಾಕೋ ಇತ್ತೀಚೆಗೆ ಏನೇನೋ ನಡೀತಾ ಇದೆ ಅಷ್ಟು ಪ್ರೀತಿಯಿಂದ ಸಾಕಿದ ಮಾಧುರಿ ನಮ್ಮನ್ನೇ ಏನೇನೋ ಒಂದು ಮನೆ ಬಿಟ್ಟು ಹೊರಟೋಗ್ಬಿಟ್ಲು ಈಗ ಬಿಸ್ನೆಸ್ ನಲ್ಲಿ ಬೇರೆ ಲಾಸ್ ಆಗೋಕ್ ಶುರುವಾಗಿದೆ ನಾವೆಲ್ಲಾನು ಒಂದೊಂದಾಗಿ ಕಳ್ಕೋತಿದ್ದೇವೇನೋ ಅನ್ನಿಸ್ತಾ ಇದೆ ರೀ ಈಗ ಅದಕ್ಕೆ ಒಂದೇ ಕಲ್ಲಿನಿಂದ ಎರಡು ಹಕ್ಕಿ ಹೊಡೆಯೋ ಯೋಚನೆ ಮಾಡ್ತಾ ಇದ್ದೀನಿ ನನ್ನ ಮನೆ ಅರ್ಧ ನೆಮ್ಮದಿ ಹಾಳು ಮಾಡಿದ ಆ ಭುವನೇಶ್ವರನ ಮನೆ ಪೂರ್ತಿ ನೆಮ್ಮದಿ ಹಾಳು ಮಾಡಿದ್ರೆ ಆವಾಗೆಲ್ಲ ಸರಿ ಹೋಗುತ್ತೆ 20 ವರ್ಷದ ಹಿಂದೆ ನನಗೆ ದಕ್ಕದೇ ಇರೋ ಆಸ್ತಿನೂ ದಕ್ಕುತ್ತೆ ನನ್ನ ಮಗಳು ನನ್ನ ಹತ್ರನೇ ಇರ್ತಾಳೆ ಲಕ್ಷ್ಮಣ್ ಸ್ಪೀಕಿಂಗ್ ನಾನು ರಂಗನಾಥ್ ಇಷ್ಟು ದಿವಸದ ಮೇಲೆ ನ್ಯಾಪಕ ಬಂತ ಎಲ್ಲದಕ್ಕೂ ಟೈಮ್ ಬರ್ಬೇಕಲ್ಲಪ್ಪ ಅದು ಈಗ ಬಂದಿದೆ ಹುಡುಗಿ ಹಾಗಿದ್ದಾಳೆ ಫೈನ್ ಆಗಿದ್ದಾಳೆ ಅವಳನ್ನ ಆದಷ್ಟು ಬೇಗ ಕರ್ಕೊಂಬಾ ಓಕೆ ಕಾಫಿ ನಾನು ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ ಮತ್ತೆ ನನಗೆ ಜೇನ್ ಬೇಕು ತಗೊಳ್ಳಿ ನಾನು ಹೋಗಿ ತಗೊಂಡ್ ಬರ್ತೀನಿ ಈ ಮನೆಯಲ್ಲಿ ಜೇನ್ ಎಲ್ಲಿದೆ ಗೊತ್ತಾ
ಗೊತ್ತಿಲ್ವಾ? ನಾ ಹೇಳ. ಇದೇ ಜೇನು. ನೀನೊಂದು ಕೊಡ್ತೀಯಾ? ಇಲ್ಲಿಗೊಂದು. ಹೋಗ್ಲಿ. ಇಲ್ಲಿ ಎಲ್ಲಿ? ಪ್ಲೀಸ್ ಕಮ್ ಆನ್. ಅಯ್ಯೋ ಇಲ್ಲಿ ಬಿಡ. ಏ ಮಾಧುರಿ ತಗೊಳ್ಳಿ. ಆನ್ರಿ ಅಯ್ಯೋ ಕಣ್ತಿಗಿರಿ ಅಂದ್ರೆ ಏನ ಏನಂದ್ರೆ ಏನ್ರಿ ಏನಮ್ಮ? ಏನಿಲ್ಲ ಅತ್ತೆ, ಕಾಫಿ ಕುಡಿದು ಎಸ್ಟೇಟ್ ಹೋಗಿ ಅಂದ್ರೆ ಹೋಗದೆ ಇಲ್ಲೇ. ಯಾಕೋ ಯಾಕೋ ಅವಳನ್ನ ಗೋಳಿಕತ್ತೀಯ? ಅಯ್ಯೋ ನಾನೆಲ್ಲಿ ಗೋಳಿಕೊಂಡೆಮ್ಮ? ಇಲ್ಲಿ ನಮ್ ಗೋಳು ಕೇಳ್ರಪ್ಪ. ಈ ಮನೆಯಲ್ಲಿ ಒಂದ್ ಎಳೆ ಮಗು ಅಳೋ ಶಬ್ದ ಕೇಳಿ ಎಷ್ಟೋ ವರ್ಷ ಆಯ್ತೆ. ಸುಮ್ನೆ ನೋಡ, ಅವಳಿಗೂ ಮರ್ತು ಹೋಗ್ಬಿಟ್ಟಿದೆ. ನೋಡಮ್ಮ, ನಮ್ಗೆ ಅವೆಲ್ಲ ಗೊತ್ತಾಗೋಲ್ಲ. ನೀವಿಬ್ರು ಸೇರ್ಕೊಂಡು ನಮ್ಗೊಂದು ಮೊಮ್ಮಗನ್ ಕೋಚ್ಬಿಟ್ಟು ಆಮೇಲೆ ನಿಮ್ ಇಷ್ಟ ಬಂದ ಮಾಡ್ಕೊಳ. ಅಷ್ಟೇ ತಾನೇ, ನಾನ್ ಕೂಡ ಅದನ್ನೇ ಹೇಳಿದ್ದು. ನೋಡಿದ್ಯಾ? ಒಳಗಡೆ ಬರ್ಬೋದಾ ಸರ್? ಬಾಪ್ಪ, ಕೂತ್ಕೊಳ್ಳಪ್ಪ. ಯಾರೇ ಹುಡುಗಿ? ನಿನ್ನ ಮಗಳ? ಮಗಳಿಗಿಂತನೂ ಹೆಚ್ಚಾಗಿ ಸಾಕಿದ್ದೀನಿ ಸರ್. ಆದ್ರೂ ನನ್ನ ಮಗಳಲ್ಲ, ಹಾಗಂತ ಇವಳು ಅನಾಥೇನೂ ಅಲ್ಲ. ಕೋಟ್ಯಾಧೀಶ್ವರ ಸೋದರ ಮಾವ ಇದ್ದಾರೆ ಸರ್. ಕೋಟ್ಯಾಧೀಶ್ವರ ಸೋದರ ಮಾವ? ಈ ವಿಷಯ ನಿಮಗೆ ಗೊತ್ತಿದೆಯಲ್ಲ ಸರ್. ಏನಯ್ಯ ಒಗಟಾಗಿ ಮಾತಾಡ್ತಾ ಇದ್ಯಾ? ಇವಳು ನಿಮ್ಮ ತಂಗಿ ರಂಜಿನಿ ಮಗಳು, ಅಂದ್ರೆ ನಿಮ್ ಸೊಸೆ. ಬೇಕೂಫ ತಲೆಗಿಲೆ ಕಟ್ಟಿದ್ಯಾ ನಿನಗೆ? ಆಹಾ, ಮಾತಿನಲ್ಲಿ ಮರ್ಯಾದೆ ಇರಲಿ ಸರ್. ಈ ಹುಡುಗಿ ನನಗೆ ಭಾರ ಏನಲ್ಲ. ನಿಮಗೆ ಬೇಡ ಅಂತಂದ್ರೆ ನಾನು ಬಲವಂತ ಮಾಡಲ್ಲ, ಈಗಲೇ ಕರ್ಕೊಂಡು ಹೋಗ್ತೀನಿ. ಆದ್ರೆ ಅನ್ಯಾಯ ಆಗೋದು ನಿಮ್ಮ ತಂಗಿ ಮಗಳು ಮಯೂರಿಗೆ. ತಂಗಿ ಮಗಳು? ಹಾಗಾದ್ರೆ ಇವಳು ಯಾರು? ಕೊರಳಲ್ಲಿ ತಾಳಿ ಕಟ್ಕೊಂಡು ನಿಮ್ಮ ಮಗನ ಪಕ್ಕದಲ್ಲಿ ನಿಂತ್ಕೊಂಡಿರೋದು ನೋಡಿದ್ರೆ ಅವಳು ನಿಮ್ಮ ಮಗನ ಹೆಂಡತಿ ಅನ್ಸುತ್ತೆ. ಅಷ್ಟೇ ಅಲ್ಲ, ಇವಳೇ ನಮ್ಮ ರಂಜನಿ ಅತ್ತೆ ಮಗಳು ಮಾಧುರಿ. ಅಲ್ಲೇ ನೀವು ಮೋಸ ಹೋಗಿದ್ದು. ಇವಳು ನಿಮ್ಮ ಅತ್ತೆ ಮಗಳೇ ಅಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಆದ್ರೆ ಇದಕ್ಕೆ ನೀವು ಭಾರಿ ಬೆಲೆ ತೆರಬೇಕಾಗುತ್ತೆ. ಭಾರಿ ಬೆಲೆ ತರಬೇಕಾಗತ್ತಾ? ಯಾವುದೋ ಹುಡುಗಿನ ಕರ್ಕೊಂಡ್ಬಂದು ಬ್ಲಾಕ್ ಮೇಲ್ ಮಾಡಕ್ ನೋಡ್ತೀಯಾ? ಬ್ಲಾಕ್ ಮೇಲ್ ಮಾಡ್ತಾ ಇರೋದು ನಾನಲ್ಲ, ಈ ಹುಡುಗಿ. ಏಯ್, ಬಾಯಿ ಬಂದ ಹಾಗೆಲ್ಲ ಬಗುಳ್ತಿದ್ಯಾ? ಬಾರಿಸಿದ್ರೆ ಬಚ್ಚ ಬಾಯಿ ಆಗ್ಬಿಡ್ಬೇಕು. ಹೇಳಿ ಬಿಡಿ ಸರ್, ಹೇಳಿ ಬಿಡಿ. ನನಗೆ ಯಾರು ಏನ್ ಮಾಡಕ್ ಸಾಧ್ಯವಿಲ್ಲ. ಬೇಕಾದ್ರೆ ನೀವೇ ನೋಡಿ. ಇದು ನಿಮ್ ತಂಗಿ ಮಗು ಕೊಟ್ಟರೋ ಉಂಗುರ. ಇದು ಮಗು ಕತ್ನಲ್ಲಿದ್ದ ಸರ. ಈ ಬಟ್ಟೆ ಜ್ಞಾಪಕ ಇದೆಯಾ? ನಿಮ್ಗಿನ್ನೂ ನಂಬಿಕೆ ಬರ್ದಿದ್ರೆ ಬೇಕಾದ್ರೆ ರಂಗನಾಥ್ನಿಗೆ ಫೋನ್ ಮಾಡಿ ವಿಷಯ ತಿಳ್ಕೋಬಹುದು. ನಂಬರ್ ಗೊತ್ತಿದೆಯಾ ಅಥವಾ ನಾನು ಹೇಳ? ಗೊತ್ತು. ಏನಾದ್ರೂ ನೀ ಹೇಳ್ತಿರೋ ಸುಳ್ಳಾದ್ರೆ ಈ ಹುಡುಗಿ ಜೊತೆ ಲಾಕಪ್ ಹಾಕ್ಸಿ ನಿನ್ ಚರ್ಮ ಸುಲಿಸ್ತೇನೆ ಧಾರಾಳವಾಗಿ. ಹಲೋ, ಫೋನ್ ಕಾಲ್ ಯಾಕಯ್ಯ ವೇಸ್ಟ್ ಮಾಡ್ತಾ ಇದೀಯಾ? ನಾನೇ ಖುದ್ದಾಗಿ ಬಂದಿದ್ದೀನಿ ನೋಡು. ನನ್ನ ನೋಡಿ ಶಾಕಾಯ್ತೇನೆಯ ಶ್ರೀಮಂತ. ನಾನ್ ಹೇಳೋದೆಲ್ಲ ಕೇಳಿದ್ರೆ ಇನ್ನೂ ಶಾಕ್ ಆಗಿ ಎದೆ ಒಡೆದ್ ಸಾಯ್ತಿ. ನೋಡ, ನನಗೆ ನಿನ್ನ ಹತ್ರ ಮಾತಾಡೋಕೆ ಇಷ್ಟವಿಲ್ಲ. ಅದೇನು ಬೊಗಳ್ಬೇಕು ಅಂತ ಬಂದಿದ್ಯೋ ಅದನ್ನ ಬೊಗಳ್ಬಿಟ್ಟು ಹೋಗ. ಬಿ ಪಿ ರೈಸ್ ಮಾಡ್ಕೋಬೇಡ ಭುವನೇಶ್ವರ್. ಆ ಹುಡುಗಿ ಯಾರು ಅಂತ ತಾನೇ ನಿನ್ ಪ್ರಶ್ನೆ. ಹೌದು, ಇವಳು ನಿನ್ ಮಗಳು ಅಂತ ಹೇಳ್ತಿದ್ದಾನ ಲಕ್ಷ್ಮಣ. ಎಕ್ಸಾಕ್ಟ್ಲಿ ಕರೆಕ್ಟ್. ಲಕ್ಷ್ಮಣ್ ಸಾಕಿದ ನನ್ನ ಮಗಳು. ಸುಳ್ಳು. ನನ್ನ ಮೇಲೆ ಸೇಡ್ ತೀರಿಸ್ಕೊಂಡೆ ಅಂತ ಬೀಗ್ತಿದ್ಯಲ್ಲೋ ಮೂರ್ಖ. ನೀನ್ ಎಂದಿದ್ರು ನನಗೆ ತಿರುಗುಮಣ ಆಗ್ತೀಯ ಅಂತ ಗೊತ್ತಿತ್ತು. ಅದಕ್ಕೆ ಅನಾಥಾಲಯದಿಂದ ಒಂದು ಭಿಕಾರಿ ಹುಡುಗಿ ಮಾಧುರಿನ ತಂದು ಸಾಕಿದೆ. ಒಬ್ಬ ದೊಡ್ಡ ಶ್ರೀಮಂತ
ಎಸ್ಟೇಟ್ ಓನರ್ ಮಿಸ್ಟರ್ ಭುವನೇಶ್ವರ್ಗೆ ಒಬ್ಬ ಭಿಕಾರಿನ ಸೊಸೆ ಮಾಡಿದೆ. ಹೇಗಿದೆ ಮೋಸಕ್ ಮೋಸ? ಈಗಿಲ್ಲಿ ನಿನ್ನ ಮುಂದೆ ನಿಂತಿರೋಳು ನಿನ್ನ ಮುದ್ದಿನ ತಂಗಿ ರಂಜಿನಿ ಮಗಳು, ಒಂದು ಕಡೆ ತಂಗಿ ಮಗಳು, ಇನ್ನೊಂದು ಕಡೆ ಭಿಕಾರಿ ಸೊಸೆ. ಯಾರನ್ನ ಇಟ್ಕೋತೀಯ, ಯಾರನ್ನ ಆಚೆ ತಳ್ತೀಯ? ಹಾಗಾದ್ರೆ ಮಾಧುರಿ ನಿನ್ ಮಗಳಲ್ವಾ? ಖಂಡಿತ ಅಲ್ಲ. ಮತ್ತೆ ಇವಳು ಯಾರು? ಅನಾಥಾಲಯಕ್ಕೆ ಹೋಗಿ ಕೇಳು. ನಿಮ್ಮಪ್ಪ ಪ್ಲಾನ್ ಮಾಡಿ ನೀನು ಸ್ಟ್ರೇಂಜರ್ ಅಂತ ನಾಟಕ ಮಾಡಿ ಲಕ್ಷ್ಮೀ ಪೂಜೆಗೆ ಅಂತ ಅವಳನ್ನು ಹೊಡ್ಕೊಂಡ್ಬಂದು ನನಗೆ ಒಂದು ಮಾತು ಹೇಳದೆ ಅವಳನ್ನ ಮದುವೆ ಆಗಿದ್ದು ಯಾಕೆ? ಆ ಮಾಧುರಿ ರಂಜಿನಿ ಮಗಳು ಅಂತ ತಾನೆ? ಈಗ ಮಾಧುರಿ ಕೇವಲ ಒಬ್ಬ ಭಿಕಾರಿ. ಹೇಗಿದೆ ಏಟಿಗೆ ಎದರೇಟು? ಅಯ್ಯೋ ಪಾಪಿ, ನನ್ನ ತಂಗಿ ಬಾಳನ್ ಹಾಳು ಮಾಡಿ ಸಾಲದು ಅಂತ ಈಗ ನಿನ್ ದರಿದ್ರ ದೃಷ್ಟಿ ನನ್ನ ಕುಟುಂಬದ ಮೇಲೆ ಬಿತ್ತೇನೋ? ಒಂದು ಕವಡೆ ಕಾಸು ಕೊಡದೆ ನಿನ್ನ ತಂಗಿ ಜೊತೆಯಲ್ಲಿ ನನ್ನನ್ನು ಹೊರಗಡೆ ಅಟ್ಟದ್ರಲ್ಲ, ಆಗ ನಿನ್ನ ದರಿದ್ರ ದೃಷ್ಟಿ ನನ್ನ ಮೇಲೆ ಬಿದ್ದಿರ್ಲಿಲ್ವಾ? ಲೋ, ನಿನ್ನ ಅನಾಚಾರ ಕೊನೆನೆ ಇಲ್ಲವೇನೋ? ಇದೆ, 20 ವರ್ಷದ ಹಿಂದೆ ನನಗೆ ದಕ್ಕದೆ ಇದ್ದ ಆಸ್ತಿ ದಕ್ಕಿದೆ, ಅದಕ್ಕೆ ಕೊನೆ. ಆ ದಿನ ಇವತ್ತು ಬಂದಿದೆ. ಕಾನೂನಿನ ಪ್ರಕಾರ ನಿನ್ನ ಆಸ್ತಿಲಿ ಅರ್ಧ ಭಾಗ ನನ್ನ ಮಯೂರಿಗೆ ಬರಬೇಕು. ಅದನ್ನ ಕೇಳೋದಕ್ಕೆ ಇವತ್ ನಾನು ಬಂದಿರೋದು. ನೀನಾಗ ನೀನೇ ಕೊಡ್ತೀಯೋ ಅಥವಾ ಕೋರ್ಟ್ ಹೋಗಿ ತಗೋಬೇಕು? ಸ್ವಲ್ಪ ಕಾಲಾವಕಾಶ ಕೊಟ್ರೆ ಯೋಚನೆ ಮಾಡಿ ಹೇಳ್ತೇನೆ. ಖಂಡಿತ ಕೊಡ್ತೀನಿ, ಆದ್ರೆ ಬೇಗ ತೀರ್ಮಾನ ಮಾಡಿ ನನಗೆ ಹೇಳು. ಬನ್ನಿ ಬಾಮ್ಮ. ಯಾಕೆ ನನ್ನ ತಂಗಿ ಮಗಳು ಇಲ್ಲೇ ಬಿಟ್ಬಿಟ್ಟು ಹೋಗು? ಹಾಗಾದ್ರೆ ನನ್ ಕಡೆಯವರು ಇಬ್ರು ಇಲ್ಲಿರ್ಬೇಕು, ಓಕೆನಾ? ಸರಿ ಭಟ್ಟ. ಯಜಮಾನ್ರೇ, ಇವ್ರು ಉಳ್ಕೊಳಕ್ ವ್ಯವಸ್ಥೆ ಮಾಡು. ಏನ್ ಹಾಗೆ ನೋಡ್ತಾ ಇದೀಯ? ಎಲ್ಲೋ ಅನಾಥೆಯಾಗಿದ್ದ ನಿನ್ನ 18 ವರ್ಷ ಸಾಕಿ ಸಲಹಿ ಇಂತಹ ದೊಡ್ಡ ಮನೆಗೆ ಸೊಸೆಯಾಗಿ ಮಾಡಿದ್ದೀನಿ. ಏನಾದ್ರೂ ಇದ್ರೆ ನೀನ್ ನನಗೆ ಋಣಿಯಾಗಿರ್ಬೇಕು. ಬಾಯ್. ಮಾಧುರಿ, ಮಾಧುರಿ, ಹೋಗಿ ಡಾಕ್ಟರ್ ಫೋನ್ ಮಾಡ. ಯಾಕೆಲ್ಲ ಎಕ್ಸೈಟ್ ಆಗಿದ್ದೀರಾ? ಸಂತೋಷ ಪಡಬೇಕಾದ ವಿಷಯ. ಅಂದ್ರೆ? ಅಂದ್ರೆ ನೀವು ತಂದೆ ಆಗ್ತಾ ಇದ್ದೀರಾ. ಮಾಧುರಿ, ನೀವು ಅಜ್ಜ ಆಗ್ತಾ ಇದ್ದೀರಾ. ಆಮೇಲೆ ಕ್ಲಿನಿಕ್ ಕರ್ಕೊಂಡ್ ಬನ್ನಿ, ಈಗ ರೆಸ್ಟ್ ತಗೊಳ್ಳಿ, ನಾನು ಇನ್ ಬರ್ತೀನಿ. ಓಕೆ ದನ್, ಥ್ಯಾಂಕ್ ಯು. ವೆಲ್ಕಮ್. ನೀವು ಮೊಮ್ಮಗು ಬೇಕು ಅಂತ ಹೇಳ್ತಿದ್ರಲ್ಲ, ಅಪ್ಪ ಅಮ್ಮನ ಮನಸ್ಸು ಸರಿ ಇಲ್ಲ, ನೀನೇನು ಬೇಜಾರು ಮಾಡ್ಕೋಬೇಡ. ನನಗೆ ಅರ್ಥ ಆಗುತ್ತೆ ರೀ. ಸ್ವಲ್ಪ ಹೊತ್ತಕ್ಕೆ ಮುಂಚೆ ಮೊಮ್ಮಗೂ ಬೇಕಮ್ಮ ಅಂತ ಎಷ್ಟು ಅಕ್ರೆಯಿಂದ ಕೇಳ್ತಿದ್ರು, ಆದ್ರೆ ಅದೇ ಅಕ್ರೆ ಈಗ ಯಾಕಿಲ್ಲ? ನಾನು ನಿಮ್ಮ ಅತ್ತೆ ಮಗಳಲ್ಲ ಅಂತ ತಾನೆ? ಇಲ್ಲ ಮಾಧುರಿ, ಖಂಡಿತ ಅದಕ್ಕಲ್ಲ. ನಾನ್ ಸಂತೋಷ ಪಡ್ತಿಲ್ವಾ? ಇಂಥ ಪರಿಸ್ಥಿತಿಲಿ ಯಾರಿಗೆ ಆದ್ರೂ ಆ ರೀತಿ ಆಗೋದು ಸಹಜ ಅಲ್ವಾ? ಮಾಧುರಿ, ತಗೊಳ್ಳಿ, ನೀರ್ ತಗೊಳ್ರಿ. ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಇನ್ಯಾರ್ದು ಮಾಧುರಿ ಬಗ್ಗೆನೆ? ಏನು ಅಂದ್ರೆ ಇವಳು ಬಸರಿ ಆಗಿರೋ ವಿಷಯ ಕೇಳಿ ನಾವಿಬ್ರು ಸಂತೋಷ ಪಡ್ಲಿಲ್ಲ ಅಂತ ಅವ್ರು ಏನ್ ಅನ್ಕೊಂಡ್ರು ಏನು? ಅಲ್ಲ, ನಮ್ ರಂಜನಿ ಮಗಳನ್ನ ಹಾರಿಸ್ಕೊಂಡು ಬಂದು ಆ ರಂಗನಾಥನ ವಿಲಿ ವಿಲಿ ಅಂತ ಒದ್ದಾಡಿಸ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಈಗ ನಾನೇ ಒದ್ದಾಡ್ತಿದ್ದೀನಲ್ಲೇ. ಯಾವ್ದೋ ಕುಲ ಗೋತ್ರ ತಿಳಿದ ಹುಡುಗಿನ ಮನೆ ಸೊಸೆಯಾಗಿ ತಗೊಂಡು ಬಂದು ನನ್ನ ಮನೆ ನೆಮ್ಮದಿ ನಾನೇ ಹಾಳು ಮಾಡ್ಕೊಂಡಲ್ಲೆ. ಮಯೂರಿ ನಿಜವಾಗ್ಲೂ ರಂಜನಿ ಮಗಳೇ ಅಂತೀರಾ? ಅನುಮಾನವೇ ಇಲ್ಲ. ಅವಳ ನಡೆ ನುಡಿ ಆ ಟಿವಿ ಎಲ್ಲ ನೋಡ್ತಾ ಇದ್ರೆ
ನಮ್ ರಂಜನಿನೇ ಗ್ಯಾಪ್ಗೆ ಬರ್ತಾಳೆ. ಹಾ, ಆಗ ಮಾಧುರಿ ಬಂದಾಗ್ಲೂ ಹೀಗೆ ಅಂದ್ರಿ, ಈಗ ಇವಳಿಗೂ ಹೀಗೆ ಅಂತ ಇದ್ದೀರಾ? ಆಗ ಅಂದಿದ್ದಕ್ಕೂ ಈಗ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ ಕಣೆ. ಅದು ಅಲ್ದೆ ಆಸ್ತಿಗಾಗಿ ಹೊಂಚಾಗ್ತಿರೋ ರಂಗನಾಥ ಬೇರೆ ಯಾವುದೋ ಹುಡುಗಿನ ಕರ್ಕೊಂಡು ಬಂದು ಇವಳೇ ನಿನ್ ತಂಗಿ ಮಗಳು ಅಂತ ನನಗೆ ಮೋಸ ಮಾಡಕ್ಕಾಗತ್ತೇನೆ? ನೋ, ನೋಬಡಿ ಕೆನ್ ಚೀಟ್ ಮೀ. ಹಾ, ಮಯೂರಿನೇ ನನ್ನ ತಂಗಿ ಮಗಳು. ಏನಮ್ಮ ಮಯೂರಿ ಇಷ್ಟು ಬೇಗ ಎದ್ದು ರೆಡಿ ಆಗ್ತಾ ಇದೀಯಾ? ಮಾವ ಮಾರ್ನಿಂಗ್ ವಾಕ್ ಕರೆದ್ರು, ಅದಕ್ಕೆ ಆ ಮುದಿಯ ಮುದ್ದು ಮಾಡಿ ಕರೆದ್ಬಿಟ್ಟ ನೀನು ಹೊರಟು ಬಿಟ್ಟೆ. ನೋಡು, ಆ ಮುದಿಯನ್ ಮಾತು ಕೇಳ್ಕೊಂಡು ನೀನೇನಾದ್ರೂ ಅವನು ಹೇಳದ ಕುಣಿಯೋಕ್ ಶುರು ಮಾಡ್ದೆ ನಿನ್ ಗ್ರಹಚಾರ ನೆಟ್ಗಿರೋಲ್ಲ. ಹುಷಾರ್ ಚೆನ್ನಾಯ್ತಲ್ಲ, ನಮ್ಮ ಅವನ ಜೊತೆಲಿ ನಾನ್ ವಾಕಿಂಗ್ ಹೋಗ್ಬಾರ್ದ? ಇಷ್ಟು ದಿನ ಅವನಿಂದ ನಮ್ಗಾಗಿರೋ ಅನ್ಯಾಯ ಸಾಕು, ಈಗ ಅವನು ನಿನ್ನ ಬುಟ್ಟಿಗೆ ಹಾಕೊಂಡು ನಮಗ್ ಬರ್ಬೇಕಾಗಿರೋ ಆಸ್ತಿನ ಅವನು ಹೊಡಿಯೋಕೆ ಐಡಿಯಾ ಮಾಡ್ತಿದ್ದಾನೆ. ಮಯೂರಿ, ಆ ರಂಗನಾಥ್ ನಮ್ಮಿಬ್ಬರನ್ನ ನಿನ್ ಜೊತೆಗೆ ಅದಕ್ಕೆ ಬಿಟ್ಟು ಹೋಗಿರೋದು, ನೀನು ನಾವ್ ಹೇಳ್ದ ಕೇಳ್ಕೊಂಡಿರ್ಬೇಕಮ್ಮ. ನನ್ ಮಾವನ್ ಜೊತೆ ವಾಕಿಂಗ್ ಹೋಗ್ಲೇಬೇಕು. ಸುಮ್ನೆ ಬಿದ್ದಿರೋ ಅರ್ಥ ಆಗಲ್ಲ. ಮಾವನ್ ಜೊತೆ ನಾನ್ ವಾಕಿಂಗ್ ಹೋಗ್ಲೇಬೇಕು. ನೀನ್ ಯಾಕೆ ಅವಳನ್ ಬಿಟ್ಟೆ? ನಿನಗ್ ಗೊತ್ತಾಗಲ್ಲ ಸುಮ್ನಿರು, ನಾವು ಅವಳಿಗೆ ಹಿಂಸೆ ಕೊಡ್ತೀವಿ ಅಂತ ಮುದುಕನಿಗೆ ತಿಳಿದು ಬಿಟ್ರೆ ಅವನೇನಾದ್ರೂ ತರಲೆ ಶುರು ಮಾಡಿಬಿಟ್ಟು ಕೊಡೋ ಆಸ್ತಿಗೆ ಸಂಚಕಾರ ಹಾಕ್ತಾನೆ. ಏನೋ ಅಮ್ಮ, ಅಂತೂ ಇಷ್ಟು ದಿವಸ ಆದ್ಮೇಲಾದ್ರೂ ನಮಗ್ ಸಿಕ್ಕಿಯಲ್ಲ, ಅಷ್ಟೇ ಸಂತೋಷ. ಹೌದಮ್ಮ, ಇವ್ರು ಯಾರನ್ನೋ ತಂಗಿ ಮಗಳು ಅಂತ ಕರ್ಕೊಂಡ್ಬಂದು ನಮ್ ಮನೆ ಸೊಸೆ ಮಾಡಾಕ್ಬಿಟ್ರು, ಸದ್ಯ ಈಗ್ಲಾದ್ರೂ ಬಂದಿಯಲ್ಲ, ನಮ್ಗಷ್ಟೇ ಸಂತೋಷ. ಏ, ಬರೀ ನೋಡಿದ್ದೆ ಅಲ್ವೇ, ಅವಳ ಮತ್ತೆ ಕಳಿಸೋ ಯೋಚನೆ ಮಾಡ್ತಾ ಇದ್ದೆ. ಏನೇ ಆಗ್ಲಿ ಅವಳು ಇಲ್ಲಿಂದ ಹೋಗೋ ಹಾಗೆ ಇಲ್ಲ ಅಂತೀನಿ. ಅಲ್ರಿ, ಆ ರಂಗ ಸುಮ್ನೆ ಇರ್ಬೇಕಲ್ರಿ. ಅವನೊಬ್ಬ ಅಯೋಗ್ಯ, ಮೂರೊತ್ತು ದುಡ್ಡು ಆಸ್ತಿ ಪಾಸ್ತಿ ಸಾಯ್ತಿರ್ತಾನೆ, ಹಾಳಾಗಿ ಹೋಗ್ಲಿ ಅಂತ ಅವನ್ಗೇನಾದ್ರೂ ಒಂದು ಕೊಟ್ಬಿಡೋದು. ಹಾ, ಆದ್ರೆ ಇವಳು ಮಾತ್ರ ಇಲ್ಲಿಂದ ಕಳಿಸೋ ಹಾಗೆ ಇಲ್ಲ. ಮಾವಕ್ಕ, ಅಯ್ಯೋ, ನೀವು ಮೂರ್ ಜನ ಇರೋದನ್ನ ನಾನು ಮರ್ತ್ಬಿಟ್ಟೆ. ಏನಮ್ಮ ಅಷ್ಟು ಹುಷಾರ್ ಬೇಡಮ್ಮ, ಇಲ್ಲಿಂದ ಮೂರ್ ಜನ ಹೊರಗಡೆ ಹೋಗಿದ್ದು, ಈಗ ಎರಡು ಹಿಡ್ಕೊಂಡು ಬಂದ್ರೆ? ಈಗಲೇ ತರ್ತೀನಿ ಮಾವ. ಏನು ಬೇಡ, ನಾನು ಕೊಡ್ತೀನಿ. ನೀವು ಕುಡಿರಿ, ನಾನು ಕೊಡ್ತೀನಿ. ಲೇ, ನೀ ಕುಡಿಯ, ನಿನ್ ಆರೋಗ್ಯ ಸರಿಯಾಗಿಲ್ಲ, ಕುಡಿಯಮ್ಮ. ನಂಗೆ ಒಂದೇ ಸಾಕು ಅಮ್ಮ. ಲೇ, ಸಂಕೋಚ ಪಡ್ಕೋಬೇಡ, ನೀ ಕುಡಿಯಮ್ಮ. ಇದು ನಿಮ್ಮನ್ನ ಅಂತ ತಿಳ್ಕೊ. ಕುಡಿ ಕುಡಿ ಕುಡಿಯಮ್ಮ. ನೋಡ್ದೇನೆ ಈ ಮಾಧುರಿಗೆ ಇವಳ್ ನನ್ನ ತಂಗಿ ಮಗಳು ಗೊತ್ತಾದ ತಕ್ಷಣ ಹೇಗ್ ಹೊಟ್ಟೆ ಕಿಚ್ಚು ಪಡ್ತಾಳೆ. ಬೇಡ ಅಂತ ಹೇಳಿಲ್ವೇನಮ್ಮ, ತಂದು ಬಿಟ್ಟ್ಯಾ ಕೊಡ. ಏ ವಾಕ್ಮ್ಯಾನ್ ಬೇಕಾ? ಬೇಡ ಬೇಡ ಬಿಡು, ಇದ್ರ ನೀನೆ ಕುಡಿಯಮ್ಮ. ಬೇಡಿ ಸಾಕು. ಬೇಡ ಅಂದ್ರೆ ಹೇಗಮ್ಮ, ಸಂಕೋಚ ಪಟ್ಕೋಬಾರ್ದು. ನೋಡು, ಚೆನ್ನಾಗಿ ಉಂಡು ತಿಂದು ಮೈಕೆ ತುಂಬಿಕೊಂಡು ಗಲ್ಗಲ್ನೇ ಓಡಾಡ್ತಿರ್ಬೇಕು, ಒಟ್ಟಲ್ಲಿ ನನ್ ತಂಗಿ ಮಗಳು ಸುಖವಾಗಿರ್ಬೇಕು. ಕುಡಿ ಕುಡಿ ಕುಡಿ. ಬಾಯ್ ಬಾಯ್. ಎಲ್ಲೋಗ್ತಾ ಇದೀಯಾ? ಎಸ್ಟೇಟ್ ಆಫೀಸ್ ಹೋಗ್ತಾ ಇದ್ದೀನಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಆಫೀಸ್ ಹೋಗ್ತಾ ಇದೀಯಾ? ಸರಿ, ಇವ್ಳನ್ನ ಕರ್ಕೊಂಡು ಒಬ್ಳಿಗೆ ಬೋರ್ ಇಲ್ಲ. ಎಸ್ಟೇಟ್ ನೋಡಕ್ಕೆ ಚೆನ್ನಾಗಿರುತ್ತೆ, ಅದು ನಿಮ್ ಜೊತೆ ನೋಡಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಕಮ್, ಲೆಟ್ಸ್ ಗೋ. ಈಗ ಬಿಡಿ ಡಾಡ್, ಆಮೇಲೆ ಕರ್ಕೊಂಡು ಹೋಗ್ತೇನೆ. ಹೇಗೂ ಮಾಧುರಿನ ಎಸ್ಟೇಟ್ ಆಫೀಸ್ ನೋಡಿಲ್ಲ, ಜೊತೆಲೇ ಕರ್ಕೊಂಡು ಹೋಗ್ತೇನೆ. ಲೇ, ಹೇಳಿದಷ್ಟು ಕೇಳ. ಮಾಧುರಿ ಯಾಕೋ ಈಗ ಮನೆ ಅಡಿಗೆ ಬಿಟ್ಟು ಬರೆ ರಜಾ ತಗೊಂಡಿದ್ದಾನೆ, ಅಡಿಗೆ ಮಾಡೋಕ್ರೆ ಯಾರು? ನಿಮ್ ಅಮ್ಮನ ಬೇರೆ ಮೈಸರಿಯಾಗಿಲ್ಲ, ಕರ್ಕೊಂಡು ಮಾಧುರಿ ಬೇರೆ ಕರ್ಕೊಂಡ ಮಾಧುರಿ. ಕಮ್ ಆನ್, ಲೆಟ್ಸ್ ಗೋ. ಏನೇ ಆ ಜೋಡಿ ಒಳ್ಳೆ ಹೇಳ ಮಾಡಿಸ್ತಾಗಿದೆ ಅಲ್ವೇನೆ? ಸ್ವಲ್ಪ ನಿನ್ನ ಹಾಗೆ ಕುಳ್ಳು, ಆದ್ರೂ ನಡೆಯುತ್ತೆ. ಅವಳ ನಡಿಗೆ ಎಲ್ಲ ನಮ್ ರಂಜನಿ ತರನೆ ಇಲ್ಲ. ಏನು, ನನ್ ತಂಗಿ ರಂಜನಿ ಆತ್ಮಕ್ಕೆ ಶಾಂತಿ ಸಿಕ್ಕ್ರೆ ಸಂತೋಷ ಕಡೆ. ಅಪ್ಪ ತಗೊಳಿಪ್ಪ, ನಿಮ್ ಮೆಡಿಸಿನ್ ತಂದಿದ್ದೀನಿ, ಬಾ ಕೂತ್ಕೋ. ಬರ, ಪರವಾಗಿಲ್ಲ. ಮನೆಯವ್ರಿಗೆ ಆಫೀಸ್ ಎಲ್ಲ ತೋರಿಸ್ತೀಯಾ? ಹಾ, ತೋರಿಸ್ತೆ. ಕಾರ್ತಿಕ್, ನೀನು ಮಯೂರಿನ ಮದುವೆ ಆದ್ರೆ ಹಾಗೆ? ಏನು, ನಾನು ಇನ್ನೊಂದು ಮದುವೆ ಆಗೋದಾ? ಏನೀಗ, ಅಲ್ಲ, ನನ್ನ ತಂಗಿ ಮಗಳೇ ಈ ಮನೆ ಸೊಸೆ ಆಗ್ಬೇಕಾಗಿತ್ತವಳು. ಮಾಧುರಿ ನನ್ನ ತಂಗಿ ಮಗಳು, ಮದುವೆ ಆಗು ಅಂದ್ರೆ ಆದೆ. ಇವತ್ತು ಇವಳನ್ನ ಮದುವೆ ಆಗು ಅಂತಿದ್ದೀರಾ, ನಾಳೆ ಇನ್ನೊಬ್ಬಳು ಕರ್ಕೊಂಡ್ಬಂದು ಇವಳು ನನ್ನ ತಂಗಿ ಮಗಳು ಮದುವೆ ಆಗು ಅಂತೀರಾ. ಹೀಗೆ ನಾನು ಎಷ್ಟು ಅಂತ ಮದುವೆ ಆಗ್ಲೆ?
ಇವನ್ ಹೇಳೋದು ನಿಜ ತಾನೆ? ಸ್ವಲ್ಪ ಸುಮ್ಮನಿರ್ತೀಯ, ನಿನ್ಗೇನೆ ಗೊತ್ತಾಗತ್ತೆ? ಆ ರಂಗನಾಥ ಮಯೂರಿನ್ ಕರ್ಕೊಂಡ್ ಬಂದು ಆಸ್ತಿಲ್ ಅರ್ಧ ಪಾಲ್ ಕೇಳ್ತಾ ಇದ್ದಾನೆ ಕಣ. ನನ್ನ ಆಸ್ತಿ ಕೊಡೋಕ್ ಹಿಂದ್ ಮುಂದ್ ನೋಡ್ತಾ ಇಲ್ಲ. ಅವ್ನ್ ಕೊಚ್ಚಿಬಿಟ್ರೆ ಅವನ ಅದನ್ನ ಮಾರಿ ಮೂರಾ ಬಟ್ಟೆ ಮಾಡಿ ಹಾಳು ಮಾಡ್ಬಿಡ್ತಾನ ಚಂಡಾಲ. ಜೊತೆಗೆ ನನ್ನ ತಂಗಿ ಮಗಳನ್ನು ಕರ್ಕೊಂಡು ಹೊರಟೋಗ್ತಾನೆ. ಅವಳನ್ ಚೆನ್ನಾಗ್ ಸಾಕ್ತಾನೋ ಇಲ್ವೋ ಯಾರಿಗ್ ಗೊತ್ತು? ಅದಕ್ಕೆ ಕಣ ನಾನ್ ಹೇಳೋದು, ನೀನ್ ಮಯೂರಿನ್ ಮದುವೆ ಆಯ್ತು ಅಂದ್ರೆ ನನ್ ತಂಗಿ ಮಗಳು ಮನೆಯಲ್ಲೇ ಉಳ್ಕೋತಾಳೆ, ಜೊತೆಗೆ ಆಸ್ತಿನ ಉಳಿಯುತ್ತ, ಎರಡನ್ನೂ ಚೆನ್ನಾಗಿ ನೋಡ್ಕೋಬಹುದಾ? ಅದಕ್ಕೆ ಏನಂತೀಯ? ಹೌದಪ್ಪ, ಇವ್ರು ಹೇಳೋದು ಸರಿನೇ. ನೀನು ಹಾಗೆ ಅಂತಿದ್ಯಲ್ಲಮ್ಮ, ನನಗ್ ಮದುವೆ ಆಗಿದೆ, ಮಾಧುರಿ ಅಂತ ಹೆಂಡತಿ ಇದ್ದಾಳೆ, ಸದ್ಯದಲ್ಲೇ ನಾನ್ ತಂದೆ ಆಗ್ತಾ ಇದ್ದೀನಿ, ನೀವಿಬ್ರು ಅಜ್ಜ ಅಜ್ಜಿ ಆಗ್ತಿದ್ದೀರಿ ಅನ್ನೋದನ್ನೇ ಮರ್ತು ಬಿಟ್ರ? ಅದೇಗಪ್ಪ ಮರಿತೀವಿ, ಅವಳು ಇರ್ತಾಳೆ ಇವಳು ಇರ್ತಾಳೆ ಅಲ್ವೇನ್ರಿ? ಅಷ್ಟೇಯಾ, ನಾವೇನ್ ಈಗ್ಲೇ ಮನೆ ಬಿಟ್ಟು ಓಡಿಸ್ಬಿಡ್ತೀವಿ ಅಂತ ಹೇಳಿದ? ಏನೋ ಅನಾಥ ಹುಡುಗಿ, ಅದು ಇದು ಮನೆ ಕೆಲಸ ಮಾಡ್ಕೊಂಡು ಇರ್ಲಿ ಒಂದಷ್ಟು ದಿವ್ಸ. ನಾನೀಗ ನಿಮ್ಮಿಬ್ರಿಗೂ ತಲೆಗೆಲ್ಲ ಕೆಟ್ಟಿದ್ಯಾ ಅಂತ ಕೇಳ್ಬೇಕಾಗತ್ತೆ. ನೀವೇನಾದ್ರೂ ಇನ್ನೊಂದ್ಸರಿ ಎರಡನೇ ಮದುವೆ ವಿಷಯ ಎತ್ತಿದ್ರೆ ಈ ಮನೇಲಿ ನಾನು ಇರಲ್ಲ, ಮಾಧುರಿನೂ ಇರಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಹೀಗಾದ್ರೆ ನನ್ನ ತಂಗಿ ಮಗಳ ಗತಿ ಏನೇ? ಗುಡ್ ಮಾರ್ನಿಂಗ್ ಮಾವಾ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಅದ್ಯಾಕಮ್ಮ ಅಲ್ಲಿ ಕೂತ್ಕೊಂಡೆ? ಇಲ್ಬಮ್ಮ ಇಲ್ಬಾ. ಇದೇನ್ ಮಾವಾ, ನೀವು ಇನ್ನು ರೆಡಿ ಆಗಿಲ್ಲ, ಮಾರ್ನಿಂಗ್ ವಾಕ್ ಬರಲ್ವಾ? ಯಾಕೋ ಆರೋಗ್ಯನೇ ಸರಿ ಇಲ್ಲಮ್ಮ, ಆರೋಗ್ಯನೇ ಸರಿ ಇಲ್ಲ. ಆರೋಗ್ಯ ಸರಿ ಇಲ್ಲ, ಟ್ಯಾಬ್ಲೆಟ್ಸ್ ತಗೊಂಡ್ರ? ಅಯ್ಯೋ, ಆ ಹಾಳ ಟ್ಯಾಬ್ಲೆಟ್ಸ್ ನುಂಗಿ ನುಂಗಿ ಬೇಜಾರಾಗಿ ಹೋಗಿದ್ಯಮ್ಮ. ಬೇಜಾರ್ ಮಾಡ್ಕೊಂಡ್ರೆ ಹುಷಾರಾಗುತ್ತಾ? ನಾನ್ ಕೊಡ್ತೀನಿ ನಿಮಗ್ ಟ್ಯಾಬ್ಲೆಟ್ಸ್. ಏನಂದ್ರೆ ಈಗ ಹೇಗಿದೆ? ಈಗ ಹೇಗಿದೆ ಅಂತ ಈಗ ಬಂದು ಕೇಳ್ತಾ ಇದ್ಯಲ್ಲ, ರಾತ್ರಿಲ್ಲ ನಿದ್ರೆ ಇಲ್ಲ, ಏನೋ ಬೆಳಗಿನ ಬೆಳ ಸ್ವಲ್ಪ ಮಂಪ್ರತಿತ್ತು, ಆ ಹುಡುಗಿ ಬಂದು ದಬ ದಬ ಅಂತ ಎಬ್ಬಿಸ್ಬಿಟ್ಲು. ತಗೊಳ್ಳಿ ನೀರು, ತಗೊಳ್ಳಿ ಮಾವ. ಅಲ್ವೇ ಅಮ್ಮ, ನಾನು ಕಂಡ್ರೆ ಅದ್ ಎಷ್ಟು ಅಕ್ರೆನೆ ನಿನಗೆ, ಈ ಮನೆ ಸೊಸೆ ಆಗ್ಬಿಟ್ರೆ ಅದ್ ಎಷ್ಟು ಚೆನ್ನಾಗಿರುತ್ತೆ ಅಮ್ಮ. ನನಗೂ ಅದೇ ಆಸೆ, ಆದ್ರೆ ಕಾರ್ತಿಕ್ ಯಾಕೋ? ಅಯ್ಯ ಅವಂದೇನ್ ಬಿಡಮ್ಮ, ಮೊದ್ಲು ಮೊದ್ಲು ಹಾಗೆ ಸ್ವಲ್ಪ ಸಂಕೋಚವಾಗೇ ಇರ್ತಾನೆ, ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲ ಸರಿ ಹೋಗ್ತಾನೆ ಅಲ್ವೇನೆ? ಹೌದಮ್ಮ, ಮೊದ್ಲು ಮಾದರಿ ಹತ್ರನು ಹಾಗೆ ಇದ್ದ, ಅವಳು ಊಟಕ್ ಬಿಡ್ಸಿದ್ರೆ ಎದ್ದೆ ಹೊರಟೋಗ್ತಾ ಇದ್ದಮ್ಮ, ಆದ್ರೆ ಈಗ ನೋಡು ನಾಳೆ ನಿನ್ನ ಹತ್ರನು ಹಾಗೆ ಅಮ್ಮ. ಕಾರ್ತಿಕ್ ಎಲ್ಲಿ? ಕಾರ್ತಿಕ್ ಎಲ್ಲಿ? ಅವನ್ ಇಷ್ಟೊತ್ತಾಗ್ಲೇ ಎದ್ದು ಎಸ್ಟೇಟ್ ಹೊರಟೋಗಿರ್ತಾನೆ. ಹೌದು, ನೀನು ಯಾಕೆ ಅಲ್ಲಿ ಹೋಗ್ಬಾರ್ದು? ಹದಿನೆಂಟು ವರ್ಷದಿಂದ ಕಾದೆ ನಾನು.
ಮೊದಲಿನಿಂದಲೂ ನನ್ನ ಪ್ರೀತಿ ತಂಗಿ ಮಗಳನ್ನೇ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ಎಷ್ಟೋ ಆಸೆಯಿಂದಿದ್ದೆ. ಆಮೇಲೆ ಏನೇನಾಯ್ತು ಅಂತ ನಿನಗೆ ಗೊತ್ತೇ ಇದೆ. ಈಗ ಅವಳು ಈ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಈಗ ಅವಳನ್ನು ಈ ಮನೆ ಸೊಸೆ ಮಾಡ್ಕೋಬೇಕು ಅಂತಂದ್ರೆ ನೀನ್ ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯನಮ್ಮ. ನಾನ್ ಮನಸ್ಸು ಮಾಡೋದ್ರಿಂದ ಅದ ಹೇಗ್ ಸಾಧ್ಯ? ಕಾರ್ತಿಕ್ ಯಾಕೋ ಇದಕ್ ಹಿಂಜರಿತಾ ಇದ್ದಾನೆ. ಮಾಧುರಿ, ನೀನ್ ಸ್ವಲ್ಪ ಅವನಿಗೆ ಹೇಳಿ ಒಪ್ಪಿಸಿದ್ರೆ. ನೀವು ಒಂದ್ ಹೆಣ್ಣಾಗಿ ಮಾತಾಡ್ತಿದ್ದೀರಲ್ಲ, ಕೆಂಡ ನುಂಗಿದ್ರು ಗಂಡನ್ ಕೊಡಲ್ಲ ಅನ್ನೋದು ಹೆಣ್ಣಿನ ಜಾಯಮಾನ ಅಲ್ವಾ ಅತ್ತೆ? ಅದು ನನಗ್ ಗೊತ್ತಮ್ಮ, ಆದ್ರೆ ಇಲ್ಲಿ ಪರಿಸ್ಥಿತಿನೇ ಬೇರೆ. ಕಾರ್ತಿಕ್ ಒಪ್ಪಿದ್ದಿದ್ರೆ ಪರವಾಗಿರ್ಲಿಲ್ಲ, ಆದ್ರೆ ನೀನ್ ತಾಯಿ ಆಗ್ತಿದೀಯ ಅಂತ ಅವ್ನು ಯೋಚ್ರೆ. ಸೌತಿ ಬರ್ತಾಳೆ ಅನ್ನೋ ನಿನ್ ಚಿಂತೆ ನಮ್ಗೆ ಅರ್ಥವಾಗುತ್ತಮ್ಮ. ನೀನೇನು ಯೋಚನೆ ಮಾಡಬೇಡ, ನಾವು ನಿನಗೆ ಯಾವ ವಿಧವಾದ ತೊಂದರೆನೂ ಬರ್ದೇ ಇದ್ದಾಗ ನಾವು ನೋಡ್ಕೋತೇವೆ. ಏನೋ ಅಮ್ಮ, ನೀನ್ ದೊಡ್ಡ ಮನಸ್ಸು ಮಾಡಿ ಹೂ ಅಂದು ನಮ್ ಕಾರ್ತಿಕ್ನ ಇದಕ್ಕೆ ಒಪ್ಪಿಸ್ಬಿಟ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತಮ್ಮ. ಅವನು ಹೂ ಅನ್ನೋನು, ಆದ್ರೆ ನೀನು ತಾಯಿ ಆಗ್ತಿದ್ಯ ಅನ್ನೋ ವಿಷಯ ಅವನಿಗೆ ಒಂಥರ ಬಿಸಿ ತುಪ್ಪದಾಗ ಆಗೋಗಿದೆ. ಯಾಕಮ್ಮ ಯಾಕಮ್ಮ ಮಾಧುರಿ ಏನು ಹೇಳ್ತಾನೆ ಇಲ್ಲ. ಆಗ್ಲಿ ಅತ್ತೆ, ಮಾಧುರಿ ಮಾಧುರಿ ಮಾಧುರಿ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ನೀವು ಮೊದ್ಲಿಂದನು ನಿಮ್ಮ ಅತ್ತೆ ಮಗಳನ್ನೇ ಮದ್ವೆ ಮಾಡ್ಕೋಬೇಕು ಅಂತಿದ್ರಿ ತಾನೆ? ಹೌದು. ನೀವು ಮಯೂರಿನೇ ಯಾಕೆ ಮದ್ವೆ ಮಾಡ್ಕೋಬಾರ್ದು? ನಿನಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ನೀನ್ ಇರೋವಾಗ ನಾ ಇನ್ನೊಂದ್ ಮದ್ವೆ ಆಗ್ಬೇಕಾ? ನಾನೇ ನಿಮ್ ಅತ್ತೆ ಮಗ್ಳಲ್ವಲ್ಲ, ನೀವು ಮಯೂರಿನ ಮದ್ವೆ ಆದ್ರೆ ನಿಮ್ ಆಸೆನೂ ನೆರವೇರುತ್ತೆ, ಅತ್ತೆ ಮಾವನಿಗೂ ಸಂತೋಷ ಆಗುತ್ತೆ. ನೋಡು ಮಾಧುರಿ, ನೀನ್ ತಾಯಿ ಆಗ್ತಿದ್ಯಾ, ಹೀಗೆಲ್ಲ ಮಾತಾಡಿ ನಿನ್ನ ಮನಸ್ಸಿಗೆ ಯಾಕೆ ನೋವು ಮಾಡ್ಕೋತೀಯಾ? ನನ್ ತಾಯಿ ಆಗ್ತಿರೋದು ಯಾರಿಗ್ ಸಂತೋಷ ಆಗ್ತಿದೆ ಹೇಳಿ? ಎಲ್ರಿಗೂ ಇದು ನುಂಗೋಕು ಆಗದೆ ಉಗುಳೋಕು ಆಗದೆ ಇರೋ ಬಿಸಿ ತುಪ್ಪ ಆಗ್ಬಿಟ್ಟಿದೆ. ಹೌದು ಮಾಧುರಿ, ನಮ್ಮನೆ ಪರಿಸ್ಥಿತಿ ಹೀಗಿರುವಾಗ ನೀನ್ ಪ್ರೆಗ್ನೆಂಟ್ ಆಗಿದ್ದು ನನಗೂ ಸರಿ ಕಾಣ್ತಿಲ್ಲ. ಆದ್ರೆ ಏನ್ ಮಾಡೋದು, ಇದ್ರಲ್ಲಿ ಇಬ್ಬರದು ತಪ್ಪಿದೆ, ಅದಕ್ಕೆ ನಾನು ಸುಮ್ಮನಾದೆ. ಮಾಧುರಿ, ಅದಕ್ಕಾಗಿ ನೀನೇನು ಯೋಚನೆ ಮಾಡಬೇಡ. ಹೀಗೆಲ್ಲ ಹೇಳಿ ಯೋಚನೆನೂ ಮಾಡಬೇಡ ಅಂದ್ರೆ ನಾನು ಇನ್ನೇನ್ ಮಾಡ್ಬೇಕು ಹೇಳಿ? ನಾನೊಬ್ಬ ಅನಾಥೆ, ನಾನು ಯಾಕೆನ್ನೂ ಈ ಮನೇಲಿರ್ಬೇಕು? ನಿಮ್ಮ ಪ್ರೀತಿ ಕಾಣಿಕೆಯಾದ ಈ ಮಗುನ್ ತಗೊಂಡು ನಾನೆಲ್ಲಾದ್ರೂ ದೂರ ಹೊರಟೋಗ್ತೀನಿ, ನಿಮ್ಮ ನೆನಪಲ್ಲೇ ಇಡೀ ಜೀವನ ಕಳಿತೀನಿ. ನನ್ನ ಮರೆತು ನೀವು ಸುಖವಾಗಿರಿ. ನನ್ನ ಮಗು ನಿನ್ನ ಹೊಟ್ಟೆಲ್ ಬೆಳಿತಿರುವಾಗ ಈ ಮನೆ ಬಿಟ್ಟು ಹೋಗೋ ಅಧಿಕಾರ ನಿನಗಿಲ್ಲ. ಅಂದ್ರೆ
ಮಗು ಇಲ್ಲದೆ ಇದ್ರೆ ಹೋಗೋ ಅಧಿಕಾರ ಇದೆಯಾ? ಮಾಧುರಿ ಸುಮ್ಮನೆ ಏನೇನೋ ಹೊರಟಬೇಡ, ಬಾ ಊಟ ಹಾಕು. ಮಾಧುರಿ 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 ಅಮ್ಮ ಏನಪ್ಪ ಅಮ್ಮ ಏನು ನೀನ್ ಮಾಧುರಿ ನೋಡಿದ್ಯಾ? ಮಾಧುರಿ ನಿನ್ ರೂಮಲ್ಲಿ ಇದೆಲ್ಲ ಅನ್ಕೊಂಡಿದ್ದೆ. ರೂಮಲ್ಲಿಲ್ಲ. ಹಲೋ ಹಲೋ ಕಾರ್ತಿಕ್, ನೀನೀಗಲೇ ನರ್ಸಿಂಗ್ ಹೋಮ್ ಬಾ. ಯಾಕೆ? ಈಗಲೇ ಬಂದೆ. ಮೇ ಕಮಿನ್ ಡಾಕ್ಟರ್. ಬಾ ಕಾರ್ತಿಕ್, ಕೂತ್ಕೋ. ಪರವಾಗಿಲ್ಲ ಮಾಧುರಿ ಇಲ್ಲಿಗೆ ಯಾಕೆ ಬಂದಿ ಹೇಳೆ? ಇಸ್ ಶಿ ಆಲ್ ರೈಟ್? ಹುಷಾರಾಗಿದ್ದಾಳೆ, ಆದರೆ ಅವಳಿಗೆ ಈಗಲೇ ಮಗು ಬೇಡ ಅಂತ ತೆಗ್ಸಕ್ ಬಂದಿದ್ದಾಳೆ. ಏನು ಗಾಬರಿ ಆಗ್ಬೇಡ, ನಿನಗಿಷ್ಟ ಇಲ್ಲ ತಾನೆ? ಖಂಡಿತ ಇಲ್ಲ. ಸರಿ, ಈ ವಿಷಯವಾಗಿ ನಾನು ಆಗಲೇ ಅವಳಿಗೆಲ್ಲ ಹೇಳಿದ್ದೀನಿ. ನೀನು ಅವಳನ್ನೇನು ಅಂದಲೆ ಸಮಾಧಾನವಾಗಿ ಮನೆಗೆ ಕರ್ಕೊಂಡು ಹೋಗ್ಬೇಕು. ಮಾಧುರಿ ನಿನ್ಗೇನ್ ಬುದ್ಧಿಗಿದ್ದೀಯಾ? ಒಂದ್ ಜೀವನೇ ಸಾಯಿಸ್ಬಿಡ್ತಿದ್ಯಲ್ಲ, ಯಾರನ್ನ ಕೇಳಲಿಕ್ಕೆ ಹೋದೆ? ಯಾರನ್ನ ಯಾಕೆ ಕೇಳ್ಬೇಕಾಗಿತ್ತು? ನನಗ್ ಮಗು ಆಗ್ತಿರೋದು ಮನೇಲಿ ಯಾರಿಗೂ ಇಷ್ಟ ಇಲ್ಲ. ನೀನ್ ತಾಯಿ ಆಗ್ತಿರೋ ಸರಿ ಕಾಣ್ತಿಲ್ಲ ಅಂತ ನೀವ್ ಕೂಡ ಹೇಳಿದ್ರಿ. ನಿಮ್ಗೆ ಯಾರಿಗೂ ಬೇಡವಾದ ಮಗು ಇಟ್ಕೊಂಡು ನಾನು ನಿಮ್ ಮನೇಲಿ ಹಾಗಿರ್ಲಿ? ನಮ್ ಮನೆ ಪರಿಸ್ಥಿತಿ ಹೀಗಿರುವಾಗ ನೀನ್ ಪ್ರೆಗ್ನೆಂಟ್ ಆಗಿದ್ದು ಸರಿ ಕಾಣ್ಲಿಲ್ಲ ಅನ್ನೇ ಹೊರತು ನನಗೆ ಇಷ್ಟ ಇಲ್ಲ ಅನ್ನ? ನನಗ್ ನೀನು ಬೇಕು, ನನ್ನ ಮಗುನು ಬೇಕು. ನಿಮಗಿಷ್ಟ ಆದಾಗ ಬೇಕು, ಇಲ್ಲ ಅನ್ನಿಸ್ದಾಗ ಬೇಡ ಅನ್ನೋದಕ್ಕೆ ನೀನ್ ಮಕ್ಕಳಾಟನ? ಇಂಥ ಇಬ್ಬಗೆ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ನನಗೂ ಸಾಕಾಗಿ ಹೋಗಿದೆ. ಇನ್ನು ನಿಮ್ಮ ಮನೇಲಿ ನಾನು ಇರೋದಿಲ್ಲ, ದಯವಿಟ್ಟು ನನ್ನ ತಡಿಬೇಡಿ. ಮನೇಲಿರಲ್ವಾ? ಒಂದ್ ನಿಮಿಷ ತಾಳು. ಇದನ್ನಿಟ್ಕೋ. ಏನಿದು? ಅದನ್ನ ಈಗಲೇ ಹೊಡೆದ್ ನೋಡ್ಬೇಡ, ಹೊಡೆದ್ ನೋಡೋ ಟೈಮ್ ಆಮೇಲೆ ಬರುತ್ತೆ. ಹಾಗಾದ್ರೆ ನಾನಿಂದ ಹೋಗ್ಬಹುದಾ? ಇಲ್ಲ, ನಮ್ಮ ಮನೇಲಿ ಹೀಗೆಲ್ಲ ನಡೀತಿರೋದಕ್ಕೂ ನೀನ್ ಹೀಗೆಲ್ಲ ಆಡ್ತಿರೋದಕ್ಕೂ ಕೊನೆ ಹಾಡ್ಬೇಕು. ಯಾತಕ್ಕಾಗಿ ಹೀಗೆಲ್ಲ ನಡೀತಿದ್ಯೋ ಅದ್ರ ಮೂಲ ಹುಡ್ಕಕ್ ಹೋಗ್ತಾ ಇದ್ದೀನಿ. ನಾನು ಆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋವರೆಗೂ ನೀನ್ ಈ ಮನೆ ಬಿಟ್ಟು ಹೋಗ್ಬಾರ್ದು. ಆಮೇಲೆ ನಿನ್ನ ಇಷ್ಟ. ಹದಿನೆಂಟು ವರ್ಷದ ಹಿಂದಿನ ಕೇಸ್ ಹಿಸ್ಟ್ರಿ ಬೇಕು ಅಂದ್ರೆ ಹುಡುಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ಇಲ್ಲ ಡಾಕ್ಟರ್, ಇದು ಒಂದು ಹೆಣ್ಣಿನ ಜೀವನದ ಪ್ರಶ್ನೆ, ನೀವೇನಾದ್ರೂ ಮಾಡಿ ಹೆಲ್ಪ್ ಮಾಡಲೇಬೇಕು. ಇಟ್ಸ್ ಆಲ್ ರೈಟ್, ಪ್ರಯತ್ನ ಮಾಡೋಣ. ಸಿಸ್ಟರ್, ಡಾಕ್ಟರ್ ಮಂಜೇಗೌಡನ್ ಬರೇಳಿ. ಎಸ್ ಸರ್. ಸರ್, ಈ ರಿಜಿಸ್ಟರ್ ನೋಡಿ, ರಂಜಿನಿ ರಂಗನಾಥ್ ಅವರ ಕೇಸ್ ಶೀಟ್. ಸಿಸೇರಿಯನ್ ಆಪರೇಷನ್ ಮಾಡಿ ಮಗುನ್ ತೆಗೆದಿದ್ದಾರೆ. ಸರ್, ಇದನ್ನ ನೋಡಿ, ಲಕ್ಷ್ಮಣ್ ಅವ್ರ ಸೈನ್ ಇದೆ. ರಂಗನಾಥನ ಮಗುನ ಲಕ್ಷ್ಮಣ್ ತಗೊಂಡು ಹೋಗಿದಾನ? ಹಾಗಾದ್ರೆ ಮಯೂರಿ ನಮ್ಮ ಅತ್ತೆ ಮಗಳು? ಓ ಗಾಡ್. ಸರ್, ಆಗ ಅಲ್ಲಿ ವಸಂತಮ್ಮ ಅಂತ ಮಿಡ್ವೈಫ್ ಇದ್ರು, ಅವ್ರನ್ನ ಭೇಟಿ ಆದ್ರೆ ಫುಲ್ ಡೀಟೇಲ್ ಸಿಗ್ಬಹುದು. ಅವ್ರಿಗೆ ಎಲ್ಲಿ ಸಿಗ್ಬಹುದು? ಅವ್ರೀಗ ಬೇರೆ ಆಸ್ಪತ್ರೆಯಲ್ಲಿದ್ದಾರೆ. ಭುವನೇಶ್ವರ್, ಭುವನೇಶ್ವರ್, ಭುವನೇಶ್ವರ್ ಎಲ್ಲಿ? ಎಲ್ಲರೂ ಹೊರಟೋಗಿದ್ದಾರೆ, ಮನೆಯಲ್ಲಿ ಯಾರು ಇಲ್ಲ. ಯಾಕಿಲ್ಲ?
ನಾನಿದ್ದೀನಿ. ಏನು ಬೇಕಾಗಿತ್ತು? ಓ ನೀನಾ? ನೀನಿದ್ರೆ ಏನು ಪ್ರಯೋಜನ? ಅಂದಹಾಗೆ ಇಷ್ಟೊತ್ತಿಗಾಗಲೇ ನಿನ್ನ ಭುವನೇಶ್ವರ್ ಮನೆ ಬಿಟ್ಟು ಓಡಿಸ್ಬಿಡ್ಬೇಕಾಗಿತ್ತಲ್ಲ. ಅವ್ರು ಹಾಗೆ ಮಾಡಲ್ಲ. ನಿಮ್ಮ ಸ್ವಾರ್ಥಕ್ಕಾಗಿ ಎಲ್ಲಿಂದಾನೋ ನನ್ನ ತಗೊಂಡು ಬಂದು ನಿಮ್ಮ ಮಗಳ ಹಾಗೆ ಸಾಕಿ ಈಗ ನೀನು ಅನಾಥೆ ಭಿಕಾರಿ ಅಂತ ಹೀಯಾಳಿಸೋಷ್ಟು ನಿಮ್ಮಂಥ ಕಟುಕರಲ್ಲ ನಮ್ಮ ಮಾವ. ಹೌದು ಹೌದು, ಮೊದಲು ನಿನ್ನ ತಂಗಿ ಮಗಳು ಅಂತ ತಿಳ್ಕೊಂಡು ತನ್ನ ಮಗನಿಗೆ ಮದುವೆ ಮಾಡ್ದ, ಈಗ ಮಯೂರಿ ತನ್ನ ತಂಗಿ ಮಗಳು ಅಂತ ಗೊತ್ತಾದ ಮೇಲೆ ಇವಳನ್ನ ತನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಕ್ಕೆ ಯೋಚನೆ ಮಾಡ್ತಾ ಇರುವಂತ ಹೊಲಸು ಮನುಷ್ಯ ಅವನು. ಇಷ್ಟಾದ್ರೂ ಈ ಮೋಸಗಾರ ನಿನಗೆ ಒಳ್ಳೆಯವರು. ಸಾಕು, ನೀವಿಷ್ಟೆಲ್ಲ ಮಾಡ್ತಿರೋ ಸಾಂದು ಅಂತ ಯಾಕೆ ಚಿತ್ರಹಿಂಸೆ ಆಗೋ ಹಾಗೆ ಮಾತಾಡ್ತೀರಾ? ಎಷ್ಟು ಚೆನ್ನಾಗಿ ಶಾಂತವಾಗಿದ್ದಿ ಮನೆಯಲ್ಲಿ, ನೆಮ್ಮದಿಯಿಂದ ಹಾಗೆ ಮಾಡಿದವ್ರು ನೀವು. ದಯವಿಟ್ಟು ಮನೆಯಿಂದ ಹೊರಟೋಗಿ. ನಮ್ಮನೆಗೆ ಬಂದು ನಮ್ಮ ಉಪ್ಪು ತಿಂತಾ ಇರೋ ಈ ನಾಯಿ ಈಗ ತಾನೇ ಯಜಮಾನಿ ಹಾಗೆ ಆಡ್ತಾ ಇದ್ದಾಳಲ್ಲ. ನಾವೇ ಸಾಕಿದವಳಾದ್ರೂ ಇವರ ಜೊತೆನಲ್ಲಿ ಸೇರಿಕೊಂಡು ನಮ್ಮ ಮೇಲೆ ತಿರುಗಿಬಿಡೋ ಅಂತ ಪರದೇಶಿ ಇವಳು. ಅರ್ಧ ಪಾಲಿರೋ ನನ್ನ ಈ ಮನೇಲಿ ಇವಳನ್ನ ನೇರ್ಕೊಡ್ದು. ತಳ್ಳ ಹಾಕಿ ಹಾಕಿ. ನನ್ನನ್ನು ಹೊರಗೆ ತಳ್ಳೋ ಅಧಿಕಾರ ನಿಮಗಿಲ್ಲ. ನಾನು ನಿಮ್ಮ ಮನೇಲಿಲ್ಲ, ನನ್ನ ಗಂಡನ ಮನೇಲಿ ನಾನಿದ್ದೀನಿ. ಮಯೂರಿನ ಮದುವೆ ಆಗ್ಬೇಕು ಅನ್ನೋ ಆಸೆನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ನಿನ್ನ ಹತ್ರ ಹೇಗೆ ಹೇಳ್ಬೇಕು ಅಂತ ಯೋಚಿಸ್ತಿರೋ ಆ ಕಾರ್ತಿಕ್ ನಿನ್ನ ಗಂಡನ? ನಮ್ಮಿಂದ ಕತ್ತಿ ಕೈಯಾಗಿ ತಳ್ಳಿಸ್ಕೊಳ್ಳದೆ ಹೊರಟೋದ್ರೆ ನೀನ್ ಭಿಕಾರಿ ಆಗೋದಂತೂ ಗ್ಯಾರಂಟಿ. ಮರ್ಯಾದೆ ಆದ್ರೂ ಉಳಿಯುತ್ತೆ. ಸರಿ, ನಾನು ಇಲ್ಲಿಂದ ಹೋಗಲ್ಲ. ಮರ್ಯಾದೆ ಆಗಿ ಹೋಗ್ದಿದ್ರೆ ಕುತ್ಕೆ ಹಿಡಿದು ನೂಕೋದು ಹೇಗೆ ಅಂತ ನಮಗೆ ಗೊತ್ತಿದೆ ಲಕ್ಷ್ಮಣ್. ಯಾರಿಗೆ ಯಾರು ಆಸರೆಯಲ್ಲ, ಯಾವುದೇ ಸಂಬಂಧ ಶಾಶ್ವತವಲ್ಲವೋ. ಮಣ್ಣಾಗೆ ಹುಟ್ಟಿ ಮಣ್ಣಾಗೆ ಬೆಳೆದು ಎಲ್ಲೆಲ್ಲೋ ನಡೆದು ಏನೇನೋ ಪಡೆದು ಸಾಕ್ತೀವೋ ನಾವು ಎದ್ದು ಬಿದ್ದು ಹೊತ್ತೀವೋ ಕೊನೆಗೆ. ಎಲ್ಲಾನೂ ತೋರೆದು ಎಲ್ಲಾನೂ ತೋರೆದು ಮಣ್ಣಾಗೆ ಹುಟ್ಟಿ ಮಣ್ಣಾಗೆ ಬೆಳೆದು ಎಲ್ಲೆಲ್ಲೋ ನಡೆದು ಏನೇನೋ ಪಡೆದು. ಸ್ವಾರ್ಥನೆ ತುಂಬಿ ತುಳುಕೋ ಜಗದಲ್ಲಿ ಆಟವ ಆಡ್ತಾನೆ ಮಾನವ. ಸ್ವಾರ್ಥನೆ ತುಂಬಿ ತುಳುಕೋ ಜಗದಲ್ಲಿ ಆಟವ ಆಡ್ತಾನೆ ಮಾನವ. ಯಾರನ್ನು ಸಾಕಿ ಯಾರನ್ನು ನೂಕಿ ಬಲಿ ಕೊಡ್ತಾ ಬೆಳಿತಾನೆ ದಾನವ. ಮಣ್ಣಾಗೆ ಹುಟ್ಟಿ ಮಣ್ಣಾಗೆ ಬೆಳೆದು ಎಲ್ಲೆಲ್ಲೋ ನಡೆದು ಏನೇನೋ ಪಡೆದು. ಮಣ್ಣಾಗೆ ಹುಟ್ಟಿ ಮಣ್ಣಾಗೆ ಬೆಳೆದು ಎಲ್ಲೆಲ್ಲೋ ನಡೆದು ಏನೇನೋ ಪಡೆದು.
ದಿಕ್ಕಿಲ್ಲದೋರು ಪರದೇಶಿಗಳಾಗಿ ಅಲೆದಲೆದು ಕಾಣ್ತಾರೆ ನರಕವ ದಿಕ್ಕಿಲ್ಲದೋರು ಪರದೇಶಿಗಳಾಗಿ ಅಲೆದಲೆದು ಕಾಣ್ತಾರೆ ನರಕವ ಯಾರಿಗೆ ಯಾರೋ ಕಾರಣರಾಗಿ ಬಲವಂತ ನೂಕ್ತಾರೆ ಕಾಲವ ಮಣ್ಣಾಗೆ ಹುಟ್ಟಿ ಮಣ್ಣಾಗೆ ಬೆಳೆದು ಎಲ್ಲೆಲ್ಲೋ ನಡೆದು ಏನೇನೋ ಪಡೆದು ಸಾಕ್ತೀವೋ ನಾವು ಎದ್ದು ಬಿದ್ದು ಸಾಕ್ತೀವೋ ನಾವು ಎದ್ದು ಬಿದ್ದು ಒಪ್ತೀವೋ ಕೊನೆಗೆ ಎಲ್ಲಾನು ತೋರೆದು ಎಲ್ಲಾನು ತೋರೆದು ಎಲ್ಲಾನು ತೋರೆದು ಎಲ್ಲಾನು ತೋರೆದು ಎಲ್ಲಾನು ತೋರೆದು ಎಲ್ಲಾನು ತೋರೆದು ಎಕ್ಸ್ಕ್ಯೂಸ್ ಮೀ ನನ್ನ ಹೆಸರು ಕಾರ್ತಿಕ್ ಅಂತ ಹೆಡ್ ನರ್ಸ್ ವಸಂತ ಮಾಂದ್ರೆ ನೀವೇನಾ ಹೌದು ಏನಾಗಬೇಕಾಗಿತ್ತು ನೋಡಿ 18 ವರ್ಷಗಳ ಹಿಂದೆ ಡಾಕ್ಟರ್ ಚಕ್ರವರ್ತಿ ಹಾಸ್ಪಿಟಲ್ ನಲ್ಲಿ ಇದ್ರಲ್ಲ ಹೌದು ಅಲ್ಲಿನ ಒಂದು ಕೇಸ್ ವಿಚಾರವಾಗಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಹಾ ಕೂತ್ಕೊಳ್ಳಿ ಏನ್ ಹೇಳಿ ಹಲೋ ಸೋಮನ ಹೌದು ಮಾಧುರಿ ಏನಾದ್ರೂ ಗೊತ್ತಾಯ್ತಾ ಅವಳು ಯಾವುದೋ ಅನಾಥಾಶ್ರಮ ಸೇರ್ಕೊಳ್ಳಕ್ಕೆ ಹೋಗಿದ್ದಾಳೆ ಅಂತ ಹೇಳಿತ್ತು ನಾವು ಅವಳನ್ನ ಮನೆ ಬಿಟ್ಟು ಓಡಿಸಿದ ವಿಷಯ ಆ ಭುವನೇಶ್ವರ್ ಮಗಳು ರೋಹಿಣಿಗೆ ಗೊತ್ತಾಗಿ ಒಂದ್ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಈ ವಿಷಯ ಬೇರೆಯವ್ರಿಗೆ ತಿಳಿಯೋದು ಮತ್ತೆ ನಮ್ಮ ಕುತ್ತಿಗೆಗೆ ಬರೋದಕ್ಕೆ ಮೊದಲೇ ಅವಳನ್ನ ಏನಾದ್ರೂ ಮಾಡಿ ಹುಡುಕಿ ಮುಗಿಸ್ಬಿಡು ಅದೆಲ್ಲ ತುಂಬಾ ಡೇಂಜರಸ್ ಬಾವಾ ಬಾಯಿ ಮುಚ್ಕೊಂಡು ನಾ ಹೇಳ್ದಷ್ಟು ಕೇಳು ಗೊತ್ತಾಯ್ತಾ ಸರಿ ಬಾವಾ ಅಯ್ಯೋ ಏನಾಯ್ತಮ್ಮ ಮಾಧುರಿ ಮಾಧುರಿ ಕಾರ್ತಿಕ್ ಅಪ್ಪ ಮಾಧುರಿ ಅಲ್ಲಿ ಅದಿರ್ಲಿ ಕಣ ನೀನೆಲ್ಲಿ ಹೋಗಿದ್ಯೋ ಯಾರಿಗೂ ಹೇಳ್ದೆ ಮೂರ್ನಾಲ್ಕು ದಿವಸ ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಗಾಬರಿ ಯಾಕಾದ್ರಪ್ಪ ನಮ್ಮ ರಂಜನೆ ಅತ್ತೆ ನಿಜವಾದ ಮಗಳು ಯಾರು ಅಂತ ಕಂಡು ಹಿಡಿಯೋಕೆ ಹೋಗಿದ್ದೆ ಕಂಡು ಹಿಡಿಯೋಕೆ ಎಲ್ಲಿಗೆ ಹೋಗಿದ್ದೆ ಮಿಸ್ಟರ್ ರಂಗನಾಥ್ ಎಲ್ಲಿ ಕನ್ಫ್ಯೂಷನ್ ಶುರು ಆಯ್ತು ಅಲ್ಲಿಗೆ ಅಂದ್ರೆ ನಮ್ಮ ರಂಜನೆ ಅತ್ತೆಗೆ ಡೆಲಿವರಿ ಆ ಜಾಗಕ್ಕೆ ಮಾಧುರಿನೇ ನನ್ನ ರಂಜನೆ ಅತ್ತೆ ಮಗಳು ಸುಳ್ಳು ಇಲ್ಲ ಪ್ರೂಫ್ ಬೇಕಾ ಬನ್ನಿ ಮೇಡಮ್ ಆ ಇವರು ಹೆಡ್ ನರ್ಸ್ ವಸಂತ ಮಾಂತ ನಿಮಗೆ ಜ್ಞಾಪಕ ಇರಬೇಕಲ್ಲ ನಮಸ್ಕಾರ ಸರ್ ನಮಸ್ಕಾರ ಇಲ್ಲ ಇವ್ರು ಯಾರು ಅಂತ ನಮಗ್ ಗೊತ್ತಿಲ್ಲ ಅಲ್ಲೇ ಕಣೋ ನೀನು ಮೋಸ ಹೋಗಿದ್ದು ನಿನಗ್ ನಿಜ ಗೊತ್ತು ಅಂತ ನನಗ್ ಗೊತ್ತು ಕಣ ಫೂಲ್ ನೀನೇ ನಿಜ ಹೇಳ್ತೀಯಾ ಇಲ್ಲ ಇವ್ರ ಕೈಲಿ ಹೇಳಿಸ್ಲ ಮೇಡಮ್ ಪ್ಲೀಸ್ ಹೌದು ರಂಗನಾಥ್ ರಂಜನಿ ಮಗಳೇ ಮಾಧುರಿ ಅದು ಹೇಗೆ ರಂಜನಿಗೆ ಹೆರಿಗೆ ಆದ ದಿನನೇ ಅದೇ ಹಾಸ್ಪಿಟ್ಲಿನಲ್ಲಿ ದೇವಕಿ ಅನ್ನೋಳಿಗೂ ಒಂದು ಮಗು ಆಯ್ತು ಅನೈತಿಕ ವ್ಯವಹಾರದಿಂದ ಹುಟ್ಟಿರೋ ನನ್ನ ಮಗು ಗತಿ ಏನು ನನ್ನ ನೆಚ್ಕೊಂಡಿದ್ದ ದೇವಕಿನೂ ಸತ್ತೋದ್ಲು ಹೇಗೋ ರಂಗನಾಥನ ಹೆಂಡತಿನೂ ಸತ್ತೋಗಿದ್ದಾಳೆ ಯಾರಿಗೂ ಗೊತ್ತಾಗದಾಗೆ ಈ ಮಕ್ಕಳನ್ನ ಎಕ್ಸ್ಚೇಂಜ್ ಮಾಡಿಬಿಟ್ರೆ ನನ್ನ ಮಗು ಚೆನ್ನಾಗಿ ಬೆಳೆಯುತ್ತೆ ಲಕ್ಷ್ಮಣ್ ಮತ್ತು ದೇವಕಿ ಅನೈತಿಕ ಸಂಬಂಧ ನನಗೆ ಗೊತ್ತಿತ್ತು ಅದಕ್ಕಾಗಿ ಲಕ್ಷ್ಮಣ್ ಮಕ್ಕಳನ್ನ ಬದಲಾಯಿಸಿರಬೇಕು ಅಂತ ಅನ್ಕೊಂಡೆ ಆದ್ರೆ ಆಸ್ಪತ್ರೆಯಲ್ಲಿ ಹೀಗೆ ನಡೀಬಾರದು ಅಂತ ನಾನು ಮತ್ತೆ ಮಕ್ಕಳನ್ನ ಅದೇ ಸ್ಥಳದಲ್ಲಿಟ್ಟೆ ಅದಂತೇಳಿದೆ ಲಕ್ಷ್ಮಣ್
ಮಾಧುರಿನೇ ಅನಾಥಾಶ್ರಮಕ್ಕೆ ಒಪ್ಪಿಸ್ಬಿಟ್ಟ. ಆಮೇಲೆ ರಂಗನಾಥ್ಗೆ ಮಕ್ಕಳೇ ಆಗದೇ ಇದ್ದಾಗ ಭಿಕಾರಿ ಅಂತ ತನ್ನ ಮಗಳನ್ನ ಅನಾಥಾಲಯದಿಂದ ತಂದು ಸಾಕದ, ಅವಳೇ ನನ್ನ ಮಾಧುರಿ. ಹಾಗಾದ್ರೆ ಮಾಧುರಿ ನನ್ನ ಮಗಳ? ಬೇಕಾದ್ರೆ ಇನ್ನೂ ಒಂದು ಪ್ರೂಫ್ ಕೊಡ್ತೇನೆ. ಎಲ್ಲಿ ಮಾಧುರಿ? ಮಾಧುರಿ, 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 ಎಲ್ಲಿ ಮಾಧುರಿ? ಅಣ್ಣ, ಮಾಧುರಿನ ಅಪ್ಪ ಅಮ್ಮ ಇಲ್ದೇ ಇದ್ದಾಗ ಈ ರಂಗನಾಥ್ ಮನೆ ಬಿಟ್ಟು ಓಡಿಸ್ಬಿಟ್ಟ. ನನ್ನ ಎಲ್ಲಾ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ ಅಣ್ಣ. ಅಯ್ಯೋ ಪಾಪಿ, ನನ್ನ ಹೆಂಡತಿರೇ ನನ್ನ ಮನೆಯಿಂದ ತಳ್ಳೋ ಧೈರ್ಯ ಬಂತಾರೋ ನಿನಗೆ? ಅವಳು ನಿನ್ನ ಮಗಳು ಅಂತ ಕೂಡ ಗೊತ್ತಾಗ್ಲಿಲ್ವಾ? ಎಲ್ ಕಳಿಸೆ ಹೇಳು. ಗೊತ್ತಾಗ್ಲಿಲ್ಲಪ್ಪ ಕಾರ್ತಿಕ್, ಗೊತ್ತಾಗ್ಲಿಲ್ಲ. ಅವಳನ್ನ ಓಡಿಸಿದ್ದು ಅಲ್ದೆ ಅವಳು ಅನಾಥಾಶ್ರಮದಲ್ಲಿ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ಅವಳನ್ನ ಮುಗಿಸ್ಬಿಡ್ಬೇಕು ಅಂತ ಸೋಮನ್ ಕೂಡ ಕಳಿಸ್ಬಿಟ್ಟಿದ್ದೀನಪ್ಪ. ಅವಳನ್ನ ಹೇಗಾರು ಮಾಡಿ ಉಳಿಸ್ಬೇಕಪ್ಪ. ಯೋ ಬ್ಲಡಿ ಕಾರ್ತಿಕ್, ನೀವು ವರಿ ಮಾಡ್ಬೇಡಿಪ್ಪ, ನಾನು ಹೋಗಿ ನೋಡ್ತೀನಿ. ಅಯ್ಯೋ ಚಂಡ, ನೋಡುದಿಯನೋ ಯಾರನ್ನು ಭಿಕಾರಿ ಅಂತ ತುಚ್ಛವಾಗಿ ಕಂಡಿಯೋ, ಅವಳೇ ನಿನ್ ಸ್ವಂತ ಮಗಳಲ್ಲೋ. ಮೋಸಕ್ ಮೋಸ, ಏಟಿಗೆ ಎದ್ರೇಟು ಅಂತ ಏನೇನೋ ಬೊಗಳದಿಯಲ್ಲ, ನೋಡಿದ್ಯೇನೋ ವಿಧಿ ಹೇಗ ಅದ್ ನಿನ್ನ ಮುಖಕ್ಕೆ ತಿರುಗಿಸ್ತು. ಅದಕ್ಕೆ ಕೊಡೋ ದೊಡ್ಡವ್ರು ಹೇಳೋದು, ಮ್ಯಾನ್ ಪ್ರಪೋಸಸ್ ಅಂಡ್ ಗಾಡ್ ಡಿಸ್ಪೋಸಸ್ ಅಂತ. ನೀನು ಒಬ್ಬ ತಂದೆ ಏನೋ ಚಂಡಾಲ, ನಾಯಿ ನಾಯಿಗಿಂತಲೂ ಕಡೆ. ಹೋಗೋ ಹೋಗೋ, ನಿನ್ ಹೆಸ್ಗೆ ಮುಖದಂಗ್ ತೋರ್ಸ್ಬೇಡ. ಹೊಟ್ಟ ನಾನು ತಪ್ಪು ಮಾಡ್ಬಿಟ್ಟೆ ಬಾವ. ಮಾಧುರಿ ಯಾವ ವಾರ್ಡ್ ನಲ್ಲಿದ್ದಾರೆ? ವಾರ್ಡ್ ನಂಬರ್ 10. ಮಾಧುರಿ, ಮಾಧುರಿ, ಡಾಕ್ಟರ್ ಈ ಮೆಡಿಸಿನ್ ತಗೊಂಡ್ ಬರಕ್ ಹೇಳಿದ್ದಾರೆ. ಸರಿ, ನಾನ್ ತಗೊಂಡ್ಬರ್ತೇನೆ, ಇವ್ರನ್ನ ಸ್ವಲ್ಪ ನೋಡ್ಕೊಳ್ಳಿ. ನೀವೇನು ಗಾಬರಿ ಆಗ್ಬೇಡಿ, ನಾನ್ ನೋಡ್ಕೋತೀನಿ. ಯಜಮಾನ್ರೇ, ದಿನ ನನ್ ಕೂಕೊಂಡು ಬರ್ತಾ ಇದ್ದವ್ರು ಇವತ್ತೇನ್ ಸೋಮನ್ ಕೂಕೊಂಡು ಬರ್ತಾ ಇದ್ದೀರಾ? ಅವ್ರಿಗೆ ಏನೋ ಕಾದಿರತ್ತೆ, ಏನಂತೀರಾ? ಎಲ್ಲ ಸೋಮು, ಏನ್ ಭವ, ಏನ್ ಸಮಾಚಾರ? ಸೋಮು, ಮಾಧುರಿ ಸಿಗ್ಲಿಲ್ಲ ತಾನೇ ನಿನ್ಗೆ? ಅವಳು ಸಿಕ್ಕಿದ್ದು ಆಯ್ತು, ನನ್ನ ಕಾರಿನ ಚಕ್ರಕ್ಕೆ ಸಿಕ್ಕಾಕೊಂಡಿದ್ದು ಆಯ್ತು, ಇಷ್ಟೊತ್ತಾಗ್ಲೇ ಹೇಳಿತಿರ್ತಾಳೆ. ಎಂತ ಕೆಲಸ ಮಾಡ್ಬಿಟ್ಟ ಭವ, ನೀನೇ ಮಾಡು ಅಂತ ಹೇಳಿ ಈಗ ಯಾಕೆ ಮಾಡ್ದೆ ಅಂದ್ರೆ? ಅವಳು ನನ್ನ ಮಗಳು ಕಣು, ಅವಳೇ ನನ್ನ ನಿಜವಾದ ಮಗಳು. ಏನ್ ಹೇಳ್ತಿದ್ದೀರಿ ನೀವು? ಹೌದು ಕಡೆ, ಮಾಧುರಿನೇ ನನ್ನ ನಿಜವಾದ ಮಗಳು ಕಡೆ. ಭವ, ಹಾಗಾದ್ರೆ ನಮ್ಗೆ ಆಸ್ತಿ ಸಿಗೋದೇ ಇಲ್ವಾ? ನಾಚಿಕೆ ಆಗುದಿಲ್ವ ನಿನ್ಗೆ? ಇನ್ನು ಅದೇ ವಿಷಯ ಮಾತಾಡ್ತಿದ್ಯಲ್ಲೋ ವಿಮಲಾ, ನಡಿ ಆಸ್ಪತ್ರೆಗೆ ಹೋಗೋಣ. ಬಿಸಿ ಆಗಿರೋ ಆಗಿದೆ ಏಟು, ಏನಂತೀರಾ? ಫೋನು ಫೋನು. ಹಲೋ ಲಕ್ಷ್ಮಣ, ನನ್ ಭಾವನೂ ಆ ಭುವನೇಶ್ವರ ಒಂದಾಗಿರೋ ಆಗಿದೆ, ಇದರಿಂದ ನಮ್ಗೆ ಏನು ಪ್ರಯೋಜನ ಆಗೋಲ್ಲ, ಅದಕ್ಕೆ ಬದಲಾಗಿ ನಾವು ಜೈಲ್ಗೆ ಹೋಗ್ಬೇಕಾಗಿ ಬರ್ಬೋದು. ಅದಕ್ಕೆ ನಾವು ಆದಷ್ಟು ಬೇಗ ಗಂಟು ಮಾಡೋದು ನೋಡ್ಬೇಕು. ನೀನ್ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಹತ್ರ ಬಾ, ನಾನು ಅಲ್ಲಿಗೆ ಬರ್ತಿದ್ದೀನಿ. ಸಮು, ಏನು ನೀನ್ ಮಾಡ್ತಿರೋ ಕೆಲಸ? ಅಲ್ಲೇ ನಿಂತ್ಕೋ ಭವ, ಇನ್ನೊಂದು ಹೆಜ್ಜೆ ಮುಂದಿಟ್ರೆ ಈ ನಿನ್ ಪ್ರೀತಿ ಮಗಳ ಮಾಧುರಿ ಕತೆ ಮುಗೀತು ಅಂತ ತಿಳ್ಕೋ. ಬೇಡ ಕಣು, ಅವಳೇನು ಮಾಡ್ಬೇಡ, ನಿನಗ್ ಬೇಕಾಗಿರೋ ದುಡ್ಡು ತಾನೆ ಇವರು ತಂದಿದ್ದಾರೆ. ಹೂನು ತಗೊಳ್ಳೋ, ಇದು ತುಂಬಾ ನೋಟಿನ ಕತೆಗಳು ಬೇಕಣ. ಯಾವ ನನ್ ಮಗನಿಗ್ ಬೇಕಾ ನಿನ್ ಜುಜ್ಬಿ ದುಡ್ಡು ಬಿಸಾಕ್? ಅದನ್ನ ನೀನ್ ಸಂಚು ಮಾಡಿ ಹೊಡಿಬೇಕು ಅಂತಿದ್ ಕೋಟ್ಯಾಂತರ ರೂಪಾಯಿ ಆಸ್ತಿಲಿ ಎರಡ್ ಪಾಲ್ ನಮ್ಮಿಬ್ರಿಗೂ ಕೊಡ್ತೀನಿ ಅಂತ ತಾನೇ ನೀನು ಹೇಳಿದ್ದು. ಈ ಪ್ಲೇಟ್ ನೇ ಚೇಂಜ್ ಮಾಡಿ ನಮ್ಮಿಬ್ಬರ ಕೈಗೂ ಚೊಂಪ್ ಕೊಡ್ಬೇಕು ಅನ್ನೋ ಐಡಿಯಾ ಮಾಡ್ತಿದ್ಯಾ? ಇಲ್ಲ ಕಣು, ನನಗೆ ಇನ್ಯಾರ ಆಸ್ತಿನೂ ಬೇಡ ಕಣು, ನನ್ನ ಮಾಧುರಿನ ಬಿಟ್ಕೊಟ್ಬಿಡು, ನನ್ನ ಹತ್ರ ಏನಿದೆಯೋ ಅದನ್ನೆಲ್ಲ ನೀನು ಕೊಟ್ಬಿಡ್ತೀನಿ ಕಣು. ಲಕ್ಷ್ಮಣ್, ನೀನಾದ್ರೂ ಹೇಳಪ್ಪ ಅವನಿಗೆ. ನಾನೇನಪ್ಪ ಹೇಳಿ ರಂಗನಾಥ, ನೀನ್ ಹೀಗೆ ಹೇಳಿ ಹೇಳಿ ನನಗೂ ಮೋಸ ಮಾಡಿಬಿಟ್ಟೆ. ಮಯೂರಿಗೆ ಆಸ್ತಿ ಬಂದ ತಕ್ಷಣ ಇಬ್ರು ಅರ್ಧ ಅರ್ಧ ಹಂಚ್ಕೊಳ್ಳೋಣ ಅಂತ ನೀನೇ ಹೇಳಿದೆ. ಈಗ ಮಾಧುರಿ ನಿನ್ನ ಮಗಳು ಅಂತ ಆ ದರಿದ್ರ ಕಾರ್ತಿಕ್ ಹೇಳಿದ್ದನ್ನ ನಂಬಿ ನಾನು ಇಷ್ಟು ದಿವಸ ಕಷ್ಟಪಟ್ಟು ಬೆಳೆಸಿದ ಮಯೂರಿನ ಇದ್ದಕ್ಕಿದ್ದ ಕೈ ಬಿಟ್ಬಿಟ್ಟೆ.
ನೀನ್ ಯಾವಳ ಮಗಳು ಅಂತ ನಂಬ್ಕೊಂಡಿದ್ಯೋ ನಾನು ಅವಳ ಮುಗಿಸ್ಬಿಡ್ತೀನಿ. ಬೇಡ ಕಣೋ, ನಮಗ್ ಬರ್ಬೇಕಾದ ಆಸ್ತಿಗೆಲ್ಲ ಏನೇನೋ ಪ್ಲಾನ್ ಮಾಡಿ ಸಂಚಕಾರ ಹಾಕ್ದೆ ನೋಡು. ಈಗ್ಲೂ ಆಸ್ತಿ ಬರ್ಕೊಡು, ನಿನ್ ಸೊಸೆ ನಿನ್ ಮನೆ ಕರ್ಕೊಂಡು ಹೋಗು ಅಷ್ಟೇ ತಾನೆ. ಮೊದ್ಲು ಬರ್ಕೊಟ್ಬಿಡ್ರಿ, ಅವಳಿಗೇನು ತೊಂದ್ರೆ ಆಗದೆ ಹೋದ್ರೆ ಸರಿ. ಅದಕ್ಕೇನಂತೆ, ಆಗ್ಲಪ್ಪ ನಾನು ಬರ್ಕೊಡ್ತೇನೆ. ಬೇಡಿ ಮವ ಬೇಡಿ, ಒಬ್ಬ ಅನಾಥೆ ಉಳಿಸೋಕೋಸ್ಕರ ನಿಮ್ಮ ಆಸ್ತಿನ ನೀವ್ ಯಾಕೆ ಬರ್ಕೊಡ್ತೀರಾ? ಹೋದ್ರೆ ಒಬ್ಬ ದಿಕ್ಕಿಲ್ದೆ ಇರೋಳು ಜೀವ ತಾನೇ ಹೋಗೋದು, ಹೋಗ್ಲಿ ಬಿಡಿ. ಹಾಗನ್ಬೇಡಮ್ಮ, ನೀನೇ ಮನ ತಂಗಿ ಮಗಳು, ನನ್ ಮನೆ ಸೊಸೆ. ನೋಡಮ್ಮ, ನನಗೆ ಆಸ್ತಿಗಿಂತಲೂ ನೀನೇ ಹೆಚ್ಚು ಅಮ್ಮ ನನಗೆ. ಗುಡ್, ಈಗ ನಿನ್ ದಾರಿಗೆ ಬಂದೆ, ಬಾ ಸೈನ್ ಮಾಡ್ಕೊಡು. ಸೈನ್ ಬೇಕಾ ಮಗನೇ? ಎಷ್ಟ್ ಬೇಕು, ಯಾವ ತರ ಬೇಕು? ನನ್ ತರ ಕೊಡ್ಲಾ? ಅಯ್ಯೋ, ಯಾರೆಲ್ಲ ನಿಂತಿದ್ದೀರೋ ಅಲ್ಲೆಲ್ಲ ನಿಂತ್ಕೋಬೇಕು. ಇನ್ಸ್ಪೆಕ್ಟರ್, ಇವರಿಬ್ಬರನ್ನ ಹಿಡ್ಕೊಳ್ಳಿ, ಇಷ್ಟೆಲ್ಲ ಅನಾಹುತಕ್ಕೆ ಇವರೇ ಕಾರಣ. ನೀವ ನಿಮ್ಮನ್ನ ಆಕ್ಸಿಡೆಂಟ್ ಕೇಸ್ನಲ್ಲಿ ಹುಡುಕ್ತಾ ಇದ್ವಿ. ಇಲ್ಲ ಇನ್ಸ್ಪೆಕ್ಟರ್, ನಾನು ಆಕ್ಸಿಡೆಂಟ್ ಮಾಡಿದ್ದಕ್ಕೆ ಈ ನನ್ನ ಭಾವ ರಂಗನಾಥೆ ಕಾರಣ. ಹೌದು ಇನ್ಸ್ಪೆಕ್ಟರ್, ಆ ಆಕ್ಸಿಡೆಂಟ್ ನಾನೇ ಮಾಡಿಸಿದ್ದು. ಇವಳು ನನ್ನ ಮಗಳು ಅಂತ ಗೊತ್ತಿಲ್ಲದೆ ದುಡ್ಡಿನ ಆಸೆಗೆ ಏನೇನೋ ಮಾಡಿಬಿಟ್ಟೆ. ಅದಕ್ಕೆಲ್ಲ ಪಶ್ಚಾತ್ತಾಪ ಪಟ್ಟು ಶಿಕ್ಷೆ ಅನುಭವಿಸೋದಕ್ಕೆ ತಯಾರಾಗಿದ್ದೀನಿ. ಮಾಧುರಿ, ನೀನ್ ನನ್ನ ಮಗಳು ಅಂತ ಗೊತ್ತಿಲ್ಲದೆ ನಿನ್ನ ಏನೇನೋ ಅಂದ್ಬಿಟ್ಟೆಮ್ಮ, ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡು. ಇಷ್ಟಾದ್ರೂ ಮಯೂರಿನ ರಂಗನಾಥ್ ಮಗಳು ಅಂತ ಯಾರು ನಂಬ್ತಾ ಇಲ್ವಲ್ಲ, ಈ ಅನಾಥೆನೆ ಅವನ ಮಗಳು ಅಂತ ಆ ನರ್ಸ್ ಹೇಳಿದಕ್ಕೆ ನಂಬ್ಕೊಂಡಿದ್ದೀರಾ? ಶಟ್ ಅಪ್, ಮತ್ತೆ ನಿನ್ ಹಳೆ ಸುಳ್ಳನೆ ಸಾಸಕ್ ಹೋಗ್ಬೇಡ. ನಿಮಗೇನಾದ್ರೂ ಅನುಮಾನ ಇದ್ರೆ ನೋಡಿ ಈ ಮಚ್ಚೆ. ಇವಳು ಹುಟ್ಟದಾಗ್ಲೇ ಇತ್ತು ಅಂತ ಹಾಸ್ಪಿಟಲ್ ರೆಕಾರ್ಡ್ ಅಲ್ಲಿದೆ, ಇದನ್ನ ನೀವು ಮರ್ತ್ಬಿಟ್ರ? ಬೇಕಾದ್ರೆ ಮಯೂರಿ ಭುಜದಲ್ಲೂ ನೋಡಬಹುದು. ಮಯೂರಿ ನೋಡಿದ್ರ ಇನ್ಸ್ಪೆಕ್ಟರ್, ಇನ್ ನಿಮ್ ಡ್ಯೂಟಿ ಮಾಡಬಹುದು. ಮಿಸ್ಟರ್ ರಂಗನಾಥ್, ನಾನು ನಿಮ್ಮ ನನ್ನ ಮಾತು ಕೇಳ ಕೇಳು. ಅಕಸ್ಮಾತ್ ನಾನು ನಿಮ್ಮ ಮತ್ತೆ ಮಗಳಲ್ದೆ ಹೋಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ನಿನಗಿನ್ನೂ ಅನುಮಾನ ಹೋಗಿಲ್ವಾ? ಅವತ್ತೊಂದು ಕವರ್ ಕೊಟ್ಟಿದ್ನಲ್ಲ, ಜ್ಞಾಪಕ ಇದೆಯಾ? ಹೋಗ್ ತಗೊಂಬ ಅದನ್ನ. ತಗೊಳ್ಳಿ, ಅದನ್ನ ತೆಗೆದೋದು. ಪ್ರೀತಿಯ ಮಾಧುರಿ, ನನಗೆ ರಂಜನಿ ಮಗಳೆಲ್ಲ ಮುಖ್ಯ, ನಾನು ತಾಳಿ ಕಟ್ಟಿ ನನ್ನವಳನ್ನಾಗಿಸಿಕೊಂಡ ಹೆಣ್ಣು ಮುಖ್ಯ. ಒಂದು ಪಕ್ಷ ಮಯೂರಿ ಅತ್ತೆ ಮಗಳಾಗಿದ್ರೆ ಈ ಆಸ್ತಿ ಎಸ್ಟೇಟ್ ಅನ್ನೆಲ್ಲ ಬಿಟ್ಟು ನಾವಿಬ್ರು ಎಲ್ಲಾದ್ರೂ ದೂರ ಹೋಗೋಣ ಎಂದು ನಿನ್ನವನೇ ಆದ ಕಾರ್ತಿಕ್. ನಿಜವಾಗ್ಲೂ ಮರಿ ಕಾರ್ತಿಕ್ ಒದೇತಿದ್ದು ಅನ್ರಿ? ಹೌದೌದು, ಹೋಗ್ಬೇಕು.